ಎಲ್ರಿಗೂ ಶುಭೋದಯ. ನಾನು ಧಾತ್ರಿ, ಕೇರಿಂಗ್ ವಿತ್ ಕಲರ್ ಎ ಮಾನ್ಸಿ ಕಿರ್ಲೋಸ್ಕರ್ ಇನಿಷಿಯೇಟಿವ್ ಸಂಸ್ಥೆಯಿಂದ ಜಿಲ್ಲಾ ವ್ಯಾಪಿ ಶಿಕ್ಷಕರ ಅನುಭವಾತ್ಮಕ ಆನ್ಲೈನ್ ತರಬೇತಿ ಕಾರ್ಯಕ್ರಮಕ್ಕೆ ಎಲ್ಲರಿಗೂ ಸ್ವಾಗತ. ಈ ತರಬೇತಿ ಡಯಟ್ ರಾಮನಗರ ಮತ್ತು ಕೇರಿಂಗ್ ವಿತ್ ಕಲರ್ ಅವರ ಸಂಯುಕ್ತ ಆಶ್ರಯದಲ್ಲಿ ನಡೀತಾ ಇದೆ. ಈ ದಿನದ ವಿಷಯ ಸಸ್ಯಗಳಲ್ಲಿ ಸಾಗಾಣಿಕೆ. ಈ ಮಾಡ್ಯೂಲ್ ವಿಜ್ಞಾನ ಕಿರಿಯ ಪ್ರಾಥಮಿಕ ಶಾಲಾ ಶಿಕ್ಷಕರ ಕೋರ್ಸ್ಗೆ ಸಂಬಂಧಪಟ್ಟ ಹಾಗೆ ಎರಡನೇ ಆನ್ಲೈನ್ ವೆಬಿನಾರ್ ಆಗಿದೆ. ಈಗ ನೋಡಲ್ ಆಫೀಸರ್, ಈ ಎಲ್ಲಾ ತರಬೇತಿಗಳಿಗೆ ಇನ್ಚಾರ್ಜ್ ಆಗಿರುವಂತಹ ಶ್ರೀಮತಿ ಭಾರತಿ ಮೇಡಮ್ ಅವರು, ಇವರು ಹಿರಿಯ ಉಪನ್ಯಾಸಕರು ಡಯಟ್ ರಾಮನಗರ, ಇವರಿಂದ ಸ್ವಾಗತ ನುಡಿ. ಹಾಗೇನೆ ಇವರು ಈ ದಿನದ ನಮ್ಮ ಸಂಪನ್ಮೂಲ ವ್ಯಕ್ತಿಗಳನ್ನ ಪರಿಚಯ ಮಾಡಿಕೊಡ್ತಾರೆ. ಥ್ಯಾಂಕ್ ಯು ಧಾತ್ರಿ. ಎಲ್ಲರಿಗೂ ನಮಸ್ಕಾರ. ಈ ದಿನದ ಕಾರ್ಯಕ್ರಮದಲ್ಲಿ ಎರಡನೇ ದಿನದಲ್ಲಿ ಮಾಡ್ಯೂಲ್ ಎರಡಕ್ಕೆ ನಾವು ಕಾಲಿಟ್ಟಿದ್ದೀವಿ. ಸೊ ಮೊದಲನೆಯ ಒಂದು ಮಾಡ್ಯೂಲ್ನ ಒಂದು ಹಿಮಾಯಿತಿನ ಹೇಳಬೇಕಂದ್ರೆ ತುಂಬ ಒಳ್ಳೆಯ ನಿಮ್ಮ ರೆಸ್ಪಾನ್ಸಸ್ ಬಂದಿದೆ. ಸೊ ಅದಕ್ಕೆ ಎಲ್ಲರಿಗೂ ನಾನು ಅಭಿನಂದಿಸ್ತೇನೆ. ಈ ವಿಷಯದಲ್ಲಿ ಈ ದಿನದಲ್ಲಿ ಈ ಸ್ವಾಗತ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡ್ತಾ ಇದ್ದೀವಿ. 3/2/21 ಸಸ್ಯಗಳಲ್ಲಿ ಸಾಗಾಣಿಕೆ ಅನ್ನುವ ಮಾಡ್ಯೂಲ್ ಎರಡರ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇರುವಂತಹ ಎಲ್ಲರನ್ನು ಕೂಡ ನಾನು ಸ್ವಾಗತವನ್ನು ಮಾಡ್ತಾ ಇದ್ದೀನಿ. ಮೊಟ್ಟ ಮೊದಲ ಬಾರಿಗೆ ನಮ್ಮ ಒಂದು ಈ ಕಾರ್ಯಕ್ರಮಕ್ಕೆ ಪ್ರೇರಣೆಯನ್ನು ಕೊಟ್ಟು ಮಾರ್ಗದರ್ಶನ ಮಾಡ್ತಿರುವಂತಹ ನಮ್ಮ ಜಿಲ್ಲಾ ಪಂಚಾಯತ್ ರಾಮನಗರ CEO ಆದಂತಹ ಶ್ರೀಯುತ ವಿಕ್ರಮ್ ಸರ್ ಅವರನ್ನು ನಾನು ನಮ್ಮ ನಿಮ್ಮೆಲ್ಲರ ಪರವಾಗಿ ಹಾಗೂ CWC ಭಾಗಿದಾರರ ಪರವಾಗಿ ಅವರನ್ನು ತುಂಬ ಹೃದಯದಿಂದ ಸ್ವಾಗತಿಸ್ತಾ ಇದ್ದೀನಿ. ಮತ್ತು ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಅದಕ್ಕೆ ಬೇಕಾದಂತಹ ಎಲ್ಲ ಒಂದು ಹಿಮಾಯಿತಿಯನ್ನು ಕೊಟ್ಟು ಯಾವ ರೀತಿ ನಡೀಬೇಕಂತ ಹೇಳಿ ಈ ಕಾರ್ಯಕ್ರಮಕ್ಕೆ ಉತ್ತೇಜನವನ್ನು ಕೊಡ್ತಾ ಇರುವಂತಹ ನಮ್ಮ ರಾಮನಗರ ಜಿಲ್ಲಾ ಉಪನಿರ್ದೇಶಕರು ಆಡಳಿತ ಆದಂತಹ ಶ್ರೀಯುತ ಸೋಮಶೇಖರಯ್ಯ ಸರ್ ಅವರು ಹಾಗೂ ಡಯಟ್ನ ಪ್ರಾಂಶುಪಾಲರು ಹಾಗೂ ಉಪನಿರ್ದೇಶಕರು ಅಭಿವೃದ್ಧಿ ಆದಂತಹ ನಮ್ಮ ಸಿ ಪ್ರಸನ್ನಕುಮಾರ್ ಸರ್ ಅವ್ರಿಗೂ ಕೂಡ ನಾನು ಈ ಸುಸಂದರ್ಭದಲ್ಲಿ ಸ್ವಾಗತವನ್ನು ನಮ್ಮ ನಿಮ್ಮೆಲ್ಲರ ಪರವಾಗಿ ಹಾಗೂ CWC ಪರವಾಗಿ ಕೋರ್ತಾ ಇದ್ದೀನಿ. ನಂತರ ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸೋದಕ್ಕೆ ಆನ್ಲೈನ್ನಲ್ಲಿ ನಮಗೆ ಹೆಚ್ಚಿನ ಒಂದು ಪ್ರೋತ್ಸಾಹವನ್ನು ಕೊಟ್ಟು ದಿನಪೂರ್ತಿ ಅವರು ಆನ್ಲೈನ್ನಲ್ಲಿ ಅದಕ್ಕೆ ಏನೆಲ್ಲ ಬೇಕು ವ್ಯವಸ್ಥೆಗಳು ಆ ವ್ಯವಸ್ಥೆಗಳನ್ನೆಲ್ಲ ಮಾಡಿಕೊಡ್ತಾ ಇರುವಂತಹ ನಮ್ಮ CWC ಸಂಸ್ಥೆಯ CEO ಆಗಿರುವಂತಹ ರಾಜೀವ್ ಅನ್ನಲೂರ್ ಅವರನ್ನು ಕೂಡ ನಾನು ಈ ಸಂದರ್ಭದಲ್ಲಿ ನಮ್ಮ ನಿಮ್ಮೆಲ್ಲರ ಪರವಾಗಿ ಹಾಗೂ CWC ಭಾಗಿದಾರರ ಪರವಾಗಿ ಅವರನ್ನು ತುಂಬ ಹೃದಯದಿಂದ ಸ್ವಾಗತವನ್ನು ಕೋರ್ತಾ ಇದ್ದೀನಿ ಅವ್ರಿಗೆ. ಹಾಗೆಯೇ ಈ ಒಂದು ಕಾರ್ಯಕ್ರಮದಲ್ಲಿ ವಿಜ್ಞಾನ ವಿಷಯಕ್ಕೆ ಸಂಬಂಧಿಸಿದಂತೆ ನಮ್ಮ ಡಯಟ್ನ ನೋಡಲ್ ಅಧಿಕಾರಿಯಾಗಿರುವಂತಹ ಶ್ರೀಮತಿ ನಾಗಮ್ಮ ಅವರು, ಉಪನ್ಯಾಸಕರು ಡಯಟ್ ಇವರನ್ನು ಕೂಡ ಇವರು ನಮ್ಮ ಜೊತೆನಲ್ಲಿ ಪೂರ್ಣ ಪ್ರಮಾಣದಲ್ಲಿರ್ತಾರೆ. ಮತ್ತು ಹಿಮಾಯಿತಿ ಅವರೇ ಕೊಡ್ತಾರೆ ಮತ್ತು ಪ್ರತಿಯೊಂದರೊಳಗೂ ಕೂಡ ಉತ್ಸಾಹದಿಂದ ಭಾಗವಹಿಸ್ತಾ ಇದ್ದಾರೆ. ಸೊ ಅವರಿಗೂ ಸಹ ನಮ್ಮ ನಿಮ್ಮೆಲ್ಲರ ಪರವಾಗಿ ಹಾಗೂ CWC ಪರವಾಗಿ ನಾನು ಹೃತ್ಪೂರ್ವಕವಾದ ಸ್ವಾಗತವನ್ನು ಕೋರ್ತಾ ಇದ್ದೀನಿ. ಹಾಗೆಯೇ ನಮ್ಮ ಒಂದು ಕಾರ್ಯಕ್ರಮದಲ್ಲಿ ಸಂಪನ್ಮೂಲ ವ್ಯಕ್ತಿಗಳಾಗಿ ಕೂಡ ಭಾಗವಹಿಸ್ತಾ ಇರುವಂತಹ ಶಿಕ್ಷಕರು ಕೂಡ ಇದ್ದಾರೆ. ಅದರಲ್ಲಿ ಮೊಟ್ಟ ಮೊದಲಿಗೆ ಹೇಳಬೇಕಂತಂದರೆ ಶ್ರೀಮತಿ ರಂಗಲಕ್ಷ್ಮಿ MP ಸಹ ಶಿಕ್ಷಕರು, ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಪಿರಾಂಪುರ, ಕನಕಪುರ ತಾಲೂಕು ಮತ್ತು ರಾಮನಗರ ಜಿಲ್ಲೆ, ಇವರು ನಮ್ಮ ಇಲಾಖಾ ಕಡೆಯಿಂದ ಈ ದಿನ ಅವರು ಸಂಪನ್ಮೂಲ ವ್ಯಕ್ತಿಯಾಗಿ ಭಾಗವಹಿಸ್ತಾ ಇದ್ದಾರೆ. ಅವರನ್ನು ಸಹ ನಾನು ಈ ಒಂದು ಸುಸಂದರ್ಭದಲ್ಲಿ ಸ್ವಾಗತವನ್ನು ಕೋರ್ತೇನೆ. ಹಾಗೆಯೇ CWC ಕಡೆಯಿಂದ ಅವರ ಒಂದು ಸಂಸ್ಥೆಯಿಂದ ನಮಗೆ ಇಬ್ಬರು ಸಂಪನ್ಮೂಲ ವ್ಯಕ್ತಿಗಳು ಈ ಕಾರ್ಯಕ್ರಮದಲ್ಲಿ ಈ ದಿನ ಪಾಲ್ಗೊಳ್ತಾ ಇದ್ದಾರೆ. ಅದರಲ್ಲಿ ಮೊದಲನೆಯವರಾಗಿ ಬಿಂದು ಕೃಷ್ಣ, ಅವರು ಕೂಡ ಅನುಭವಾತ್ಮಕ ಪಠ್ಯ ವಿಷಯ ಅಭಿವರ್ತಕರು, ಕೇರಿಂಗ್ ವಿತ್ ಕಲರ್, ಹಾಗೂ ವೀರಭದ್ರಸ್ವಾಮಿಯವರು ಮೆಂಟರ್ ಪ್ರೋಗ್ರಾಮ್ ಇಂಪ್ಲಿಮೆಂಟೇಶನ್ ಕೇರಿಂಗ್ ವಿತ್ ಕಲರ್. ಧನ್ಯವಾದ ಮ್ಯಾಮ್, ಥ್ಯಾಂಕ್ ಯು ಸೋ ಮಚ್. ಪ್ರೀತಿಯ ಶಿಕ್ಷಕ ಸ್ನೇಹಿತರೆ, ಈ ದಿನದ ಸಂಪನ್ಮೂಲ ವ್ಯಕ್ತಿಗಳು ತುಂಬಾ ಕ್ರಿಯೇಟಿವ್ ಆಗಿ ಈ ಮಾಡ್ಯೂಲ್ನ ನಮ್ಮ ಮುಂದೆ ಪ್ರೆಸೆಂಟ್ ಮಾಡ್ತಿದ್ದಾರೆ. ಈ ಮಾಡ್ಯೂಲ್ ಅನ್ನು ಒಂದು ನಾಟಕೀಯ ರೂಪಾಂತರದಲ್ಲಿ ನಮ್ಮ ಮುಂದೆ ಪ್ರೆಸೆಂಟ್ ಮಾಡ್ತಾ ಇದ್ದಾರೆ. ಈ ಮಾಡ್ಯೂಲ್ ಒಂದು ಸನ್ನಿವೇಶ ಬಂದು ಸಂಕ್ರಾಂತಿ ಹಬ್ಬ ಜೊತೆಗೆ ಶುರುವಾಗುವಂತಹ ಈ ಮಾಡ್ಯೂಲ್ ಬನ್ನಿ ನೋಡೋಣ. ಏನೋ ಘಮ ಘಮ ಅಂತ ವಾಸನೆ ಬರ್ತಿದೆಯಲ್ಲ ನಮ್ಮ ಮನೇಲಿ, ಏನ್ ಮಾಡ್ತಿದ್ದಾರೆ, ಯಾರಪ್ಪ ಇದಾರೆ ಅಡಿಗೆ ಮನೇಲಿ? ಅಕ್ಕ ನೀನು ಏನ್ ಮಾಡ್ತಿದ್ಯಾ ಅಡಿಗೆ ಮನೇಲಿ?
ಬಾ ಸ್ವಾಮಿ, ಇವತ್ತು ಹಬ್ಬ ಅಲ್ವಾ, ಅಮ್ಮ ಪೂಜೆ ಮಾಡ್ತಿದ್ರು, ಅದಕ್ಕೆ ಅಮ್ಮಂಗ್ ಸಹಾಯ ಆಗ್ಲಿ ಅಂತ ನಾನ್ ಪೊಂಗಲ್ ರೆಡಿ ಮಾಡ್ತಾ ಇದ್ದೀನಿ. ಓ, ಪೊಂಗಲ್ ಮಾಡ್ತಿದೀಯಾ? ಅಂದ್ರೆ ಸರಿಯಾಗಿ ತುಪ್ಪ, ಗೋಡಂಬಿ, ದ್ರಾಕ್ಷಿ ಎಲ್ಲ ಹಾಕ್ತೀಯ ಅಲ್ವಾ? ಹ್ಮ್, ಹೌದು. ನಂಗೆ ಮತ್ತೆ ದ್ರಾಕ್ಷಿ, ನನ್ಗೊಂದ್ ಸ್ವಲ್ಪ ದ್ರಾಕ್ಷಿ ಕೊಡಕ್ಕ? ಹಾ, ತಗೋ, ತಿನ್ನು. ಅಕ್ಕ, ಈ ದ್ರಾಕ್ಷಿಗಳು ಸ್ವಲ್ಪ ಒಣಗೋದಂಗಿದೆ, ಇವನ್ನ ನಾನ್ ಸ್ವಲ್ಪ ನೀರಲ್ಲಿ ನೆನೆಸ್ತೀನಿ. ಸರಿ. ಸ್ವಲ್ಪ ಸಮಯದ ನಂತರ, ಅಕ್ಕ ಆಗ್ಲೇ ನೆನ್ಸಿದ ದ್ರಾಕ್ಷಿಗಳು ಎಲ್ಲ ದಪ್ಪಗಾಗೋಗಿದೆಯಲ್ಲಕ್ಕ, ಇದು ಯಾಕಿಂಗ್ ದಪ್ಪಗಾದ್ವಕ್ಕ? ಹಾ ನೋಡು, ಎಲ್ಲ ದಪ್ಪಗಾಗಿದೆ. ಈ ದ್ರಾಕ್ಷಿ ಯಾಕೆ ದಪ್ಪಗಾಯ್ತು ಅಂತ ನನಗ್ ಗೊತ್ತು, ಆದ್ರೆ ನಮ್ ಶಿಕ್ಷಕ ಮಿತ್ರರಿಗೂ ಇದ್ರ ಬಗ್ಗೆ ತಿಳಿದಿದ್ಯಾ ಅಂತ ಒಂದ್ ಸಮೀಕ್ಷಾ ಪ್ರಶ್ನೆ ಮೂಲಕ ಕೇಳೋಣ ಬಾ. ಶಿಕ್ಷಕ ಮಿತ್ರರೇ, ಮೊದಲನೇ ಸಮೀಕ್ಷಾ ಪ್ರಶ್ನೆ ಪ್ರಶ್ನೆ ಹೀಗಿದೆ: ದ್ರಾಕ್ಷಿಗಳು ನೀರಿನಲ್ಲಿ ಹಾಕಿದ ಮೇಲೆ ಏಕೆ ದಪ್ಪಗಾದವು? ಆಪ್ಷನ್ ಎ ತೂಕ ಹೆಚ್ಚಾಗಿ, ಆಪ್ಷನ್ ಬಿ ಅಭಿಸರಣೆ, ಆಪ್ಷನ್ ಸಿ ವಿಸರಣೆ, ಆಪ್ಷನ್ ಡಿ ಎಕ್ಸ್ಫೋಲಿಯೇಷನ್. ಅಕ್ಕ, ಇಲ್ಲಿ ನೋಡ್ದ ನೀನು, ಸಾಕಷ್ಟು ಜನ ಶಿಕ್ಷಕ ಮಿತ್ರರು ಅಭಿಸರಣೆ ಅಂತ ಹೇಳ್ತಿದ್ದಾರೆ. ಹಾಗಂದ್ರೆ ನಿನ್ನ ಉತ್ತರನೂ ಅದೇನಾ ಅಕ್ಕ? ಹೌದು ಸ್ವಾಮಿ, ಈ ಪ್ರಶ್ನೆಗೆ ಸರಿಯಾದ ಉತ್ತರ ಅಭಿಸರಣೆ. ಓಕೆ, ಹಂಗಂದ್ರೆ ಈ ಅಭಿಸರಣೆ ಅಂದ್ರೆ ಏನಕ್ಕ ಹಾಗಾದ್ರೆ? ಅಭಿಸರಣೆ ಅಂದ್ರೆ ಈ ದ್ರಾವಕದ ಅಣುಗಳು ಅಧಿಕ ಸಾರತೆ ಪ್ರದೇಶದಿಂದ ಕಡಿಮೆ ಸಾರತೆ ಪ್ರದೇಶಕ್ಕೆ ಅರೆ ವ್ಯಾಪ್ಯ ಪೊರೆ ಮೂಲಕ ಹಾದೋಗೋ ಪ್ರಕ್ರಿಯೆ. ಅಂದ್ರೆ ಈ ದ್ರಾವಕ ಅಂದ್ರೆ ಈ ಹಾಲು, ಮಜ್ಜಿಗೆ ಎಲ್ಲ ಇರುತ್ತೆ ಅಲ್ವಾ, ಸಾಲ್ವೆಂಟ್ಸ್, ಅವು ಇವು ಹೈಯರ್ ಕಾನ್ಸಂಟ್ರೇಷನ್ ಏರಿಯಾ ಇಂದ ಲೋವರ್ ಕಾನ್ಸಂಟ್ರೇಷನ್ ಏರಿಯಾಗೆ ಒಂದ್ ಸೆಮಿ ಪರ್ಮಿಯಬಲ್ ಮೆಂಬ್ರೇನ್ ಅಂದ್ರೆ ಅರೆ ವ್ಯಾಪ್ಯ ಪೊರೆ ಮೂಲಕ ಹಾದೋಗೋದು. ಅಯ್ಯೋ ಅಕ್ಕ, ನೀನ್ ಏನೋ ಹೇಳ್ಬಿಟ್ಟೆ, ನನ್ಗೆ ಏನೇನ್ ತಿಳ್ಕೊಂಡಿದ್ನೋ ಎಲ್ಲಾ ಮರ್ತೋಯ್ತು. ದ್ರಾವಕ ಅಂತಿದ್ಯಾ, ಅಧಿಕ ಸಾರತೆ ಅಂತಿದ್ಯಾ, ಕಡಿಮೆ ಸಾರತೆ ಅಂತಿದ್ಯಾ, ಅದ್ರಲ್ಲೂ ಅರೆ ವ್ಯಾಪ್ಯ ಪೊರೆ ಬೇರೆ ಹೇಳ್ತಿದ್ಯಾ, ನಂಗೆಲ್ಲ ಕನ್ಫ್ಯೂಷನ್ ಆಗೋಯ್ತಕ್ಕ. ಸರಿ, ನಿಂಗ್ ಅರ್ಥ ಆಗೋ ರೀತಿ ಹೇಳ್ತೀನಿ ಕೇಳು. ಮೊದಲನೇದಾಗಿ ನಿಂಗೆ ಅರೆ ವ್ಯಾಪ್ಯ ಪೊರೆ ಏನು ಅಂತ ತಿಳಿಸ್ಕೊಡ್ತೀನಿ. ನೀನು ಅಮ್ಮ ಈ ಜರ್ಡಿ ಹಿಡಿಯೋದೆಲ್ಲ ನೋಡಿದ್ಯಾಲ್ವಾ, ರಾಗಿ ಹಿಟ್ಟು ಗೋಧಿ ಹಿಟ್ಟೆಲ್ಲ ಮಿಲ್ಲಿಂದ ತಂದ್ಮೇಲೆ ಜರ್ಡಿ ಹಿಡಿತಾರಲ್ವಾ, ನೋಡಿದ್ಯಾಲ್ವಾ ಅದನ್ನ? ಜರಡಿ ಹಿಡಿಯೋದ್ ನೋಡಿದೀನಿ. ಏನಾಗತ್ತೆ ನಾವ್ ಜರಡಿ ಹಿಡ್ದಾಗ? ಜರಡಿ ಹಿಡ್ದಾಗ ಹಿಟ್ಟಲ್ಲಿರುವಂತ ತರಿತರಿ ಅಂಶ ಎಲ್ಲ ಜರಡಿಲಿ ಉಳ್ಕೊಳ್ಳುತ್ತೆ, ಜರಡಿಯಿಂದ ನುಣುಪಾಗಿರುವಂತ ಪೌಡರ್ಗಳು ಕೆಳಗಡೆ ಬಿದ್ದೋಗುತ್ತೆ. ಹಾ ಹೌದು, ಸರಿಯಾಗಿ ಹೇಳ್ದೆ. ಅದೇ ರೀತಿ ನಮ್ಮ ಜೀವಕೋಶಗಳಲ್ಲೂ ಈ ಜರಡಿ ತರಾನೇ ಅರೆ ವ್ಯಾಪ್ಯ ಪೊರೆ ಇರುತ್ತೆ. ನಾನೊಂದ್ ಚಿತ್ರ ತೋರಿಸ್ತೀನಿ ನೋಡು, ನನ್ನ ಫೋನ್ ಅಲ್ಲಿ ಇಲ್ಲಿ ಗಮನಿಸು. ನೋಡು, ಇಲ್ಲಿ ಇಲ್ಲಿ ಮಧ್ಯದಲ್ಲಿ ಆರೆಂಜ್ ಕಲರ್ ಇದೆ ನೋಡು, ಇದನ್ನ ಅರೆ ವ್ಯಾಪ್ಯ ಪೊರೆ ಅಂತಾರೆ. ಇದು ಜರಡಿ ತರ. ಈ ಗ್ರೀನ್ ಕಲರ್ ಬಾಲ್ಸ್ ಇದೆ ಅಲ್ವಾ, ಇದನ್ನ ನೀನು ತರಿತರಿ ಅಂಶ ಅಂತ ಅನ್ಕೋ. ಅದೇ ರೀತಿ ಬ್ಲೂ ಕಲರ್ ಸಣ್ಣದಾಗಿದೆ ನೋಡು ಬಾಲ್ಸ್, ಅದನ್ನ ನುಣುಪಾದ ಪೌಡರ್ ಅನ್ಕೋ. ಈಗ ಜರಡಿ ಮೂಲಕ ಯಾವ ಕಣಗಳು ಪಾಸ್ ಆಗತ್ತೆ? ಇಲ್ಲಿ ಆ ಬ್ಲೂ ಕಲರ್ ಕಣಗಳು ಮಾತ್ರ ಪಾಸ್ ಔಟ್ ಆಗ್ತಿದೆ. ಹಾ, ಗಮನಿಸ್ದೆ ಅಲ್ವಾ ನೀನು? ಅದೇ ರೀತಿ ನಮ್ಮ ಜೀವಕೋಶದಲ್ಲಿ ಇರೋ ಅರೆ ವ್ಯಾಪ್ಯ ಪೊರೆ ಮೂಲಕನೂ ಕೆಲವು ಕಣಗಳು ಮಾತ್ರ ಹಾದೋಗ್ತವೆ. ಯಾವ ಕಣ ಹಾದೋಗ್ಬೇಕು ಅನ್ನೋದು ಈ ಕಣಗಳ ಗಾತ್ರದ ಮೇಲೆ ನಿರ್ಧಾರ ಆಗುತ್ತೆ. ಓಕೆ ಓಕೆ, ಸೊ ಅರೆ ವ್ಯಾಪ್ಯ ಪೊರೆ ಅನ್ನೋದು ನಂಗೆ ಸ್ವಲ್ಪ ಅರ್ಥ ಆಯ್ತು. ಅಂದ್ರೆ ಬರೀ ಅಂದ್ರೆ ಕೆಲವು ಗಾತ್ರದ ಅಣುಗಳು ಮಾತ್ರ ಅದರಲ್ಲಿ ಪಾಸ್ ಆಗುತ್ತೆ, ಅಂದ್ರೆ ಅದ್ರಲ್ಲಿ ಹೋಗೋಕೆ ಅನುಮತಿಸುತ್ತೆ ಅಂತ ಹೇಳಿದೆ. ಹೌದು ಸರಿ. ಆಗ್ಲಿಂದ ಅದೇನ ಸಾರತೆ 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 ಅಂತಿದ್ದಲ್ಲ, ಏನಂಗಂದ್ರೆ ಸಾರತೆ ಅಂತ ಅಂದ್ರೆ ಏನು, ದಂಗುರ ಸಾರ್ಸದ, ಸಗ್ನಿ ಸಾರ್ಸದ, ವಿಷಯ ಸಾರ್ಸದ, ಏನಕ್ಕ ಹಂಗಂದ್ರೆ? ಅಯ್ಯೋ ಅವೆಲ್ಲ ಅಲ್ಲ, ನಾನ್ ನಿಮ್ಗೆ ಒಂದ್ ಚಿತ್ರ ಬರೆದು ಎಕ್ಸ್ಪ್ಲೇನ್ ಮಾಡ್ತೀನಿ. ಅಲ್ಲಿ ಟೇಬಲ್ ಮೇಲೆ ಬುಕ್ ಪೆನ್ನು ಇಟ್ಟಿದೀನಿ, ಎತ್ಕೊಂಡ್ ಬಾ. ಹಾ ಅಕ್ಕ, ತಗೋ ಅಕ್ಕ. ನೋಡಿಲ್ಲಿ ನಾನೊಂದ್ ಬೀಕರ್ ಬರ್ಕೋತಿದ್ದೀನಿ. ಈ ಬೀಕರ್ ಮಧ್ಯ ಭಾಗದಲ್ಲಿ ನಾನು ಒಂದ್ ಅರೆ ವ್ಯಾಪ್ಯ ಪೊರೆ ಇಡ್ತೀನಿ. ಇಲ್ಲಿ ಉದ್ದುದ್ದ ಗೆರೆಯಲ್ಲಿದೆ, ರೆಪ್ರೆಸೆಂಟ್ ಮಾಡಿದೀನಿ, ಕಾಣಿಸ್ತಿದ್ಯಾ? ಇದು ಅರೆ ವ್ಯಾಪ್ಯ ಪೊರೆ. ಆಯ್ತಾ, ಬೀಕರ್ ನ ಎಡಭಾಗನ ನಾನು ಎ ಅಂತ ಮಾರ್ಕ್ ಮಾಡ್ತೀನಿ, ಬೀಕರ್ ನ ಬಲಭಾಗನ ಬಿ ಅಂತ ಮಾರ್ಕ್ ಮಾಡ್ತೀನಿ. ಈ ಎಡಭಾಗದಲ್ಲಿ ನೀರಿನ ದ್ರಾವಣವನ್ನ ತುಂಬತೀನಿ, ಬಿ ಭಾಗದಲ್ಲಿ ಉಪ್ಪಿನ ದ್ರಾವಣವನ್ನ ತುಂಬತೀನಿ. ಈಗ ಎ ಭಾಗದಲ್ಲಿ ನೀರಿನ ಅಣುಗಳ ಸಂಖ್ಯೆ ಅಧಿಕವಾಗಿದೆ, ಆದ್ರಿಂದ ಇದು ಅಧಿಕ ಸಾರತೆ ಪ್ರದೇಶ. ಆದ್ರೆ ಬಿ ಭಾಗದಲ್ಲಿ ನೀರಿನ ಅಣುಗಳ ಸಂಖ್ಯೆ ಕಮ್ಮಿ ಆಗಿದೆ, ಅದಕ್ಕೆ ಇದು ಕಡಿಮೆ ಸಾರತೆ ಪ್ರದೇಶ. ಸೊ ಈಗ ನೀನೇ ಹೇಳೋ ನೋಡೋಣ, ನೀರು ಯಾವ ಕಡೆಯಿಂದ ಯಾವ ಕಡೆ ಹರಿಯುತ್ತೆ? ಆಬ್ವಿಯಸ್ಲಿ ಎಲ್ಲಿ ಜಾಸ್ತಿ ನೀರಿನ ಪ್ರಮಾಣ ಇರುತ್ತೋ ಅಲ್ಲಿಂದ ಕಡಿಮೆ ಇರೋ ಜಾಗ ಹರಿಯುತ್ತೆ. ಅಂದ್ರೆ ಅಧಿಕವಾಗಿ ಎಲ್ಲಿನ ನೀರು ಜಾಸ್ತಿ ಇರುತ್ತೆ ಅಲ್ಲಿಂದ ಕಡಿಮೆ ಇರೋ ಕಡೆ ಹರಡುತ್ತೆ. ಸೊ ಎ ಇಂದ ಬಿ ಹರಿಯುತ್ತಲ್ವಾ? ಹಾ ಕರೆಕ್ಟ್ ಆಗಿ ಹೇಳ್ದೆ. ಇಲ್ಲಿ ನೋಡು, ಇನ್ನೊಂದು ಚಿತ್ರ ಬರೀತಿದೀನಿ ನೋಡಿಲ್ಲಿ.
ನೋಡು ಎ ಭಾಗದಲ್ಲಿ ನೀರಿನ ಪ್ರಮಾಣ ಕಮ್ಮಿ ಆಗಿದೆ, ಬಿ ಭಾಗದಲ್ಲಿ ಜಾಸ್ತಿ ಆಗಿದೆ. ಇದರಿಂದ ನಾವ್ ಏನ್ ತಿಳ್ಕೊಬಹುದು ಅಂದ್ರೆ, ನೀರಿನ ಅಣುಗಳು ಅಧಿಕ ಸಾರತೆ ಪ್ರದೇಶದಿಂದ ಕಡಿಮೆ ಸಾರತೆ ಪ್ರದೇಶಕ್ಕೆ ಅರೆ ವ್ಯಾಪ್ಯ ಪೊರೆ ಮೂಲಕ ಹಾದೋಯ್ತು. ಈ ಪ್ರಕ್ರಿಯೆನೆ ನಾವು ಅಭಿಸರಣೆ ಅಂತ ಕರಿತೀವಿ. ಓ ಸರಿ ಸರಿ ಸರಿ, ಅಭಿಸರಣೆ ಅಂದ್ರೆ ಏನು ಅಂತ ನನಗೆ ಗೊತ್ತಾಯ್ತು. ಹಾಗಾದ್ರೆ ಇದನ್ನ ನಾವು ದಿನನಿತ್ಯ ಜೀವಗಳ ದಿನನಿತ್ಯದಲ್ಲಿ ನಾವು ಎಲ್ಲೆಲ್ಲಿ ಕಾಣ್ತೀವಿ ಅಭಿಸರಣೆನ? ಹಾ, ಈ ಅಭಿಸರಣೆ ಪ್ರಕ್ರಿಯೆನ ನಾವು ಪ್ರಮುಖವಾಗಿ ಗಿಡಗಳಲ್ಲಿ ಕಾಣ್ತೀವಿ. ನಿಮ್ ಶಾಲೆಯಲ್ಲಿ ನಿಮ್ ಟೀಚರ್ ಹೇಳೋದ್ ಕೇಳಿರ್ತೇನೆ, ನಾವು ಗಿಡಗಳಿಗೆಲ್ಲಾನು ನೀರ್ ಹಾಕ್ಬೇಕು, ನೀರ್ ಹಾಕಿದ್ರೆ ಅವು ಚೆನ್ನಾಗಿ ಬೆಳೆಯುತ್ತೆ ಅಂತೆಲ್ಲ ಹೇಳೋದ್ ಕೇಳಿರ್ತೀಯ. ಬೇರ್ ಮೂಲಕನೆ ನೀರು ಗಿಡದ ಎಲ್ಲಾ ಭಾಗಕ್ಕೂ ತಲುಪೋದು ಅನ್ನೋದು ಕೇಳಿರ್ತೀಯ. ಆದ್ರೆ ನಿಂಗೆ ಯಾವತ್ತಾದ್ರೂ ಅನ್ಸಿದ್ಯಾ ಬೇರಿನ ಮೂಲಕ ಹೇಗ ನೀರು ಒಳಕೋಗುತ್ತೆ ಗಿಡದೊಳಗೆ ಅಂತ? ಇಲ್ಲ ಅಕ್ಕ, ಟೀಚರ್ ಕೇಳ್ದಾಗ್ಲೆಲ್ಲ ಹೀರ್ಕೊಳ್ಳುತ್ತೆ ಹೀರ್ಕೊಳ್ಳುತ್ತೆ ಅಂತ ಅಷ್ಟೇ ಹೇಳಿದ್ರು, ಬಟ್ ಬೇರಲ್ಲಿ ಹೇಗೆ ನೀರನ್ ಹೀರ್ಕೊಳ್ಳುತ್ತೆ ಅನ್ನೋದು ನನಗೆ ಗೊತ್ತಿರ್ಲಿಲ್ಲ. ಹಾ, ಬೇರಿನಲ್ಲೂ ನಡೆಯೋದು ಅಭಿಸರಣೆ ಪ್ರಕ್ರಿಯೆನೆ ಸ್ವಾಮಿ. ಹಾ, ಹೇಳ್ತೀನಿ ಕೇಳೋ. ಈಗ ನಾನಿಲ್ಲಿ ಬೇರಿನ ರೋಮಗಳನ್ನ ಬರ್ಕೋತಾ ಇದ್ದೀನಿ ನೋಡು. ಹಾಗೆ ಈ ಬ್ರೌನ್ ಕಲರ್ ಆಗಿ ಮಣ್ಣಿನ ಪ್ರದೇಶನೂ ಬರಿತಾ ಇದ್ದೀನಿ. ಈ ಮಣ್ಣಿನ ಪ್ರದೇಶನ ನಾನು ಎ ಅಂತ ಮಾರ್ಕ್ ಮಾಡ್ತೀನಿ, ಬೇರಿನ ಪ್ರದೇಶನ ಬಿ ಅಂತ ಮಾರ್ಕ್ ಮಾಡ್ತೀನಿ. ಈಗ ನಾನು ಗಿಡಕ್ಕೆ ನೀರ್ ಹಾಕ್ತೀನಿ ಅನ್ಕೋ. ಈಗ ನೀರಿನ ಅಣುಗಳ ಸಾರತೆ ಎಲ್ಲ ಅಧಿಕವಾಗಿರುತ್ತೆ, ಮಣ್ಣಿನ ಪ್ರದೇಶದಲ್ಲೋ ಬೇರಿನ ಪ್ರದೇಶದಲ್ಲೋ? ನೀನು ನೀರನ್ನ ಮಣ್ಣಿಗೆ ಹಾಕಿರೋದ್ರಿಂದ ನೀರಿನ ಸಾರತೆ ಮಣ್ಣಲ್ಲಿ ಜಾಸ್ತಿ ಇರುತ್ತಲ್ವಾ ಬೇರೆಗಿಂತ? ಹಾ ಹೌದು ನೋಡು, ಮಣ್ಣಿನಲ್ಲಿ ನೀರಿನ ಸಾರತೆ ಅಧಿಕವಾಗಿರುತ್ತೆ. ಆದ್ರಿಂದ ನೀರಿನ ಅಣುಗಳು ಮಣ್ಣಿನಿಂದ ಬೇರಿನ ಕಡೆ ಚಲಿಸಕ್ಕೆ ಪ್ರಾರಂಭ ಆಗುತ್ತೆ. ಆಯ್ತಾ, ಈಗ ಪ್ರಾರಂಭ ಆದ ನೀರು ಇಲ್ಲಿ ನೋಡು, ನಾನು ಹಾಗೆ ಬೇರೆ ತಂತುಗಳ ಮೇಲೆ ನಾನು ಜೀವಕೋಶಗಳನ್ನ ಬೇರೆ ಕೋಶಗಳನ್ನ ಬರಿತಾ ಇದ್ದೀನಿ. ಕಾಣಿಸ್ತಿದ್ಯಾ ನಿಂಗೆ? ಹಾ, ಈ ಕೋಶನ ಗಮನಿಸು ನೀನು. ಕೋಶದಲ್ಲಿ ಕೋಶದ ಭಿತ್ತಿ, ಕೋಶದ ಪೊರೆ ಎಲ್ಲ ಇದೆ. ಹೌದು. ಹಾ, ಹೀಗೆ ಮಣ್ಣಿನಿಂದ ನೀರಿನ ಕಡೆಗೆ ಬರ್ತಿರೋ ನೀರು ಬೇರು ತಂತುಗಳನ್ನ ಮೀಟ್ಕೊಂಡು ಹೋಗಿ ಈ ಬೇರಿನ ಕೋಶಗಳಲ್ಲಿರೋ ಬೇರೆ ಅರೆ ವ್ಯಾಪ್ಯ ಪೊರೆ ಎಲ್ಲಾನು ಮೀಟ್ಕೊಂಡು ಹೋಗಿ ಜೈಲಂ ಕೊಳವೆಗಳನ್ನ ತಲುಪುತ್ತೆ. ಓಕೆ, ನೀನ್ ಏನ್ ಹೇಳ್ತಿದ್ದೆ ಅಂತ ನಂಗೆ ಈಗ ಅರ್ಥ ಆಯ್ತು. ಅಂದ್ರೆ ನೀರು ಬೇರಿನ ರೋಮಗಳಿಗೆ ಪ್ರವೇಶಿಸಿ ಈ ಕೋಶಗಳಲ್ಲಿರುವಂತ ಕೋಶದ ಭಿತ್ತಿ ಮತ್ತು ಕೋಶದ ಪೊರೆಯು ಅರೆವ್ಯಾಪ್ಯ ಪೊರೆಯಂತೆ ವರ್ತಿಸುತ್ತೆ. ಸೊ ಅಲ್ಲಿ ಹಾಗೆ ಪಾಸ್ ಆಗ್ತಾ 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 ಅವು ಜೈಲಂ ಕೊಳವೆಗಳಿಗೆ ಸೇರುತ್ತೆ ಅಂತ ಹೇಳ್ತಿದ್ಯಾ? ಕರೆಕ್ಟಾ? ಕರೆಕ್ಟ್ ಸ್ವಾಮಿ. ಅದೇ ರೀತಿ ಮಣ್ಣಿನಲ್ಲಿ ಮಣ್ಣಿನಲ್ಲಿರುವ ಖನಿಜಾಂಶಗಳು, ಪೋಷಕಾಂಶಗಳು ಎಲ್ಲಾನು ನೀರಿನೊಟ್ಟಿಗೆ ಗಿಡದ ಒಳಗಡೆ ತಲುಪುತ್ತೆ. ಓ ಸರಿ ಸರಿ ಅಕ್ಕ, ನನ್ಗೆ ಇವಾಗ ಗೊತ್ತಾಯ್ತು ಹೇಗೆ ಬೇರು ನೀರನ್ನ ಹೀರ್ಕೊಳ್ಳುತ್ತೆ ಅಂತ ಈ ಅಭಿಸರಣೆ ಪ್ರಕ್ರಿಯೆ ಮೂಲಕ ಅಂತ ತಿಳಿದು ಬಂತು. ಸರಿ, ಹಾಗಾದ್ರೆ ಇದನ್ನ ಅಭಿಸರಣೆಯನ್ನು ಕಂಡಿಡಿದವ್ರು ಯಾರಕ್ಕ? ಅದ್ರ ಬಗ್ಗೆ ನಂಗೆ ಅಷ್ಟಾಗಿ ತಿಳಿದಿಲ್ಲ ಸ್ವಾಮಿ. ಇರು, ಅಮ್ಮ ಪೂಜೆ ಮುಗಿಸ್ಕೊಂಡು ಬಂದ್ರು, ಅಮ್ಮಂಗೆ ಇದ್ರ ಬಗ್ಗೆ ಗೊತ್ತಿದ್ಯಾ ಅಂತ ಕೇಳೋಣ. ಅಮ್ಮ. ಹಾ ಹೇಳು ಸ್ವಾಮಿ. ಅಮ್ಮ, ಈ ಅಭಿಸರಣೆ ಬಗ್ಗೆ ಎಲ್ಲ ಅಕ್ಕ ಈಗ ಹೇಳ್ಕೊಟ್ಲು, ಆದ್ರೆ ಈ ಅಭಿಸರಣೆಯನ್ನ ಕಂಡಿಡಿದವ್ರು ಯಾರು ಅಮ್ಮ? ಸರಿ ಸರಿ ನೋಡು, ಇಷ್ಟೊತ್ತು ನಿಮ್ಮ ಅಕ್ಕ ತುಂಬಾ ಚೆನ್ನಾಗಿ ತಿಳಿಸ್ಕೊಟ್ಟಿದ್ದಾಳೆ ಅಂತ ಅನ್ಕೊಳ್ತೀನಿ. ಹಾಗಾದ್ರೆ ಈ ಅಭಿಸರಣೆ ಅಂದ್ರೆ ಏನು? ಅಭಿಸರಣೆಯನ್ನ ಮೊಟ್ಟ ಮೊದಲಿಗೆ ಕಂಡಿಡಿದಂತವ್ರು ಯಾರು, ಇದ್ರ ಬಗ್ಗೆ ನಾನ್ ನಿನ್ಗೆ ತಿಳಿಸ್ಕೊಡ್ತೀನಿ ಕೇಳು. ಈ ಅಭಿಸರಣೆ ಅನ್ನೋದನ್ನ ಮೊದಲು ಜೀನ್ ಆಂಟೋಯಿನ್ ನೋಲೆಟ್ ಎಂಬತಕ್ಕಂತ ಒಬ್ಬ ವಿಜ್ಞಾನಿ, ಅಂದ್ರೆ ಇವರು ಚಿತ್ರಾನ ನಾನು ಇಲ್ಲಿ ಮೊಬೈಲ್ ಅಲ್ಲಿ ತೋರಿಸ್ತೀನಿ ನೋಡಿಲಿ. ಬಿಂದು, ಈ ಫೋಟೋನ ಎಲ್ಲಾದ್ರೂ ನೋಡಿದ್ಯಾಮ್ಮ? ಅಮ್ಮ, ಇವ್ರ ಚಿತ್ರನ ನಮ್ಮ ರೋಡ್ ಎಂಡ್ ಅಲ್ಲಿರೋ ವಾಟರ್ ಫಿಲ್ಟ್ರೇಷನ್ ಯೂನಿಟ್ ಅಲ್ಲಿ ಹಾಕಿದಾರಲ್ವಾ? ಹಾ ಸರಿಯಾಗಿ ಹೇಳ್ದೆ, ಹೌದು ಜಾಣೆ ನೀನು. ನೋಡು, ಇವರು ಜೀನ್ ಆಂಟೋಯಿನ್ ನೋಲೆಟ್ ಅಂತ. ಇವರು 1748 ಈ ಒಂದು ಅಭಿಸರಣೆ ಪ್ರಕ್ರಿಯೆಯನ್ನ ಕಂಡಿಡಿತಾರೆ. ಇವರು ಈ ಅಭಿಸರಣೆಯ ಪ್ರಕ್ರಿಯೆಯನ್ನ ಕಂಡಿಡಿದಿರೋದ್ರಿಂದಾನೆ ಈ ದಿನ ನಾವು ಈ ಕಿಡ್ನಿ ಡಯಾಲಿಸಿಸ್ ಅಂದ್ರೆ ಕನ್ನಡದಲ್ಲಿ ವಿಗಲನ ಕ್ರಿಯೆ ಅಂತ ಹೇಳ್ತೀವಲ್ವಾ, ಆ ವೈದ್ಯಕೀಯ ರಂಗದಲ್ಲಿ ಈ ಒಂದು ಅಭಿಸರಣೆ ಪ್ರಕ್ರಿಯೆಯ ಒಂದು ತಂತ್ರದ ಮೇಲೆನೆ ಈ ಡಯಾಲಿಸಿಸ್ ಕಾರ್ಯವನ್ನೆಲ್ಲ ಮಾಡ್ತಾ ಇರೋಂಥದ್ದು. ಇವ್ರು ಕಂಡಿಡ್ದಿಲ್ಲ ಅಂತಂದಿದ್ರೆ ಈ ದಿನ ನಾವು ಆ ಒಂದು ತಂತ್ರಜ್ಞಾನವನ್ನೆಲ್ಲ ಬಳಸೋದಿಕ್ಕೆ ಆಗ್ತಾ ಇರ್ಲಿಲ್ಲ. ಹಾಗಾದ್ರೆ ಅಭಿಸರಣೆಯನ್ನು ಇವ್ರು ಕಂಡಿಡಿದ್ರು, ಹಾಗಾದ್ರೆ ಆ ಹೆಸರನ್ನ ಕೊಟ್ಟಂತಹ ವಿಜ್ಞಾನಿ ಯಾರು ಅಂತ ಗೊತ್ತಾ ನಿನಗೆ? ಇಲ್ಲ ಅಮ್ಮ. ಹಾ ಸರಿ, ನಾನಿಲ್ಲಿ ಮೊಬೈಲ್ ಅಲ್ಲಿ ಒಂದು ಚಿತ್ರ ತೋರಿಸ್ತೀನಿ ನೋಡು. ಹಾ, ಈ ಚಿತ್ರನ ಗಮನಿಸು. ಇವ್ರ ಹೆಸರು ರೆನೆ ಜೋವಾಕಿಮ್ ಹೆನ್ರಿ ಡುಟ್ರೋಷೆ ಅಂತ. ಇವರು ಏನ್ ಮಾಡಿದ್ರು, ನೊಲೆಟ್ ಕಂಡಿಡಿದಿರ್ತಕ್ಕಂತ ಒಂದು ಅಭಿಸರಣೆ ಪ್ರಕ್ರಿಯೆಯನ್ನ
ಅದು ಅದ್ರ ಬಗ್ಗೆ ಒಂದು ಅಧ್ಯಯನವನ್ನ ಮಾಡಿ ಅದಕ್ಕೆ ಅಭಿಸರಣೆ ಅಂತ ಒಂದು ಪದವನ್ನ ಸೃಷ್ಟಿಸಿ ಆ ಪ್ರಕ್ರಿಯೆಯನ್ನ ವ್ಯಾಖ್ಯಾನಿಸಿದ್ರು. ಈಗ ನಿಮ್ಮ ಅಕ್ಕ ಇಷ್ಟೊತ್ತು ನಿನ್ ಹೇಳ್ಕೊಟ್ಲಲ್ಲ ಅಭಿಸರಣೆ ಅಂದ್ರೆ ಏನು, ಅಧಿಕ ಸಾರತೆ ಕಡೆಯಿಂದ ಕಡಿಮೆ ಸಾರತೆ ಕಡೆಗೆ ಅರೆವ್ಯಾಪ್ಯ ಪೊರೆಯ ಮೂಲಕ ಅಂತ ಹಾದು ಹೋಗ್ತಕ್ಕಂತ ಒಂದು ಕಣಗಳ ಒಂದು ಕ್ರಿಯೆ ಅಂತ. ಆ ಒಂದು ಕ್ರಿಯೆಯನ್ನ ಮೊದಲು ಇವರು ವ್ಯಾಖ್ಯಾನಿಸಿದವರು ಡುಟ್ರೋಷೆ ಅವರು. ಅರ್ಥ ಆಯ್ತಾ ಸ್ವಾಮಿ ಈಗ ನಿನ್ಗೆ? ಹಾ ಅಮ್ಮ, ಈಗ ತುಂಬಾ ಸ್ಪಷ್ಟವಾಗಿ ಅರ್ಥ ಆಯ್ತು. ನಿಜ, ಈ ವಿಜ್ಞಾನಿಗಳು ಕಂಡಿಡಿದಿರೋದ್ರಿಂದ ಇವತ್ ನಮ್ಗೆ ಎಷ್ಟು ಉಪಯೋಗವಾಗ್ತಿದೆ ಅಮ್ಮ. ಅದು ಸರಿ, ಕಂಡಿಡಿಯೋ ಇವ್ರ ಬಗ್ಗೆನ ಹೇಳ್ಬಿಟ್ಟೆ, ಆದ್ರೆ ಅಭಿಸರಣೆ ಬಗ್ಗೆ ಅಕ್ಕ ಏನಾದ್ರೂ ಇನ್ನೇನಾದ್ರೂ ವಿಷಯ ತಿಳಿಸ್ಬೇಕಾಗಿತ್ತು ಅಂತ ನಿನ್ಗೆ ಅನಿಸುತ್ತಾ? ಹೌದು, ಈಗ ಕರೆಕ್ಟ್ ಆಗಿ ಪ್ರಶ್ನೆ ಕೇಳಿದೆ ಸ್ವಾಮಿ. ಈ ಒಂದು ಅಭಿಸರಣೆಯನ್ನು ತಿಳ್ಕೊಂಡ್ವಿ, ಹಾಗಾದ್ರೆ ಅಭಿಸರಣೆಯ ದ್ರಾವಣಗಳನ್ನ ತಿಳ್ಕೊಳ್ಳೋಣ. ಅಂದ್ರೆ ಅಭಿಸರಣ ದ್ರಾವಣಗಳನ್ನ ಹೇಗೆ ನಾವು ವಿಂಗಡಿಸ್ಬಹುದು, ಹಾಗಂದ್ರೆ ಏನು ಅಂತ ನಾನ್ ನಿನ್ಗೆ ತಿಳಿಸ್ಕೊಡ್ತೀನಿ ನೋಡು. ಅಂದ್ರೆ ಒಂದು ನೋಟ್ ಬುಕ್ ಪೆನ್ ಕೊಡ್ತೀಯಾ ನನ್ಗೆ? ಕೊಡ್ತೀನಿ, ತಗೊಳಮ್ಮ. ಹಾ ಸರಿ, ನೋಡಿಲಿ ನಾನೊಂದು ಚಿತ್ರ ಬಿಡ್ತೀನಿ, ಆ ಚಿತ್ರವನ್ನ ಗಮನಿಸು. ಈ ಒಂದು ಕೆಂಪು ಬಣ್ಣದ ಕೋಶ ಬರ್ದಿದ್ದೀನಲ್ವಾ ನಾನಿಲ್ಲಿ, ಇದನ್ನ ಒಂದು ಕೋಶ ಅಂತ ತಿಳ್ಕೊಳ್ಳೋಣ. ಸುತ್ತಲೂ ಇರ್ತಕ್ಕಂಥದ್ದು ನೀಲಿ ಬಣ್ಣದ್ದು ನೀರಿನ ದ್ರಾವಣ ಅಂತ ತಿಳ್ಕೊಳ್ಳೋಣ. ಈಗ ಈ ಒಂದು ಹಸಿರು ಬಣ್ಣದಲ್ಲಿ ನಾನು ಮಾರ್ಕ್ ಮಾಡಿದೀನಲ್ಲ, ಇದನ್ನ ನೀರಿನ ಕಣಗಳು ಅನ್ಕೊಳ್ಳೋಣ. ಅರ್ಥ ಆಗ್ತಿದ್ಯಾ ನಿನಗೆ? ಹಾ ಅರ್ಥ ಆಗ್ತಿದೆ. ಓಕೆ, ಈಗ ಏನ್ ಮಾಡೋಣ, ಈ ಒಂದು ನಿನಗೆ ಬಾಣದ ಗುರುತನ್ನ ಗಮನಿಸು. ನೀರಿನ ಕಣಗಳು ಸುತ್ತಲಿನ ದ್ರಾವಣದಿಂದ ಕೋಶದೊಳಗಡೆ ಪ್ರವೇಶಿಸ್ತಾ ಇದೆ. ಅಂದ್ರೆ ಅಧಿಕ ಸಾರತೆ ಇರುವ ನೀರಿನ ದ್ರಾವಣದಿಂದ ನೀರಿನ ಕಣಗಳು ಕೋಶದೊಳಗಡೆ ಪ್ರವೇಶಿಸಿ ಆ ಕೋಶ ಏನಾಗ್ತಿದೆ, ಉಬ್ಬಿಕೊಳ್ತಾ ಇದೆ, ಅಂದ್ರೆ ಉಬ್ಬಿದೆ ಅಂತ ಹೇಳಬಹುದು. ಹಾಗಾದ್ರೆ ಇಂತಹ ದ್ರಾವಣವನ್ನ ಏನಂತ ಕರಿತೀವಿ ಅಂದ್ರೆ ಇದು ಅತಿ ಕಡಿಮೆ ಸಾರತೆಯ ದ್ರಾವಣ. ಇಲ್ಲಿ ಏನಾಗುತ್ತೆ, ನೀರಿನ ಸಾರತೆಯು ಕೋಶಗಳಿಗಿಂತ ಹೆಚ್ಚಾಗಿರುತ್ತೆ. ಆಗ ಕೋಶ ಅಭಿಸರಣೆಯಿಂದ ನೀರನ್ನ ಪಡೆದುಕೊಂಡು ಉಬ್ಬುತ್ತೆ. ಗೊತ್ತಾಯ್ತಾ ಸ್ವಾಮಿ? ಹಾ ಗೊತ್ತಾಯ್ತು. ಈಗ ಹಾಗೆ ನೋಡು, ಇನ್ನೊಂದು ಚಿತ್ರ ಬಿಡಿಸ್ತೀನಿ ನಾನು. ಇಲ್ಲಿ ಇದೇ ಒಂದು ಕೋಶವನ್ನ ನಾವು ಸುತ್ತಲಿನ ಒಂದು ನೀರಿನ ದ್ರಾವಣದಲ್ಲಿ ಹಾಕಿದ್ದೀನಿ. ಇಲ್ಲಿ ಈ ಒಂದು ಸುತ್ತಲಿನ ನೀರಿನ ದ್ರಾವಣದ ಕಣಗಳು ಅಂದ್ರೆ ಎಷ್ಟು ನೀರಿನ ಕಣಗಳು ಕೋಶದೊಳಗಡೆ ಪ್ರವೇಶಿಸ್ತಾ ಇದೆಯೋ ಅಷ್ಟೇ ನೀರಿನ ಕಣಗಳನ್ನ ಕೋಶ ತನ್ನ ಮೂಲಕ ಹೊರಗಡೆ ಬಿಡ್ತಾ ಇದೆ. ಆಗ ಏನಾಗುತ್ತೆ, ಇಲ್ಲಿ ಯಾವುದೇ ರೀತಿಯ ಒಂದು ವ್ಯತ್ಯಾಸ ಅಂದ್ರೆ ಆ ಒಂದು ಕೋಶದ ಗಾತ್ರದಲ್ಲಿ ವ್ಯತ್ಯಾಸವನ್ನ ಕಾಣ್ತಾ ಇಲ್ಲ ನಾವು. ಈ ರೀತಿಯಾದಂತಹ ಒಂದು ದ್ರಾವಣವನ್ನ ಏನಂತ ಕರಿತೀವಿ, ಸಮಸಾರತೆಯ ದ್ರಾವಣ ಅಂತ ಕರಿತೀವಿ. ಈ ದ್ರಾವಣದಲ್ಲಿ ಏನಾಗುತ್ತೆ, ನೀರಿನ ಸಾರತೆಯು ಕೋಶಗಳಲ್ಲಿರುವ ನೀರಿನ ಸಾರತೆಗೆ ಸಮನಾಗಿರುತ್ತೆ. ಹಾಗಾಗಿ ಇಲ್ಲಿ ಕೋಶದ ಗಾತ್ರದಲ್ಲಿ ಯಾವುದೇ ರೀತಿ ಬದಲಾವಣೆ ಆಗಿರೋದಿಲ್ಲ. ಹಾಗೆ ಇನ್ನೊಂದು ಒಂದು ಚಿತ್ರವನ್ನ ಬಿಡಿಸ್ತೀನಿ ನೋಡು, ಇದನ್ನ ನೀನೇ ಉತ್ತರ ಹೇಳಬೇಕು ಆಯ್ತಾ? ಅಮ್ಮ ಸರಿ ಸರಿ. ಓಕೆ ನೋಡಿಲಿ, ಇಲ್ಲಿ ಒಂದು ಕೋಶನ ಬಿಟ್ಟಿದ್ದೀನಿ ಮತ್ತೆ ನೀರಿನ ಕಣಗಳನ್ನ ಹಸಿರು ಬಣ್ಣದಲ್ಲಿ ತೋರಿಸಿದೀನಿ, ಬಾಣದ ಗುರುತು ಕೂಡ ತೋರಿಸಿದೀನಿ. ನೋಡೋಣ ಇಲ್ಲಿ ಏನಾಗ್ಬೋದು ಅಂತ ಸ್ವಲ್ಪ ಊಹೆ ಮಾಡಿ ಹೇಳ್ತೀಯಾ ನನ್ಗೆ? ಅಮ್ಮ ನೀನ್ ಚಿತ್ರದಲ್ಲಿ ನೋಡ್ತಾ ಇದ್ರೆ ನನಗೆ ಏನ್ ಅನಿಸ್ತಿದೆ ಅಂತ ಅಂದ್ರೆ, ಇಲ್ಲಿ ಕೋಶದಲ್ಲಿ ಇದ್ದುವಂತ ನೀರಿನ ಅಣುಗಳೆಲ್ಲ ತನ್ನ ಸುತ್ತಲಿರುವ ನೀರಕ್ಕೆ ಬಿಟ್ಕೊಟ್ಬಿಟ್ಟಿದೆ, ಅದರಿಂದ ಕೋಶ ಕುಗ್ಗೋಗಿದೆ ಅಲ್ವಾ? ಸರಿಯಾಗಿ ಹೇಳಿದೆ, ವೆರಿ ಗುಡ್. ನೋಡಿಲಿ ಈ ಕೋಶ ಏನಾಗ್ತಿದೆ ಅಂತಂದ್ರೆ ಸುತ್ತಲಿನ ನೀರಿನ ದ್ರಾವಣಕ್ಕೆ ತನ್ನಲ್ಲಿರ್ತಕ್ಕಂಥ ಒಂದು ನೀರಿನ ಕಣಗಳನ್ನ ಬಿಟ್ಕೊಡ್ತಾ ಇದೆ. ಬಿಟ್ಕೊಟ್ಟಾಗ ಏನಾಗುತ್ತೆ, ಅಧಿಕ ಸಾರತೆಯ ನೀರಿನ ದ್ರಾವಣದಲ್ಲಿ ಕೋಶವನ್ನ ಹಾಕಿದಾಗ ಅದು ತನ್ನಲ್ಲಿರ್ತಕ್ಕಂಥ ಕಣಗಳನ್ನ ಕಳ್ಕೊಂಡು ಆಗ ಏನಾಗುತ್ತೆ, ಕುಗ್ಗುತ್ತೆ. ಸೊ ಈ ರೀತಿಯಾದಂತಹ ದ್ರಾವಣವನ್ನ ನಾವು ಅಧಿಕ ಸಾರತೆಯ ದ್ರಾವಣ ಅಂತ ಕರಿತೀವಿ. ಇಲ್ಲಿ ಕೋಶ ಅಭಿಸರಣೆಯಿಂದ ನೀರನ್ನ ಕಳೆದುಕೊಂಡು ಕುಗ್ಗುತ್ತವೆ. ಸೊ ಈ ಎಲ್ಲಾ ಅಭಿಸರಣ ದ್ರಾವಣಗಳ ಬಗ್ಗೆ ನಿನಗೆ ತುಂಬಾ ಚೆನ್ನಾಗಿ ಅರ್ಥ ಆಯ್ತು ಅಂತ ಅನ್ಕೊಳ್ತೀನಿ, ಹೌದಲ್ವಾ? ಅಮ್ಮ ಇಲ್ಲ ನಿಜ, ಇಷ್ಟೊಂದಿಲ್ಲ ಇದೆ ಅನ್ನೋದು ನನ್ಗೆ ಇವಾಗ್ಲೇ ಅಮ್ಮ ಅರ್ಥ ಆಗಿದ್ದು. ಹೌದಾ, ಹಾಗಾದ್ರೆ ಬಿಂದುನ್ ಒಂದ್ಸಲ ಕೇಳೋಣ. ಬಿಂದು ನಿನಗ್ ಅರ್ಥ ಆಯ್ತಮ್ಮ? ಆಮ ತುಂಬಾ ಚೆನ್ನಾಗಿ ಅರ್ಥ ಆಯ್ತು. ನಾನು ಇದನ್ ಸಾರಾಂಶಿಸ್ಲಾ ಒಂದ್ಸತಿ? ಸರಿಮ್ಮ ಸಾರಾಂಶಿಸು. ಅತಿ ಕಡಿಮೆ ಸಾರತೆ ದ್ರಾವಣದಲ್ಲಿ ದ್ರಾವಣದಲ್ಲಿರೋ ನೀರಿನ ಅಣುಗಳ ಸಾರತೆ ಅಧಿಕವಾಗಿರುತ್ತೆ ಕೋಶಕ್ಕೆ ಹೋಲಿಸಿದ್ರೆ. ಆದ್ರಿಂದ ನೀರಿನ ಅಣುಗಳು ಕೋಶದ ಕಡೆಗೆ ಬರುತ್ತೆ, ಈಗ ಕೋಶ ಉಬ್ಬುತ್ತೆ. ಆದ್ರೆ ಸಮಸಾರತೆ ದ್ರಾವಣದಲ್ಲಿ ದ್ರಾವಣ ಮತ್ತೆ ಕೋಶದಲ್ಲಿ ಎರಡರಲ್ಲೂ ನೀರಿನ ಅಣುಗಳ ಸಾರತೆ ಸಮವಾಗಿರುತ್ತೆ. ಆದ್ರಿಂದ ಎಷ್ಟು ನೀರಿನ ಅಣುಗಳು ಕೋಶದ ಒಳಗಡೆ ಬರುತ್ತೋ ಅಷ್ಟೇ ಅಣುಗಳು ಹೊರಗಡೆನೂ ಹೋಗುತ್ತೆ. ಇಲ್ಲಿ ಯಾವುದೇ ರೀತಿಯ ಗಾತ್ರದ ಬದಲಾವಣೆ ಆಗೋದಿಲ್ಲ. ಆದ್ರೆ ಅಧಿಕ ಸಾರತೆ ದ್ರಾವಣದಲ್ಲಿ ಕೋಶದಲ್ಲಿ ನೀರಿನ ಅಣುಗಳ ಸಾರತೆ ಅಧಿಕವಾಗಿರುತ್ತೆ ದ್ರಾವಣಕ್ಕೆ ಹೋಲಿಸಿದ್ರೆ. ಆದ್ರಿಂದ ಕೋಶದಲ್ಲಿರೋ ನೀರಿನ ಅಣುಗಳೆಲ್ಲಾನು ದ್ರಾವಣದ ಕಡೆಗೆ ಚಲಿಸುತ್ತೆ, ಇದರಿಂದ ಕೋಶ ಕುಗ್ಗೋಗುತ್ತೆ. ಸರಿನಾಮ? ನೀವಿಬ್ರು ಕೂಡ ತುಂಬಾ ಜಾಣ ಮಕ್ಕಳು, ತುಂಬಾ ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದೀರಾ. ಹಾಗಾದ್ರೆ ನಿಮಗೂ ಅರ್ಥ ಆಗಿದೆಯಾ, ಮತ್ತೆ ನಮ್ಮ ಒಂದು ಶಿಕ್ಷಕ ಮಿತ್ರರಿಗೂ ಕೂಡ ಈ ಒಂದು ಕಲಿಕಾಂಶ ಅರ್ಥ ಆಗಿದೆಯಾ ಅಂತ ಸ್ವಲ್ಪ ನಾವು ಪ್ರಶ್ನೆ ಮಾಡೋ ಮುಖಾಂತರ ಕೇಳ್ಬಿಡೋಣ. ಓಕೆನಾ? ಈಗೊಂದು
ಸಮೀಕ್ಷಾ ಪ್ರಶ್ನೆ ಕೇಳ್ತೀನಿ. ನಾನು ಒಂದು ಕೆಂಪು ರಕ್ತದ ಕಣ, ನಾನು ಅಧಿಕ ಸಾರತೆ ಇರುವ ದ್ರಾವಣದಲ್ಲಿ ಕುಗ್ಗುತ್ತೇನೆ, ಏಕೆಂದರೆ ಆಪ್ಷನ್ ಎ ನಾನು ಅಭಿಸರಣೆ ಮೂಲಕ ನೀರನ್ನು ಕಳೆದುಕೊಳ್ಳುತ್ತೇನೆ, ಆಪ್ಷನ್ ಬಿ ನಾನು ಅಭಿಸರಣೆ ಮೂಲಕ ನೀರನ್ನು ಕಳೆದುಕೊಳ್ಳುವುದಿಲ್ಲ ಅಥವಾ ಪಡೆದುಕೊಳ್ಳುವುದಿಲ್ಲ, ಆಪ್ಷನ್ ಸಿ ನಾನು ಅಭಿಸರಣೆ ಮೂಲಕ ನೀರನ್ನು ಪಡೆದುಕೊಳ್ಳುತ್ತೇನೆ. ಇಲ್ಲಿ ಇರುವಂತ ಶಿಕ್ಷಕ ಮಿತ್ರರು ಸುಮಾರು ಜನ ಆಪ್ಷನ್ ಎ ನಾನು ಅಭಿಸರಣೆ ಮೂಲಕ ನೀರನ್ನು ಕಳೆದುಕೊಳ್ಳುತ್ತೇನೆ ಅಂತ ಹೇಳ್ತಾ ಇದ್ದಾರೆ. ಹಾ, ಕರೆಕ್ಟ್ ಆಗಿ ಹೇಳಿದ್ದಾರೆ ನೋಡು. ನೀವು ಕೂಡ ಇದೇ ಉತ್ತರನ ಕೊಟ್ರಿ ಅಲ್ವಾ ನನಗೆ? ಸೊ ಕರೆಕ್ಟ್, ಇದಕ್ಕೆ ಉತ್ತರ ನಾನು ಅಭಿಸರಣೆ ಮೂಲಕ ನೀರನ್ನು ಕಳೆದುಕೊಳ್ಳುತ್ತೇನೆ. ಅಮ್ಮ ಸರಿ, ಇದೇನೋ ವಿಷಯ ಗೊತ್ತಾಯ್ತು, ಆದ್ರೆ ನಿನ್ನೆ ಅಭಿಸರಣ ದ್ರಾವಣಗಳ ಬಗ್ಗೆ ಹೇಳದ್ ಹೇಳ್ಬಿಟ್ಟೆ, ಬಟ್ ಇವ್ ನಮ್ಮ ದೈನಂದಿನ ಜೀವನದಲ್ಲಿ ನಾವೆಲ್ಲಾದ್ರೂ ಇದನ್ನ ಗಮನಿಸ್ತೀವಾ? ಹಾ ನೋಡು, ಕರೆಕ್ಟ್, ಒಳ್ಳೆ ಪ್ರಶ್ನೆ ಕೇಳ್ದೆ ನೀನು. ಈ ಒಂದು ಅಭಿಸರಣ ದ್ರಾವಣಗಳನ್ನ ನಾವು ಈ ಒಂದು ಸಸ್ಯಗಳಿಗೆ ಸಂಬಂಧಪಟ್ಟ ಹಾಗೆ ಹೇಳ್ಕೊಡ್ತೀನಿ. ಅದಕ್ಕೂ ಮುಂಚೆ ನಾವು ಸ್ವಲ್ಪ ಇತ್ಲ ಕಡೆ ತೋಟದಲ್ಲೇ ಹೋಗ್ಬಿಟ್ ಬರೋಣ ನಾವಿಬ್ರು. ಕರ್ಕೊಂಡ್ ಬಾ, ಮೂವರು ಹೋಗಿ ನಿಮ್ಗೆ ಸ್ವಲ್ಪ ಅಲ್ಲೇ ಎಕ್ಸ್ಪ್ಲೇನ್ ಮಾಡ್ತೀನಿ, ಆಯ್ತಾ? ಸರಿ ಸರಿ. ಹಾ ನೋಡಿಲಿ, ಇಲ್ಲಿ ಒಂದು ಗಿಡ ಕಾಣಿಸ್ತಿದೆ ಅಲ್ಲ ನಿನ್ಗೆ. ಈ ಗಿಡದಲ್ಲಿ ಏನ್ ಮೊದ್ಲು ಬೇರು, ನಿನಗೆ ಮೊದ್ಲೇ ಹಕ್ಕ ಹೇಳ್ತಾ ಇದ್ಲು, ನಾನು ಆಗ್ಲೇ ಕೇಳಿಸ್ಕೊಂಡೆ ಬೇರಿನ ಕೆಲ್ಸ ಏನು, ಬೇರೆ ಏನ್ ಮಾಡುತ್ತೆ ಅಂತ. ಅದೇ ತರ ಇಲ್ಲಿ ಬೇರೇನ್ ಮಾಡುತ್ತೆ, ಮಣ್ಣಿನಲ್ಲಿರ್ತಕ್ಕಂತ ನೀರು, ಲವಣಗಳು, ಖನಿಜಾಂಶಗಳನ್ನ ಹೀರಿಕೊಂಡು ಅದನ್ನ ಮೇಲ್ಮುಖವಾಗಿ ಈ ಒಂದು ಸಸ್ಯಕ್ಕೆ ಕಳಿಸಲ್ಪಡುತ್ತೆ. ಆಗ ಈ ಒಂದು ಕಾಂಡದ ಮುಖಾಂತರ ನೀರು, ಪೋಷಕಾಂಶಗಳು ಬೇರುಗಳಿಂದ ಪ್ರವೇಶಿಸುತ್ತಲ್ವಾ, ಅಂದ್ರೆ ಅಧಿಕ ಸಾರತೆ ಇರುವ ಮಣ್ಣಿನಿಂದ ಕಡಿಮೆ ಸಾರತೆ ಇರತಕ್ಕಂತ ಗಿಡಕ್ಕೆ ಇಲ್ಲಿ ನೀರು ವರ್ಗಾವಣೆ ಆಗುತ್ತೆ. ಸೊ ಇದನ್ನ ನಾವು ಅತಿ ಕಡಿಮೆ ಸಾರತೆಗೆ ಒಂದು ಉದಾಹರಣೆ ಅಂತ ಹೇಳ್ಬಹುದು. ಅರ್ಥ ಆಯ್ತಾ? ಹಾಗೆ ನಿನಗೆ ಇನ್ನೊಂದು ಹೇಳ್ತೀನಿ ನೋಡು. ಇಲ್ಲಿ ನೋಡಿ, ನಮ್ಮ ತೋಟದಲ್ಲಿ ಟೊಮಟೊ ಹಣ್ಣು ನೀನ್ ಯಾವಾಗ್ಲೂ ಹೇಳ್ತಿರ್ತೀಯಲ್ಲ, ಅಮ್ಮ ಎಷ್ಟು ಚೆನ್ನಾಗಿದೆ, ಒಳ್ಳೆ ರಸಭರಿತವಾಗಿದೆ ಅಂತ ಹೇಳ್ತೀಯಲ್ವಾ. ಈ ರಸಭರಿತವಾಗಿರ್ತಕ್ಕಂತ ಹಣ್ಣುಗಳು, ತರಕಾರಿಗಳು, ಮತ್ತೆ ಈ ಒಂದು ತಾಜಾತನದಿಂದ ಕೂಡಿದಂತ ತರಕಾರಿಗಳು ಯಾಕೆ ಇದಕ್ಕೆ ಕಾರಣ ಏನು, ಇದಕ್ಕೆ ಏನ್ ಮಾಡುತ್ತೆ ಅಂತಂದ್ರೆ, ಈ ಒಂದು ಗಿಡಗಳು ಎಷ್ಟು ಭೂಮಿಯಿಂದ ನೀರನ್ನ ಹೀರಲ್ಪಡುತ್ತವೋ ಅಷ್ಟು ನೀರನ್ನ ಅವು ತಮ್ಮ ಒಂದು ಕ್ರಿಯೆಗಳಿಗೆ ಬಳಸ್ಕೊಂಡು ನಂತರ ಅದ್ ದೇಹದಿಂದ ಹೊರಗಡೆ ಹಾಕ್ತವೆ. ಆ ಒಂದು ಕ್ರಿಯೆ ಅಂದ್ರೆ ಇಲ್ಲಿ ಸಮತೋಲನವನ್ನ ಕಾಯ್ದುಕೊಳ್ಳೋಸ್ಕೋಸ್ಕರ ಈ ಒಂದು ಅಧಿಕ ಸಾರತೆ ಮತ್ತು ಕಡಿಮೆ ಸಾರತೆ ಬರ್ದಿರ ಇಲ್ಲಿ ಸಮಸಾರತೆಯನ್ನ ಒಂದು ಉದಾಹರಣೆಯನ್ನ ಹೇಳಬಹುದು. ಇಲ್ಲಿ ಜೀವಕೋಶಗಳನ್ನ ಒತ್ತಡವನ್ನ ಕಾಪಾಡ್ಕೊಳ್ಳೋದಿಕ್ಕೆ ಇಲ್ಲಿ ಸಹಕಾರಿಯಾಗುತ್ತೆ. ಹಾಗೆ ನಿನಗ್ ಮೊನ್ನೆ ಒಂದು ನಾನು ಕತೆ ಹೇಳ್ತಾ ಇದ್ದೆ, ಈ ಮೊನ್ನೆ ನಮ್ಮ ರಂಗಪ್ಪನ ಒಲೆಯಲ್ಲಿ ಏನಾಯ್ತು, ಹೊಲದಲ್ಲಿ ಏನಾಯ್ತು ಗೊತ್ತಾ, ಈ ಕಳೆ ಒಂದು ಕೀಳೋದಿಕ್ಕೆ ಅಧಿಕ ಉಪ್ಪನ್ನ ಹಾಕ್ತಿದ್ರು ಮೊದ್ಲೆಲ್ಲ. ಹಾಗೆ ಇವ್ರೇನ್ ಮಾಡಿದ್ರು, ನಮ್ ಗಿಡಗಳು ತುಂಬಾ ಚೆನ್ನಾಗ್ ಬರ್ಲಿ, ಬೆಳೆ ಎಲ್ಲ ತುಂಬಾ ಇಳುವರಿ ಕೊಡ್ಲಿ ಅಂತೇಳಿ ಜಾಸ್ತಿ ಗೊಬ್ಬರ ಯೂರಿಯಾ ಹಾಕ್ಬಿಟ್ಟಿದ್ರು. ಹಾಗೇನಾಯ್ತು, ಬೆಳೆ ಎಲ್ಲ ನಾಶ ಆಗೋಯ್ತು. ಇದಕ್ ಕಾರಣ ಏನಂತ ಏನಾದ್ರೂ ನಿನಗ್ ಗೊತ್ತಿದ್ಯಾ ಸ್ವಾಮಿ? ಅಮ್ಮ, ನಾನು ಮಣ್ಣಿನಲ್ಲಿ ಅಧಿಕವಾಗಿ ಗೊಬ್ಬರವನ್ನ ಹಾಕಿಬಿಟ್ಟಾಗ ಅಲ್ಲಿ ನೀರಿನ ಪ್ರಮಾಣ ಕಡಿಮೆ ಆಗುತ್ತೆ ಬೇರುಗಳಿಗೆ ಹೋಲಿಸಿದಾಗ. ಸೊ ನನ್ಗೆ ಗೊತ್ತಿರೋ ಮಟ್ಟಿಗೆ ಬೇರುಗಳಿಂದ ಎಲ್ಲ ನೀರನ್ನ ಹೇಳ್ಕೊಂಡ್ಬಿಡುತ್ತಲ್ವಾ? ಹೌದು, ಮಣ್ಣಿನಲ್ಲಿ ಅಧಿಕ ಪ್ರಮಾಣದ ಉಪ್ಪು ಮತ್ತೆ ಈ ಒಂದು ಲವಣಾಂಶಗಳು ಸೇರ್ಕೊಂಡಾಗ ಆ ಗಿಡಗಳು ಏನ್ ಮಾಡುತ್ತೆ, ತಮ್ಮ ಮೂಲಕ ಹೆಚ್ಚು ನೀರನ್ನ ಬಿಟ್ಕೊಡ್ಬಿಡ್ತವೆ. ಹಾಗೆ ಏನಾಗುತ್ತೆ, ಅಲ್ಲಿ ಇಳುವರಿನೂ ಕಡಿಮೆ ಆಗುತ್ತೆ, ಜೊತೆಗೆ ಬೆಳೆನೂ ನಾಶ ಆಗುತ್ತೆ. ಸೊ ಇದು ಅಧಿಕ ಸಾರತೆಯ ಒಂದು ಅಭಿಸರಣ ದ್ರಾವಣಕ್ಕೆ ಒಂದು ಉದಾಹರಣೆ. ಹಾಗಾದ್ರೆ ಈಗ ಸಸ್ಯಗಳಿಗೆ ಸಂಬಂಧಪಟ್ಟ ಹಾಗೇನೋ ತಿಳ್ಕೊಂಡ್ರಿ, ಹೌದಲ್ವಾ? ಅರ್ಥ ಆಯ್ತು ಅನ್ಸುತ್ತೆ ಇದು ನಿಮ್ಮಿಬ್ರಿಗೂ. ತುಂಬಾ ಸ್ಪಷ್ಟವಾಗಿ ಅರ್ಥ ಆಯ್ತು. ಅಕ್ಕ ನಿನ್ಗೂ ಅರ್ಥ ಆಯ್ತಲ್ವಾ? ಚೆನ್ನಾಗಿ ಅರ್ಥ ಆಯ್ತು. ಸರಿ, ಹಾಗಾದ್ರೆ ಈಗ ನಾನು ಸ್ವಲ್ಪ ಅಡ್ಗೆ ಮನೇಲಿ ಒಂಚೂರು ಕೋಸಂಬರಿ ಮಾಡಿ ಇಟ್ಟಿದ್ದೀನಿ, ಬಿಂದು ಸ್ವಲ್ಪ ನನಗೆ ಉಪ್ಪು ಹಾಕೋದನ್ನ ಆಮೇಲೆ ಸ್ವಲ್ಪ ನೆನಪಿಸ್ತೀಯಮ್ಮ? ಸರಿ ಅಮ್ಮ. ಅಮ್ಮ ಯಾಕೆ ನೀನು ಉಪ್ಪು ಹಾಕಿಲ್ಲ ಕೋಸಂಬರಿಗೆ? ಅಯ್ಯೋ, ಉಪ್ಪು ಹಾಕಿಟ್ಬಿಟ್ರೆ ಎಲ್ಲ ನೀರ್ ಬಿಟ್ಕೊಂಡ್ಬಿಡುತ್ತಪ್ಪ, ಆಮೇಲೆ ಅದು ಬೇರೆ ಉಪ್ಪು ಹಾಕಿರೋ ಒಂದು ಎಡೆ ಗಿಡಕ್ ಆಗೋದಿಲ್ವಲ್ಲ. ಮತ್ತೆ ಈ ಉಪ್ಪು ಹಾಕಿಟ್ರೆ ಏನಾಗುತ್ತೆ ಕೋಸಂಬರಿಲಿ ಅಂತಂದ್ರೆ, ಅಭಿಸರಣೆ ಕ್ರಿಯೆ ಮೂಲಕ ಅದು ತನ್ನ ಒಂದು ನೀರನ್ನ ಬಿಟ್ಕೊಂಡ್ಬಿಡುತ್ತೆ. ಸೊ ನಾವು ತಿನ್ನೋದಿಕ್ಕೂ ಕೂಡ ಚೆನ್ನಾಗಿರಲ್ಲ, ಇಲ್ಲೂ ಕೂಡ ಅಭಿಸರಣೆ ಪ್ರಕ್ರಿಯೆನೆ ನಡೀತಕ್ಕಂಥದ್ದು. ಆಮೇಲೆ ಈ ಒಂದು ಹಂಗಂದ್ರೆ ಇಲ್ಲೂ ಅಭಿಸರಣೆ ಆಗುತ್ತೆ ಅಂದಂಗ್ ಹೇಳಿದೆ. ಅದು ಸರಿ, ಹಂಗಂದ್ರೆ ನಮ್ಮ ಅಭಿಸರಣೆನ ದಿನನಿತ್ಯ ಜೀವನದಲ್ಲಿ ಎಲ್ಲೆಲ್ಲಿ ಕಾಣ್ತೀವಮ್ಮ? ಸರಿ, ನಾನು ಇನ್ನೂ ಒಂದು ಕೆಲವೊಂದು ಉದಾಹರಣೆಗಳ ಮೂಲಕ ನಿನಗ್ ತಿಳಿಸ್ಕೊಡ್ತೀನಿ ನೋಡು. ಮೊನ್ನೆ ತಾನೇ ಒಂದ್ 4-5 ದಿನದಿಂದ ನಾನು ಉಪ್ಪಿನಕಾಯಿ ಹಾಕ್ತಾ ಇದ್ದೆ, ಹೌದಲ್ವಾ? ಹೌದು. ಹಾಗ ಫಸ್ಟ್ ಸ್ಟೆಪ್ ನಾನು ಏನ್ ಮಾಡ್ತಿದ್ದೆ ಅಂತ ನಿನಗ್ ಜ್ಞಾಪಕ ಇದೆಯಾ? ಅಮ್ಮ, ನೀನು ನಿಂಬೆಕಾಯಿನ ತಗೊಂಡು ಅದ್ರದ್ದೆಲ್ಲ ಹೋಳ್ಗಳನ್ನೆಲ್ಲ ಕಟ್ ಮಾಡಿ ಉಪ್ಪು ಬೆರೆಸಿ ಒಂದು ಜರಡಿಲಿ ತುಂಬಿಡ್ತಿದ್ದೆ. ಸರಿಯಾಗಿ ಹೇಳ್ದೆ, ಆ ಒಂದು ಉಪ್ಪಿನಲ್ಲಿ ಒಂದು 4-5 ದಿನ ನೆನ್ಸಿಟ್ಬಿಟ್ಟು
ಆಮೇಲೆ ನಾನು ಅದಕ್ಕೆ ಖಾರ ಮತ್ತೆ ಒಗ್ಗರಣೆನ ಹಾಕ್ತಿದ್ದೆ, ಹೌದಲ್ವಾ? ಇಲ್ಲೂ ಕೂಡ ಅಭಿಸರಣೆ ಮುಖಾಂತರನೇ ಈ ಒಂದು ಉಪ್ಪಿನಕಾಯಿಯಲ್ಲಿ ಈ ಒಂದು ಅಭಿಸರಣ ಕ್ರಿಯೆಯಿಂದ ಅದು ಏನಾಗುತ್ತೆ ಇಲ್ಲಿ ನಾವು ಉದಾಹರಣೆಯನ್ನ ಕೊಡಬಹುದು. ಮತ್ತೆ ನಿಮ್ ಶಿಕ್ಷಕರು ಶಾಲೆಯಲ್ಲಿ ಹೇಳಿರ್ತಾರೆ ಈ ಒಂದು ಒಣಮೀನ್ ಬಗ್ಗೆ, ಅಂದ್ರೆ ಒಣಮೀನನ್ನ ಬೇರೆ ದೇಶಗಳಿಗೆ ರಫ್ತು ಮಾಡ್ಬೇಕಾದ್ರೂ ಕೂಡ ಇದೇ ಅಭಿಸರಣ ಪ್ರಕ್ರಿಯೆಯನ್ನ ಇಲ್ಲಿ ಬಳಸ್ಕೊಳ್ತಾರೆ. ಅಂದ್ರೆ ಈ ಒಂದು ಒಣಮೀನನ್ನ ಗಾಳಿ ಆಡದೆ ಜಾಗದಲ್ಲಿಟ್ಟು ಅದನ್ನ ಉಪ್ಪನ್ನ ಹಾಕಿ ಪ್ಯಾಕ್ ಮಾಡಿ ಅದನ್ನ ಹೊರ ದೇಶಗಳಿಗೆ ರಫ್ತು ಮಾಡ್ತಾರೆ. ಸೊ ಇಲ್ಲೂ ಕೂಡ ನೀನು ಅಭಿಸರಣೆ ಪ್ರಕ್ರಿಯೆಯನ್ನ ಕಾಣಬಹುದು. ಹಾಗಾದ್ರೆ ನಾನು ಇಷ್ಟೊಂದು ಉದಾಹರಣೆಗಳು ಹೇಳ್ದೆ ಕೋಸಂಬರಿ ಬಗ್ಗೆ, ಮತ್ತೆ ಉಪ್ಪಿನಕಾಯಿ ಹಾಕೋವಾಗ, ಆಮೇಲೆ ಒಣಮೀನನ್ನ ಯಾವ ರೀತಿ, ಇದೆಲ್ಲಾ ಕ್ರಿಯೆಗಳಲ್ಲೂ ಅಭಿಸರಣೆ ಪ್ರಕ್ರಿಯೆಯನ್ನ ಕಾಣ್ತೀವಿ. ಹಾಗಾದ್ರೆ ನಿಮ್ಗೆ ನಿಮ್ಗೂ ಕೂಡ ಈಗ ಬಿಂದು ಹೇಳ್ತೀನಿ. ಬಿಂದು, ನಿನಗೆ ಅರ್ಥ ಆಗಿದೆಯಲ್ಲ ಅಮ್ಮ ಇವು ಮೂರು ಬಗ್ಗೆ? ಹ್ಮಾ, ಚೆನ್ನಾಗ್ ಅರ್ಥ ಆಯ್ತು. ಆದ್ರೆ ನಂಗೊಂದ್ ಡೌಟ್ ಅಮ್ಮ, ಈಗ ನಾವು ಪಾತ್ರೆ ತೊಳ್ದಾಗ ಇಲ್ಲ ಬಟ್ಟೆ ಒಗ್ದಾಗ ಕೈಯೆಲ್ಲ ಸುಕ್ಕ ಆದಾಗ ಅನ್ಸುತ್ತಲ್ವಾ, ಇದು ಕೂಡ ಅಭಿಸರಣೆನಾ? ಹಾ, ವೆರಿ ಗುಡ್ ಬಿಂದು, ಇದು ಕೂಡ ಅಭಿಸರಣೆ ಪ್ರಕ್ರಿಯೆನ ಕಾಣಬಹುದಾದಂತ ಒಂದು ಉದಾಹರಣೆ. ಹೌದು, ನಿಜ, ನಾವು ಸುಮಾರತ್ತು ಈ ನೀರಿನಲ್ಲಿ ಬಟ್ಟೆ ಒಗ್ದಾಗ ಅಥವಾ ಪಾತ್ರೆ ತೊಳೆದಾಗ ಇಲ್ಲೂ ಕೂಡ ನಮ್ಮ ಕೈ ಏನಾಗುತ್ತೆ, ನೀರನ್ನ ಒಂದು ಕಳ್ಕೊಂಡು, ಅಂದ್ರೆ ನೀರಿನ ಅಂಶ ನಮ್ಮ ದೇಹದಿಂದ ಅದು ಹೊರಗಡೆ ಹೋಗುತ್ತೆ. ಅಂದ್ರೆ ಅಭಿಸರಣೆ ಕ್ರಿಯೆಯ ಮುಖಾಂತರನೇ ಇಲ್ಲಿ ಸುಕ್ ಸುಕ್ಕಾದಂಗೆ ನಮ್ಗೆ ಕಾಣಿಸುತ್ತೆ. ಸರಿ ಅಮ್ಮ, ಹಾಗಾದ್ರೆ ಈ ಒಂದು ದಿನನಿತ್ಯ ಜೀವನದಲ್ಲೇನ ಈ ರೀತಿ ನೋಡಿದ್ವಿ, ಇದನ್ನ ಬೇರೆ ಒಂದು ಕ್ಷೇತ್ರಗಳಲ್ಲೂ ನಾವು ಬಳಸ್ಕೋಬಹುದಾ ಅನ್ನೋದ್ರ ಬಗ್ಗೆ ನಿಮ್ಗೆ ತಿಳಿಸ್ಕೊಡ್ತೀನಿ. ನೋಡು, ಇಲ್ಲಿ ಮೊಬೈಲ್ ಅಲ್ಲಿ ನಾನೊಂದು ಚಿತ್ರ ತೋರಿಸ್ತೀನಿ ನೋಡು. ಇಲ್ಲಿ ಮೂತ್ರಪಿಂಡದ ಡಯಾಲಿಸಿಸ್ ಅಂತ ಆಗ್ಲೇ ಹೇಳದ್ನಲ್ಲ, ಇವರು ನೋಲೆಟ್ ಎಂಬತಕ್ಕಂಥವ್ರು ಈ ಅಭಿಸರಣೆಯನ್ನ ಕಂಡಿಡಿದ್ರು ಅಂತ ಹೇಳದ್ನಲ್ಲ, ಆ ಒಂದು ಪ್ರಕ್ರಿಯೆಯನ್ನ ಬಳಸ್ಕೊಂಡೇ ಈ ಮೂತ್ರಪಿಂಡದ ಡಯಾಲಿಸಿಸ್ ಅಂದ್ರೆ ವಿಗಲನ ಕ್ರಿಯೆಯಲ್ಲೂ ಕೂಡ ಅಭಿಸರಣ ಪ್ರಕ್ರಿಯೆಯನ್ನ ಬಳಸ್ತಾರೆ. ಮತ್ತೆ ಈ ಒಂದು ನಮ್ಮ ಮನೆಯಲ್ಲಿ ಇದೆಯಲ್ವಾ ವಾಟರ್ ಫಿಲ್ಟರ್, ಅದನ್ನ RO ಅಂತ ಕರಿತೀವಿ, ಅಂದ್ರೆ ರಿವರ್ಸ್ ಆಸ್ಮೋಸಿಸ್ ಅಂತ, ಅಂದ್ರೆ ವಿಲೋಮ ಅಭಿಸರಣೆ ಅಂತ. ಇಲ್ಲೂ ಕೂಡ ಅಭಿಸರಣೆ ಪ್ರಕ್ರಿಯೆ ಮುಖಾಂತರನೇ ಇಲ್ಲೂ ಒಂದು ವಾಟರ್ ಫಿಲ್ಟರ್ ಅಂದ್ರೆ ನೀರಿನ ಶುದ್ಧೀಕರಣ ಘಟಕಗಳು ಇರುತ್ತಲ್ವಾ, ಈಗೆಲ್ಲ ಏನು ಹಳ್ಳಿಗಳಲ್ಲಿ ಎಲ್ಲ ಹಾಕಿದ್ದಾರೆ, ಶಾಲೆಗಳಲ್ಲಿ ಹಾಕಿದ್ದಾರೆ, ರಸ್ತೆಗಳಲ್ಲಿ ಹಾಕಿರ್ತಾರೆ, ಈ ಒಂದು ಶುದ್ಧೀಕರಣ ಘಟಕಗಳಲ್ಲೂ ಕೂಡ ಈ ಅಭಿಸರಣೆ ಪ್ರಕ್ರಿಯೆ ಒಂದು ತಂತ್ರವನ್ನ ಬಳಸ್ಕೊಂಡೇ ನೀರನ್ನ ಫಿಲ್ಟರ್ ಮಾಡ್ತಾ ಇರ್ತಾರೆ. ಆಮೇಲೆ ನೋಡು, ಮೊನ್ನೆ ತಾನೇ ನೀವಿಬ್ರು ಸ್ವಾಮಿ ಮತ್ತೆ ನೀನು ಆಟ ಆಡ್ಬೇಕಾದ್ರೆ ಸ್ವಾಮಿ ಕೇಳಿಸ್ತಿದ್ಯಾ, ನಿನಗೆ ನಿಮ್ ಅಕ್ಕ ಚೆನ್ನಾಗಿ ಉಪ್ಪು ತಿನ್ಸ್ಬಿಟ್ಟಿದ್ಲಲ್ವಾ ಗೇಲಿ ಮಾಡೋದಿಕ್ಕೆ, ಜ್ಞಾಪಕ ಇದೆಯಾ? ಆಹಾ ಅಮ್ಮ, ಹೆಂಗ್ ಬರಿತೀನಿ ನಾನು ಅದನ್ನ? ಆ ಆಗ ನಿಮ್ಗೆ ನಿಮ್ ಅಕ್ಕ ಉಪ್ಪು ತಿನ್ಸಿದ ತಕ್ಷಣ ನೀನ್ ಏನ್ ಮಾಡ್ದೆ, ಗಟಗಟ ಅಂತ ಒಂದ್ ಬಾಟ್ಲ್ ತುಂಬಾ ನೀರ್ ಕುಡ್ದ್ಬಿಟ್ಟೆ. ಅದು ಏನಕ್ಕೆ ಕಾರಣ, ಯಾಕ ಆ ರೀತಿ ಆಯ್ತು, ಬಾಯಾರಿಕೆ ಅನುಭವ ಏನಕ್ಕಾಯ್ತು ಅಂತಂದ್ರೆ, ಇಲ್ಲೂ ಕೂಡ ಅಭಿಸರಣೆ ಪ್ರಕ್ರಿಯೆನೆ ನಡೀತು. ಈ ಒಂದು ಅಭಿಸರಣೆಯಿಂದನೇ ಈ ಉಪ್ಪು ಸಹಿತ ಆಹಾರವನ್ನ ನಾವು ಸೇವಿಸಿದಾಗ ತುಂಬಾನೇ ದಾಹ ಬಾಯಾರಿಕೆ ಆಗುವಂತ ಒಂದು ಅನುಭವ ಆಗತ್ತೆ. ಆಯ್ತು, ಮತ್ತೆ ಇಷ್ಟೆಲ್ಲ ನೀವ್ ಅರ್ಥ ಮಾಡ್ಕೊಂಡ್ರಿ. ಹಾಗಾದ್ರೆ ಸ್ವಾಮಿ, ಮೊನ್ನೆ ನಿನ್ಗೆ ಡಾಕ್ಟರ್ ಹತ್ರ ಕರ್ಕೊಂಡೋಗಿದ್ದಾಗ ಡಾಕ್ಟರ್ ಒಂದ್ ಸಜೆಷನ್ ಮಾಡಿದ್ರು ಗಂಟ್ಲು ನೋವುಗೋಸ್ಕರ, ಏನು ಅಂತ ಸ್ವಲ್ಪ ಹೇಳ್ತೀಯಾ? ಅಮ್ಮ, ಡಾಕ್ಟರ್ ಹೇಳಿದ್ರು ಬಿಸಿನೀರಿಗೆ ಸ್ವಲ್ಪ ಉಪ್ಪು ಬೆರೆಸಿ ಗಾರ್ಗ್ಲಿಂಗ್ ಮಾಡು ಅಂತ ಹೇಳಿದ್ರು. ಹಾ, ವೆರಿ ಗುಡ್, ಹೌದು, ಜ್ಞಾಪಕ ಇದೆಯಲ್ಲ. ಆ ಗಾರ್ಗ್ಲಿಂಗ್ ಮಾಡೋವಾಗ ಕೂಡ ಏನಾಗತ್ತಪ್ಪ ಅಂತಂದ್ರೆ, ನಾವು ಸ್ವಲ್ಪ ಉಗುರು ಬೆಚ್ಚ ನೀರಿಗೆ ಒಂಚೂರು ಉಪ್ಪಾಕಿ ಗಾರ್ಗ್ಲಿಂಗ್ ಅಥವಾ ಬಾಯಿ ಮುಕ್ಕಳಿಸಿದಾಗ ಅಲ್ಲೂ ಕೂಡ ಅಭಿಸರಣೆ ಪ್ರಕ್ರಿಯೆಯಿಂದ ನಮ್ಮ ಗಂಟಲಿನ ಒಂದು ನೋವು ಅಥವಾ ಬಾಧೆ ಏನಾಗುತ್ತೆ, ಶಮನ ಆಗುತ್ತೆ. ಸೊ ಎಲ್ಲಾ ಕ್ರಿಯೆಗಳಲ್ಲೂ ಕೂಡ ನಾವು ಅಭಿಸರಣೆ ಪ್ರಕ್ರಿಯೆಯನ್ನ ಕಾಣಬಹುದು. ಆಯ್ತು ಮಕ್ಕಳ, ನನಗೆ ಸ್ವಲ್ಪ ಅಡಿಗೆ ಮನೇಲಿ ತುಂಬಾ ಕೆಲಸ ಇದೆ. ನೀನು ಮತ್ತೆ ಬಿಂದು ಹೋಗ್ಬಿಟ್ಟು ಸ್ವಲ್ಪ ಹೊಲದ ಕಡೆ ಹೋಗಿ ಈ ಸಂಕ್ರಾಂತಿ ಹಬ್ಬಕ್ಕೆ ಊರಲ್ಲೆಲ್ಲ ಯಾವ ರೀತಿ ಪೂರ್ವ ಸಿದ್ಧತೆ ಮಾಡ್ಕೊಂಡಿದ್ದಾರೆ, ಇನ್ನು ಏನಾದ್ರೂ ತಯಾರಿ ಮಾಡ್ಕೊಂಡಿದಾರ ಇಲ್ವಾ ಸ್ವಲ್ಪ ನೋಡ್ಕೊಂಡ್ ಬರ್ತೀರಾ? ನಾನು ಅಷ್ಟೊತ್ತಿಗೆ ನನ್ನ ಕೆಲಸ ಎಲ್ಲ ಮಾಡ್ಕೊಳ್ತೀನಿ. ಹ್ಮ್, ಸರಿ ಅಮ್ಮ, ಅಕ್ಕನ ಕರ್ಕೊಂಡ್ ಹೋಗ್ತೀನಿ. ಅಕ್ಕ ಬರ್ತೀಯ? ಅಕ್ಕ ಸ್ವಾಮಿ ಬಾ, ಹೋಗೋಣ. ಸರಿ ಅಕ್ಕ, ಬಾ. ಇಲ್ ನೋಡು ಎಷ್ಟ್ ಚೆನ್ನಾಗ್ ಬೆಳ್ದಿದೆ ಇದು ಕಬ್ಬಿನ ತೋಟ ಎಲ್ಲ. ಹೌದು ಹೌದು, ಸಂಕ್ರಾಂತಿ ಸೀಸನ್ ಅಲ್ವಾ, ಸಂಕ್ರಾಂತಿಲಿ ಕಬ್ಬು ಮೇನ್. ಸೊ ಕಬ್ಬು ಎಷ್ಟು ಘನವಾಗಿ ಎಷ್ಟು ಚೆನ್ನಾಗಿ ಬೆಳೆದಿದೆ ಅಲ್ಲ. ಹೌದು. ಹ್ಮ್ ಅಕ್ಕ, ಒಂದ್ ಕಬ್ಬು ಮುರ್ಕೊಡ್ತೀಯ? ತಿನ್ಬೇಕು ಅನ್ನಿಸ್ತಿದೆ. ಹ್ಮ್ ಸರಿ, ತಗೋ. ಅಕ್ಕ ಇಲ್ಲಿ ನೋಡಿಲ್ಲಿ ಕಬ್ಬು ಕೆಳಗಡೆ ಇದು ಒಂಥರ ಬೇರ್ ಆಗಿದೆ. ಅಕ್ಕ ಈ ಕಬ್ಬಲ್ಲಿರುವಂತ ಇದನ್ನು ಬೇರ್ ಅಂತಾನೆ ಅಂತೀವ ಅಥವಾ ಇದಕ್ಕೇನಾದ್ರು ಇದೇನಾದ್ರು ಬೇರೆನಾ? ನೀನು ಈ ಕಬ್ಬಲ್ಲಿರೋದು ಯಾವ ತರ ಬೇರು ಅನ್ನೋದ್ ತಿಳ್ಕೊಳಕ್ಕಿಂತ ಮುಂಚೆ ಬೇರು ಅಂದ್ರೆ ಏನು ಅನ್ನೋದನ್ನ ತಿಳ್ಕೊಬೇಕು ಸ್ವಾಮಿ. ಬೇರು ಅಂದ್ರೆ ಯಾವ ಗಿಡದ ಭಾಗದಲ್ಲಿ ಗಿಣ್ಣಿರಲ್ಲ ಎಲೆ ಇರಲ್ಲ ಅಂತ ಭಾಗನ ನಾವು ಬೇರು ಅಂತ ಕರಿತೀವಿ. ಇರು, ನಾನು ನಿಂಗೆ ಇನ್ನೂ ನೀಟಾಗಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಇಲ್ಲಿ ಯಾರೋ ಗಿಡ ಕಿತ್ ಬಿಸಾಕಿದ್ದಾರೆ, ಇದ್ರಿಂದಾನೇ ಎಕ್ಸ್ಪ್ಲೇನ್ ಮಾಡ್ತೀನಿ ಇರು.
ಈ ಗಿಡ ಗಮನಿಸು, ಇದ್ರ ಬೇರ್ ಭಾಗನ್ ಗಮನಿಸು, ಒಂದು ಮಧ್ಯ ಭಾಗದಲ್ಲಿ ಉದ್ದವಾಗಿ ಬೇರ್ ಬೆಳೆದಿದೆ, ಕಾಣಿಸ್ತಿದ್ಯಾ? ಕಾಣಿಸ್ತಿದೆ. ಹಾ, ಇದನ್ನ ಪ್ರಾಥಮಿಕ ಬೇರು ಅಂತ ಕರೀತಾರೆ. ಅದೇ ರೀತಿ ಈ ಪ್ರಾಥಮಿಕ ಬೇರಿನಲ್ಲೇ ಕೆಲವು ಕೊಂಬೆಗಳು ಬಂದಾಗಿದೆ ನೋಡು. ಅಂದ್ರೆ ಕೆಲವೊಂದು ಬ್ರಾಂಚ್ ಔಟ್ ಆಗಿದೆ ಅಂತ ಹೇಳ್ತಿದೀಯ? ಹಾ ಹೌದು, ಇದನ್ನ ದ್ವಿತೀಯ ಬೇರು ಅಂತೀವಿ. ಈ ದ್ವಿತೀಯ ಬೇರಿನಲ್ಲೂ ಸಣ್ಣ ಸಣ್ಣ ಬೇರ್ ಬಂದಿದೆ ಅಲ್ವಾ, ಅದನ್ನ ತೃತೀಯ ಬೇರು ಅಂತ ಕರಿತೀವಿ. ಇಷ್ಟೇ ಅಲ್ದೆ ನೀನ್ ಪ್ರಾಥಮಿಕ ಬೇರಿನ ತಳಭಾಗನ್ ಗಮನಿಸು. ಓಕೆ, ಇಲ್ಲಿ ನೋಡು ಎಷ್ಟೊಂದ್ ಬೇರು ತಂತುಗಳಿದಾವೆ, ಕಾಣ್ತಿದ್ಯಾ? ಹೌದು ಹೌದು, ತುಂಬಾ ಬೇರು ತಂತುಗಳಿವೆ. ನಾನ್ ನಿಂಗ ಆಗ್ಲೇ ಈ ಅಭಿಸರಣೆ ಪ್ರಕ್ರಿಯೆ ಎಕ್ಸ್ಪ್ಲೈನ್ ಮಾಡ್ಬೇಕಾದ್ರೆ ಹೇಳ್ದೆ, ಬೇರು ತಂತುಗಳ ಮೂಲಕನೆ ನೀರಿನ ಅಣುಗಳೆಲ್ಲಾನು ಬೇರಿನ ಒಳಗಡೆ ಎಂಟ್ರಿ ಆಗೋದು ಅಂತ, ನೆನ್ಪಿದ್ಯಾ? ನೆನಪಿದೆ. ಈ ಬೇರು ತಂತು ಮೂಲಕನೆ ನಮ್ಮ ಬೇರಿಗೆ ಈ ನೀರು ಖನಿಜಾಂಶಗಳು ಎಲ್ಲಾನು ಎಂಟ್ರ್ ಆಗೋದು. ಅದೇ ರೀತಿ ಇನ್ನು ಕೆಳಗಡೆ ಬಾ, ಅಲ್ಲಿ ನೋಡು ಹಿಗ್ಗುವಿಕೆ ಪ್ರದೇಶ, ಕೋಶ ವಿಭಜನೆ ಪ್ರದೇಶ ಎಲ್ಲ ಇದೆ. ಈ ಪ್ರಾಥಮಿಕ ಬೇರು ಭೂಮಿಯ ಆಳಕ್ಕೆ ಹೋಗಿ ಬೆಳೆಯುತ್ತೆ, ಆದ್ರಿಂದ ಇಲ್ಲಿ ಕೋಶ ವಿಭಜನೆ ಯಾವಾಗ್ಲೂ ನಡೀತಾ ಇರ್ಲಿ ಅಂತ ಇಲ್ಲಿ ಈ ಪ್ರದೇಶ ಇದೆ. ಓಕೆ, ಅದೇ ರೀತಿ ಈ ಎಂಡಲ್ಲಿ ನೋಡು ಟಿಪ್ ತರ ಇದೆ ಇದು. ಇದನ್ನ ರೂಟ್ ಕ್ಯಾಪ್ ಅಂತ ಅಂತಾರೆ, ಇದನ್ನ ಬೇರು ಹೊದಿಕೆಯ ಪ್ರದೇಶ ಅಂತಾನು ಕರೀತಾರೆ. ಈ ಬೇರು ಹೊದಿಕೆಯ ಪ್ರದೇಶ ಇರೋದ್ರಿಂದಾನೇ ಬೇರಿಗೆ ಯಾವುದೇ ರೀತಿಯ ಹಾನಿ ಉಂಟಾಗಲ್ಲ, ಅದು ಭೂಮಿ ಎಷ್ಟೇ ಹಾಳಕ್ ಹೋದ್ರು ಅಲ್ಲಿ ಹಾನಿ ಆಗ್ಬಾರ್ದು ಅಂತಾನೆ ಈ ರೂಟ್ ಕ್ಯಾಪ್ ಇರೋದು. ಓ ಸರಿ ಸರಿ ಅಕ್ಕ, ಅಂದ್ರೆ ನೀನ್ ಆಗ್ಲೇ ಹೇಳಿದೇನು ಅಂತಂದ್ರೆ ಕೋಶ ವಿಭಜನೆ ಪ್ರದೇಶ ಬೇರಿನ ತುಡಿಲಿ ಇರೋದ್ರಿಂದ ಏನಾಗುತ್ತೆ ಅಂತಂದ್ರೆ ಕೋಶ ವಿಭಜನೆ ಆಗ್ತಾ 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 ಅದು ಬೇರು ಬೆಳ್ಕೊಂಡು ಹೋಗುತ್ತೆ. ಸೊ ಭೂಮಿಯ ಒಳಗಡೆ ಮಣ್ಣಿನೊಳಗೆ ಹೋಗೋದಕ್ಕೆ ಬಹಳ ಸಲೀಸಾಗುತ್ತೆ ಅಲ್ವಾ? ಹಾ ಹೌದು ಅಕ್ಕ. ಮತ್ತೆ ಇನ್ನೊಂದು ನನ್ಗಿದು ಏನೋ ನನ್ಗೆ ಯಾವ್ದೋ ನನ್ ಫ್ರೆಂಡ್ ಹೇಳ್ತಿದ್ದಿದ್ಗೆ ಅಕ್ಕ, ಬೇರು ದಪ್ಪ ಆಗ್ತಾ ಆಗ್ತಾ ಅದು ಇನ್ನ ಜಾಸ್ತಿ ನೀರ್ ಹೀರ್ಕೊಳ್ಳುತ್ತೆ ಅಂತ, ಹೌದಾ ಅಕ್ಕ? ಇಲ್ಲ ಸ್ವಾಮಿ, ಬೇರ್ ದಪ್ಪ ಆಗ್ತಾ ಆಗ್ತಾ ಅದು ಪಿಷ್ಟ ಶೇಖರಣೆ ಮಾಡುತ್ತೆ, ಅದು ನೀರ್ ಹೀರ್ಕೊಳ್ಳಲ್ಲ. ನೀರ್ ಹೀರ್ಕೊಳ್ಳೋದು ಬೇರು ತಂತುಗಳು. ಓ, ಅಂದ್ರೆ ಬೇರು ತಂತುಗಳು ಸಣ್ಣ ಸಣ್ಣ ಇದೆಯಲ್ಲ ಅವೇ ಜಾಸ್ತಿ ನೀರ್ ಹಿಡ್ಕೊಳ್ಳೋದು ಅಂತ ಹೇಳ್ತಿದೀಯ? ಹಾ ಹೌದು. ಸರಿ ಸರಿ ಅಕ್ಕ. ಹಾ ಅಕ್ಕ, ಈಗ ಈ ಗಿಡ ಇಟ್ಕೊಂಡೇನೋ ಇದೊಂದು ಬೇರ್ ಹೇಳ್ಬಿಟ್ಟೆ, ಇದ್ರದಿರೋ ಬೇರಿನ ವ್ಯವಸ್ಥೆ ಹೇಳ್ಬಿಟ್ಟೆ, ಎಲ್ಲಾ ಗಿಡಗಳಲ್ಲೂ ಇದೇ ತರ ಬೇರ್ ಇರುತ್ತಾ? ಇಲ್ಲ, ಪ್ರಮುಖವಾಗಿ ಎರಡು ರೀತಿಯ ಬೇರಿನ ವ್ಯವಸ್ಥೆ ಇದೆ, ಒಂದು ತಾಯಿ ಬೇರು, ಇನ್ನೊಂದು ತಂತು ಬೇರು. ಈ ತಾಯಿ ಬೇರು ವ್ಯವಸ್ಥೆಯಲ್ಲಿ ಪ್ರಾಥಮಿಕ ಬೇರು, ನಾನ್ ನಿಂಗ ಆವಾಗ್ಲೇ ತಿಳಿಸ್ಕೊಟ್ನಲ್ಲ ಪ್ರಾಥಮಿಕ ಬೇರು, ಅದು ಪ್ರಮುಖವಾಗಿರುತ್ತೆ, ಇದು ಭೂಮಿಯ ಆಳಕ್ಕೆ ಹೋಗುತ್ತೆ. ಇದಕ್ಕೆ ಇದನ್ನ ನಾವು ಈ ಕ್ಯಾರೆಟ್, ಬೀಟ್ರೂಟ್, ಅವರೆಕಾಯಿ ಇವೆಲ್ಲದ್ರಲ್ಲೂ ಕಾಣ್ಬೋದು. ಆದ್ರೆ ಈ ತಂತು ಬೇರು ವ್ಯವಸ್ಥೆ ಇದೆಯಲ್ವಾ, ಇದ್ರಲ್ಲಿ ಪ್ರಾಥಮಿಕ ಬೇರ್ ಇರೋಲ್ಲ, ಇರೋದೆಲ್ಲಾನು ರೀತಿಯ ಬೇರೆ. ಇದು ನೋಡೋದಕ್ಕೆ ಒಂದು ಗೊಂಚಲ್ ತರ ಕಾಣತ್ತೆ, ಇದು ಭೂಮಿಯ ಆಳಕ್ಕೆ ಹೋಗೋದಿಲ್ಲ. ಇದನ್ನ ನಾವು ಭತ್ತ, ಜೋಳ, ರಾಗಿ ಇವೆಲ್ಲದ್ರಲ್ಲೂ ಕಾಣ್ಬಹುದು. ಓ ಸರಿ 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 ಅಕ್ಕ. ನೀನ್ ತಂತು ಬೇರು ಅಂತ ಹೇಳಿದಾಗ ಈಗ ನನ್ ಕಬ್ಬಲ್ ನೋಡಿದ್ರೆ ಅದು ಕೂಡ ತಂತು ಬೇರೆದೆ? ಇದಕ್ಕೆ ಉತ್ತರ ನಾವ್ ಯಾಕೆ ನಮ್ಮ ಶಿಕ್ಷಕ ಮಿತ್ರರನ್ನು ಕೇಳ್ಬಾರ್ದು? ಸರಿ ಅಕ್ಕ. ಶಿಕ್ಷಕ ಮಿತ್ರರೇ, ಮೂರನೇ ಸಮೀಕ್ಷಾ ಪ್ರಶ್ನೆ ಹೀಗಿದೆ, ಕಪ್ಪಿನಲ್ಲಿರುವ ಬೇರಿನ ವಿಧ ಯಾವುದು? ಆಪ್ಷನ್ ಎ ತಾಯಿ ಬೇರು, ಆಪ್ಷನ್ ಬಿ ತಂತು ಬೇರು, ಆಪ್ಷನ್ ಸಿ ಯಾವುದು ಅಲ್ಲ. ಇದಕ್ಕೆ ಸರಿಯಾದ ಉತ್ತರ ಯಾವುದು ಅಲ್ಲ ಸ್ವಾಮಿ. ಈ ಕಬ್ಬಿನಲ್ಲಿ ಕಾಣುವ ಬೇರು ತಂತು ಬೇರಿನ ಒಂದು ಮಾರ್ಪಾಡು, ಆದ್ರೆ ತಂತು ಬೇರ್ ಅಲ್ಲ. ಇದನ್ನ ನಾವು ಬಿಳಿಲು ಬೇರು ಅಂತ ಕರಿತೀವಿ. ಓಕೆ, ಬಿಳಿಲು ಬೇರ. ಹಾಗಂದ್ರೆ ಏನು? ಈ ಬಿಳಿಲು ಬೇರು ಬೇರು ಭಾಗದಲ್ಲಿ ಬೆಳೆಯಲ್ಲ, ಇದು ಗಿಡದ ಬೇರೆ ಬೇರೆ ಭಾಗಗಳಲ್ಲಿ ಬೆಳೆಯುತ್ತೆ, ಅಂದ್ರೆ ಕಾಂಡ, ಎಲೆ, ಹೂವು ಇಂತ ಭಾಗದಲ್ಲಿ ಬೆಳೆಯುತ್ತೆ ಇದು. ಓಕೆ ಓಕೆ. ಇದಕ್ಕೆ ಉದಾಹರಣೆಗಳು ಕಬ್ಬು. ಈಗ ನೋಡ್ತಿದ್ಯಾಲ ಕಬ್ಬು, ಇದಕ್ ನೋಡು ಅದು ಗಿಡ ಎಷ್ಟುದ್ದ ಇದೆಯೋ ಅಲ್ಲೆಲ್ಲಾನು ಬೇರ್ ಕಾಣ್ತಿದೆ ನೋಡು ನಿಂಗೆ. ಅಂದ್ರೆ ಅದು ಕೆಳಗಡೆ ಕಾಂಡಗಳ ಭಾಗದಲ್ಲೇನೆ ಬೇರ್ ಬೆಳ್ಕೊಂಡಿದೆ ಅಲ್ವಾ? ಗಮನಿಸ್ದ್ಯಾ? ಅದೇ ರೀತಿ ಸಿಹಿ ಗೆಣಸು ಕೂಡ ಇದಕ್ಕೊಂದು ಎಕ್ಸಾಂಪಲ್. ಸಿಹಿ ಗೆಣಸು, ಹುಲ್ಲು ಇವೆಲ್ಲಾನು ಬಿಳಿಲು ಬೇರಿಗೆ ಉದಾಹರಣೆ ಆಗಿದೆ. ಸರಿ ಸರಿ ಸರಿ. ಓ, ಸಿಹಿ ಗೆಣಸುನು ಬಿಳಿಲು ಬೇರು. ಬಿಳಿಲು ಬೇರಿಗೆ ಇಂಗ್ಲಿಷ್ ಅಲ್ಲಿ ಏನಂತಾರಕ್ಕ? ಅದನ್ನ ಅಡ್ವಾಂಟೇಜಿಯಸ್ ರೂಟ್ಸ್ ಅಂತ ಕರೀತಾರೆ. ಓ ಸರಿ ಸರಿ ಸರಿ. ಹಾಗಾದ್ರೆ
ಅದೇ ರೀತಿ ನೀನು ಗಮನಿಸಿರ್ತೀಯ ಆಲದ ಮರದಲ್ಲಿ ಎಷ್ಟೊಂದ್ ಬೇರುಗಳಿರುತ್ತೆ, ಅದನ್ನ ಇಟ್ಕೊಂಡೆಲ್ಲ ನೀನ್ ಕೊಂಬೆಯಿಂದ ಕೊಂಬೆಗೆ ಹಾರ್ತಾ ಇರ್ತೀಯ. ಹೌದು ಹೌದು ಅಕ್ಕ, ಅದು ಅವು ಅದು ಬೇರುಗಳದು. ಹಾ ಹೌದು ಸ್ವಾಮಿ, ಇದು ಬಿಳಿಲು ಬೇರಿನ ಒಂದು ಪ್ರಕಾರ. ಇದು ಗಾಳಿಯಲ್ಲಿ ಇರೋದ್ರಿಂದ ಇದನ್ನ ವಾಯುವಿಕ ಬೇರು ಅಂತಾನು ಕರೀತಾರೆ. ಓ, ನನ್ಗೆ ಬೇರ್ ಅಂತಾನೆ ಗೊತ್ತೇ ಇರಲಿಲ್ಲ. ಸ್ಕೂಲ್ಗೆ ಹೋಗಕ್ಕೆ ಬರುವಾಗ್ಲೆಲ್ಲ ಇದ್ರ ಮೇಲೆ ಹತ್ತಿ ಆಟ ಆಡ್ಕೊಂಡು ಅದನ್ನ ಇಟ್ಕೊಂಡೆಲ್ಲ ಇದು ಓಡಾಡ್ತಿದ್ದೆ. ಬಟ್ ನಂಗೆ ಬೇರು ಅಂತ ಇವತ್ತೇ ಗೊತ್ತಾಗಿದ್ ನನಗೆ. ಹ್ಮ್, ನೀನ್ ಹಾಗೆ ಮರದ ಮೇಲೆ ಕೋತಿ ತರ ಆಡ್ತಾ ಇರು, ನಾನ್ ಒಂದಿನ ಅಮ್ಮಂಗ್ ಕಂಪ್ಲೇಂಟ್ ಮಾಡ್ತೀನಿ. ಅಕ್ಕ ಅದು ಸರಿ, ಆದ್ರೆ ಇದಕ್ಕೆ ಯಾಕೆ ಇಷ್ಟೊಂದು ಬಿಳಿಲು ಬೇರುಗಳಿದೆ? ಇದು ಬಾಲದ ಮರ ತುಂಬಾ ದೊಡ್ಡದಾಗಿರತ್ತಲ್ವಾ, ಅದಕ್ಕೆ ಆಧಾರವನ್ನ ಒದಗಿಸೋಕೆ ಈ ರೀತಿ ಎಷ್ಟೊಂದು ವಾಯುವಿಕ ಬೇರುಗಳು ಬೆಳ್ಕೋತವೆ. ಓ ಸರಿ ಸರಿ, ನನ್ಗೆ ಈಗ ಸ್ವಲ್ಪ ಅರ್ಥ ಆಯ್ತು. ಸರಿ ಅಕ್ಕ. ಹ್ಮ್ ನೋಡು, ಇಷ್ಟೊಂದೆಲ್ಲ ನಿನ್ ಬೇರುಗಳ ಬಗ್ಗೆ ತಿಳ್ಕೊಂಡೆ, ನಾನೀಗ ನನ್ ಒಂದ್ ಚಿತ್ರ ತೋರಿಸ್ತೀನಿ ನೋಡು. ಈ ಚಿತ್ರದಲ್ಲಿ ಕಾಣ್ತಿರೋದು ಏನು ಅಂತ ಗಮನಿಸು ನೋಡೋಣ. ಶಿಕ್ಷಕ ಮಿತ್ರರೇ, ನೀವು ಕೂಡ ಈ ಪ್ರಶ್ನೆಗೆ ಉತ್ತರನ ಚಾಟ್ ಬಾಕ್ಸ್ ಅಲ್ಲಿ ತಿಳಿಸಬಹುದು. ಈ ಚಿತ್ರದಲ್ಲಿ ತೋರಿಸುತ್ತಿರುವ ರಚನೆ ಏನು? ಇದಕ್ಕೆ ಉತ್ತರ ನಾನು ಹೇಳ್ತೇನೆ ಕೇಳು. ಇದು ಮ್ಯಾಂಗ್ರೋವ್ ಕಾಡಿನಲ್ಲಿ ಕಾಣುವಂತಹ ಮ್ಯಾಂಗ್ರೋವ್ ಗಿಡದ ಬೇರು. ಆಯ್ತಾ, ಇಲ್ಲಿ ಮ್ಯಾಂಗ್ರೋವ್ ಕಾಡಿನಲ್ಲಿ ಈ ನೀರಿನಲ್ಲಿ ಉಪ್ಪಿನ ಪ್ರಮಾಣ ಜಾಸ್ತಿ, ಅಂದ್ರೆ ಲವಣಗಳ ಪ್ರಮಾಣ ಜಾಸ್ತಿ ಆಗಿರೋದ್ರಿಂದ ಈ ಗಿಡಗಳಿಗೆ ಆಮ್ಲಜನಕದ ಕೊರತೆ ಉಂಟಾಗತ್ತೆ. ಆದ್ರಿಂದ ಭೂಮಿಯ ಆಳಕ್ಕೆ ಬೆಳಿಬೇಕಿರೋ ಬೇರು ಅದು ಭೂಮಿಯ ವಿರುದ್ಧ ದಿಕ್ಕಿನಲ್ಲಿ ಬೆಳೆದು ಈ ವಾತಾವರಣದಿಂದ ಆಮ್ಲಜನಕನ ಪಡ್ಕೊಳ್ಳುತ್ತೆ. ಓಕೆ, ಹಂಗಂದ್ರೆ ಹಾಗಾದ್ರೆ ಈ ಗಿಡದ ಬೆಳವಣಿಗೆ ಅಥವಾ ಒಂದು ಬೇರಿನ ಕಾರ್ಯಾಚರಣೆ ಆಗ್ಬೇಕು ಅಂತ ಅಂದ್ರೆ ಆಮ್ಲಜನಕ ಅಷ್ಟೊಂದು ಅಗತ್ಯ ಇದೆಯಾ? ಹೌದು ಸ್ವಾಮಿ, ತುಂಬಾ ಅಗತ್ಯ ಇದೆ. ನೀರನ್ನ ಹೀರ್ಕೊಳ್ಬೇಕಂದ್ರೂ ಆಮ್ಲಜನಕದ ಅಗತ್ಯ ತುಂಬಾ ಇದೆ. ಓ ಸರಿ ಸರಿ, ನನ್ಗಿದ್ ಗೊತ್ತೇ ಇರಲಿಲ್ಲ. ಈ ಸತಿ ಏನಾದ್ರೂ ಅಮ್ಮ ಟ್ರಿಪ್ ಕರ್ಕೊಂಡು ಹೋದ್ರೆ ನಿಜಾಗ್ಲೂ ಅಂಡಮಾನ್ ನಿಕೋಬಾರ್ಗೆ ಕರ್ಕೊಂಡು ಹೋಗ್ಬೇಕು. ನಾನ್ ಸೋಶಿಯಲ್ ಅಲ್ಲಿ ಕೇಳದಂಗೆ ಅಪ್ಪ ಇದೆ, ಅಲ್ಲೇ ಅಲ್ವಾ ಈ ಮ್ಯಾಂಗ್ರೋವ್ ಮರಗಳು ಕಾಣಿಸೋದು ನಮ್ಗೆ? ಹಾ, ಈ ಐಲ್ಯಾಂಡ್ಸ್ ಅಲ್ಲೆಲ್ಲಾನು ಈ ರೀತಿ ಇರುತ್ತೆ. ಸರಿ ಸರಿ, ಹಾಗಾದ್ರೆ ನಿಜ ಇವತ್ತು ಇದು ಬೇರುಗಳು ಅಂತ ನನ್ಗೆ ಊಹಿಸಕ್ಕೆ ಆಗಿರ್ಲಿಲ್ಲ ಬಿಡು. ಹ್ಮ್, ಏ ಅಮ್ಮ ಅಮ್ಮ ಬರ್ತಿದ್ದಾರೆ ನೋಡು, ನಾವ್ ಇಲ್ಲೇ ನಿಂತ್ಕೊಂಡ್ ಮಾತಾಡ್ತಾನೆ ಇದೀವಿ. ಅಮ್ಮನು ಬಂದೇ ಬಿಟ್ರು ಎಲ್ಲಾ ಕೆಲ್ಸ ಮುಗಿಸಿ. ಸ್ವಾಮಿ ಮತ್ತೆ ಬಿಂದು ಇನ್ನು ಇಲ್ಲೇ ಇದ್ದೀರಾ? ಎಷ್ಟೊತ್ತಾಯ್ತು ನೀವು ಬಂದು? ಅಮ್ಮ ಈಗ ತಾನೇ ಬಂದ್ವಿ ಅಕ್ಕ. ಆಕ್ಚುಲಿ ಹೊಲಕ್ ಹೋಗ್ತಾ ಬರ್ತಾ ನನಗೆ ಈ ಬೇರುಗಳ ಬಗ್ಗೆ ಎಲ್ಲ ಹೇಳ್ಕೊಂಡ್ ಬರ್ತಿದ್ಲು ನನ್ ಜೊತೆ. ಓ ಹೌದಾ, ಹಾ ಹಾ, ತುಂಬಾ ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ಯಾ ಅನ್ಸುತ್ತೆ. ಅಕ್ಕ ತುಂಬಾ ಸ್ಪಷ್ಟವಾಗಿ ಹೇಳ್ಕೊಟ್ಲಪ್ಪ, ಅವಳೆ ನನ್ ನಿಜವಾದ ಗುರು ತರ ಆಗ್ಬಿಟ್ಟಿದ್ದಾಳೆ. ನೀನ್ ಬಿಟ್ರೆ ಅವಳೆ ನನಗೆ ಎಲ್ಲ. ಹೌದಾ, ಹಾ, ಏನೆಲ್ಲ ಬಿಸಿಲಲ್ಲಿ ತುಂಬಾ ಬೆವ್ತು ಬಿಟ್ಟಿದ್ದೀರಾ ಇಬ್ರು? ಹಾಮ ತುಂಬಾ ಬಿಸಿಲಿದೆ ನೋಡಮ್ಮ, ಸಂಕ್ರಾಂತಿ ಬೇರೆ ಅಲ್ವಾ, ಸೂರ್ಯ ತನ್ನ ದಿಕ್ಕನ್ನೆಲ್ಲ ಇದು ಚೇಂಜ್ ಮಾಡ್ತಾನೆ ಅಂತ ಹೇಳ್ತಿರ್ತೀಯಲ್ಲ ನೀನೆ. ಎಷ್ಟು ಬಿಸಿಲಿದೆ, ಬಿಸಿಲಲ್ಲಿ ಬೆವ್ತಿ ಸುಸ್ತಾಗ್ಬಿಟ್ಟಿದ್ದೀನಮ್ಮ. ಅಮ್ಮ ಹಾಗೆ ಒಂದ್ ಪ್ರಶ್ನೆ ನನಗ್ ಬರ್ತಿದೆ. ಅಲ್ಲಿ ನೋಡಿ ಗಿಡಗಳನ್ನ ನೋಡ್ತಾ ಇದ್ದೀನಿ, ಅವು ಬಿಸಿಲಲ್ಲಿ ಇಷ್ಟ ನಗಾಡ್ಕೊಂಡಿದಾವೆ, ಇಷ್ಟ ಚೆನ್ನಾಗಿ ಹಚ್ಚ ಹಸಿರಾಗೇ ಇದೆ. ಅವಕ್ಕೆ ಈ ತರ ಅವು ಈ ತರ ನಮ್ ತರ ಬಡಲಲ್ವಮ್ಮ? ಹಾ ನೋಡು, ಸರಿಯಾಗಿ ಪ್ರಶ್ನೆ ಕೇಳ್ದೆ ನೋಡು. ನೀನು ಬರೀ ಅರ್ಧ ಗಂಟೆಗೆ ಇಷ್ಟೊಂದು ಬೆವ್ತ್ ಬಿಟ್ಟು ಇಷ್ಟೊಂದು ಸುಸ್ತಾಗ್ಬಿಟ್ಟಿದೀಯ, ಆದ್ರೆ ಗಿಡಗಳಿಗೆ ಈ ಒಂದು ಯಾಕೆ ಇಷ್ಟೊಂದು ಬಿಸಿಲಲ್ಲಿ ಇದ್ರು ಕೂಡ ಅವು ಏನು ಆಗಲ್ಲ ಅಂತಂದ್ರೆ, ಇದಕ್ಕೆ ಕಾರಣ ಬಾಷ್ಪ ವಿಸರ್ಜನೆ. ಏನಮ್ಮ ಹಂಗಂದ್ರೆ ಬಾಷ್ಪ ವಿಸರ್ಜನೆ ಅಂದ್ರೆ? ಹಾ ನೋಡು, ಇಲ್ಲಿ ಒಂದು ಗಿಡ ಕಾಣಿಸ್ತಿದ್ಯಲ್ವಾ, ಈ ಗಿಡದಲ್ಲಿರೋ ಬೇರ್ ಏನ್ ಕೆಲ್ಸ ಮಾಡುತ್ತೆ ಅಂತ ನಿಮ್ಮ ಅಕ್ಕ ಈಗ ತಾನೇ ನಿನ್ಗೆ ಹೇಳ್ಕೊಟ್ಟಿದ್ದಾಳೆ. ಅಂದ್ರೆ ಬೇರುಗಳು ಈ ಮಣ್ಣಿನಲ್ಲಿರುವಂತಹ ನೀರು ಖನಿಜಾಂಶಗಳನ್ನ ಏನ್ ಮಾಡುತ್ತೆ, ಹೀರ್ಕೊಂಡು ಅದನ್ನ ಸಸ್ಯಕ್ಕೆ ಕಳಿಸುತ್ತೆ. ಈ ಕಾಂಡದ ಮುಖಾಂತರ ಆ ನೀರೇನಾಗುತ್ತೆ, ಮೇಲ್ಮುಖವಾಗಿ ಸಸ್ಯದ ಎಲ್ಲಾ ಭಾಗಗಳಿಗೂ ಸಾಗಿಸಲ್ಪಡುತ್ತೆ. ಈ ಸಾಗಿಸುವಂತ ಸಂದರ್ಭದಲ್ಲಿ ಎಲೆಗಳಲ್ಲಿ ಇರ್ತಕ್ಕಂಥ ಪತ್ರರಂಧ್ರಗಳ ಮುಖಾಂತರ ಆ ಒಂದು ಎಲೆಯಲ್ಲಿ ದ್ಯುತಿ ಸಂಶ್ಲೇಷಣ ಕ್ರಿಯೆ ನಡೆಯುತ್ತೆ. ನಡೆದಾಗ ಅಲ್ಲಿ ಇರ್ತಕ್ಕಂಥ ಒಂದು ಎಲ್ಲಾ ಒಂದು ನೀರಿನ ಅಂಶವನ್ನ ಅವು ಬಳಸ್ಕೊಳ್ತವೆ. ಈಗ ತನಗೆ ಎಷ್ಟು ಬೇಕೋ ಅಷ್ಟು ನೀರನ್ನ ಗಿಡ ಬಳಸ್ಕೊಂಡು ಮಿಕ್ಕಿರೋ ನೀರನ್ನ ಏನ್ ಮಾಡುತ್ತೆ, ಆವಿ ರೂಪದಲ್ಲಿ ಗಾಳಿಗೆ ಬಿಡುಗಡೆ ಮಾಡುತ್ತೆ. ಈ ಒಂದು ಖನಿಜಯುಕ್ತ ಪೋಷಕಾಂಶಗಳನ್ನೆಲ್ಲ ಹೀರ್ಕೊಂಡ್ಮೇಲೆ ಅದೇನಾಗುತ್ತೆ, ತನ್ನಲ್ಲಿರ್ತಕ್ಕಂಥ ಒಂದು ಬೇಡದೇ ಇರ್ತಕ್ಕಂಥ ನೀರನ್ನ ಆವಿ ಮುಖಾಂತರ ಹೊರಹಾಕುತ್ತಲ್ವಾ, ಈ ಕ್ರಿಯೆಗೆ ನಾವು ಬಾಷ್ಪ ವಿಸರ್ಜನೆ ಅಂತ ಕರಿತೀವಿ. ಅಂದ್ರೆ ಇದು ಎಲ್ಲಿ ನಡೆಯುತ್ತೆ ಕಾರ್ಯ ಅಂದ್ರೆ, ಎಲೆಗಳಲ್ಲಿ ಮೇಲ್ಮೈಯಲ್ಲಿರ್ತಕ್ಕಂಥ ಪತ್ರರಂಧ್ರಗಳ ಮೂಲಕ ಈ ಒಂದು ಬಾಷ್ಪ ವಿಸರ್ಜನೆ ಕ್ರಿಯೆ ನಡೆಯುತ್ತೆ. ಹಾಗಾಗಿ ಗಿಡಗಳು ಏನಾಗಿರುತ್ತೆ, ಒಂದು ಬಿಸಿಲಲ್ಲಿ ಅಂದ್ರೆ ಮಧ್ಯಾಹ್ನ ಟೈಮಲ್ಲೂ ಕೂಡ ಅಷ್ಟೇ, ಅವು ಎಷ್ಟೇ ಬಿಸಿಲಲ್ಲಿ ಇದ್ರು ಅವು ಏನೂ ಆಗೋದಿಲ್ಲ. ಈಗ ಅರ್ಥ ಆಯ್ತಾ ನಿನ್ಗೆ?
ಅಮ್ಮ ಆಕ್ಚುಲಿ ನೀನ್ ಹೇಳದ್ಮೇಲೆ ನನಗೆ ಜ್ಞಾಪಕ ಬಂತು, ನಮ್ ಮೇಡಮ್ ಅದೇ ಸಸ್ಯಗಳಲ್ಲಿ ಪೋಷಣೆ ಪಾಠ ಮಾಡುವಾಗ ಮತ್ತೆ ಇದು ಸಸ್ಯಗಳಲ್ಲಿ ಸಾಕಾಣಿಕೆ ಮಾಡುವಾಗ ಆಕ್ಚುಲಿ ಇದನ್ನ ಹೇಳಿದ್ರು, ನನಗೆ ಈಗ ಜ್ಞಾಪಕ ಬಂತು, ಮರ್ತು ಬಿಟ್ಟಿದ್ದೆ. ಒಂದ್ಸತಿ ನಾನು ಇದನ್ನ ನೀನ್ ಹೇಳಿದ್ನ ಸಾರಾಂಶಿಸ್ಲಾಮ? ಹಾ ಸರಿ ಹೇಳಪ್ಪ. ಸೊ ಅಕ್ಕ ಆಗ್ಲೇ ಹೇಳದ್ಲು, ಗಿಡಗಳಲ್ಲಿ ಇರುವಂತಹ ಬೇರುಗಳು ಈ ಅಭಿಸರಣೆ ಪ್ರಕ್ರಿಯೆ ಮೂಲಕ ನೀರನ್ನ ಹೀಳ್ಕೊಡ್ತವೆ. ಈ ಅಭಿಸರಣೆ ಪ್ರಕ್ರಿಯೆ ಮೂಲಕ ಹೀರ್ಕೊಂಡಿರುವಂತಹ ನೀರು ಸಸ್ಯದ ಎಲ್ಲಾ ಭಾಗಗಳಿಗೂ ಈ ಜೈಲಂ ಕೊಳವೆಗಳು ಏನಿರ್ತವೋ ಅದರ ಮೂಲಕ, ಅಂದ್ರೆ ನೀರಿನ ಅಂಟುಕೊಳ್ಳುವಿಕೆ ಮತ್ತು ಒಗ್ಗೂಡುವಿಕೆ ಅಂದ್ರೆ ಕೊಹೆಷನ್ ಅಡೇಷನ್ ಅಂತ ಏನ್ ಹೇಳ್ತೀವಿ, ಆ ಪ್ರಕ್ರಿಯೆಯಿಂದ ಅವು ಸಸ್ಯದ ಎಲ್ಲಾ ಭಾಗಗಳಿಗೂ ತಲುಪಿಸ್ತವೆ. ಸೊ ಆ ನೀರಿನ ಜೊತೆಗೆ ನಮ್ಮ ಖನಿಜಾಂಶಗಳು ಸಹ ಅದರಲ್ಲಿ ಎಲ್ಲ ಸಸ್ಯದ ಎಲ್ಲಾ ಭಾಗಗಳಿಗೂ ತಲುಪ್ತವೆ. ಸೊ ಈ ಜೈಲಂ ಕೊಳವೆಗಳು ಒಂದು ಪೈಪ್ ಮೂಲಕ ವರ್ತಿಸ್ತವೆ. ಇದಾದ್ಮೇಲೆ ನಮ್ಮ ಈ ಎಲ್ಲೆಲ್ಲಿ ಹಚ್ಚ ಹಸಿರು ಜಾಗಗಳಿರ್ತವೋ, ಆ ಎಲೆಗಳು ಮತ್ತೆ ಕೆಲವು ಕಾಂಡಗಳು ಏನ್ ಹಸಿರಾಗಿರ್ತವೋ ಅಲ್ಲಿಗೆ ಈ ನೀರು ಮತ್ತು ಖನಿಜಾಂಶಗಳೆಲ್ಲ ಹೋಗಿ ಅಲ್ಲಿ ಎಷ್ಟು ಬೇಕೋ ಅಷ್ಟು ನೀರು ಬಳಸ್ಕೊಂಡು ಅದನ್ನ ದ್ಯುತಿ ಸಂಶ್ಲೇಷಣೆ ಕ್ರಿಯೆಗೆ ಬಳಸ್ಕೊಂಡು ನಂತರ ಅವ್ರಿಗೆ ಎಕ್ಸೆಸ್ ಆಗಿದ್ರು ಅಂದ್ರೆ ಜಾಸ್ತಿ ಆಗಿರೋ ನೀರನ್ನ ಏನ್ ಮಾಡ್ತವೆ, ಪತ್ರರಂಧ್ರಗಳ ಮುಖಾಂತರ ಆ ನೀರನ್ನ ಬಿಟ್ಕೊಡ್ತವೆ ಅಲ್ವಾ. ಸೊ ಇದನ್ನೇ ಪತ್ರತಂತ್ರಗಳ ಮೂಲಕ ಬಿಟ್ಕೊಡೋದನ್ನೇ ನಾವು ಬಾಷ್ಪ ವಿಸರ್ಜನೆ ಅಂತ ಹೇಳ್ತೀವಿ. ಸೊ ಹಾಗೇನೆ ನೀರು ಭೂಮಿಯಿಂದ ಸಸ್ಯದ ಮೇಲ್ಭಾಗಕ್ಕೆ ಎಲ್ಲಾ ಕಡೆಗೂ ತಲುಪುತ್ತದೆ. ಸೊ ಇದನ್ನ ಇಲ್ಲಿ ನೋಡೋದಾದ್ರೆ ಬೇರಿನಿಂದ ಅಂದ್ರೆ ಭೂಮಿಯ ಕೆಳಗಿಂದ ಸಸ್ಯದ ಎಲ್ಲಾ ಭಾಗಗಳಿಗೂ ನೀರು ವರ್ಗಾವಣೆ ಆಗುತ್ತೆ. ಆಮೇಲೆ ನಮ್ಮ ಮೇಡಮ್ ಇನ್ನೊಂದು ಹೇಳ್ತಿದ್ದಿದ್ದು ನಮ್ಗೆ ತುಂಬಾ ಜ್ಞಾಪಕ ಬರ್ತಿದೆ, ಮತ್ತೆ ಅಕ್ಕನ ಇದನ್ನು ಯಾವಾಗ ಒಂದ್ಸತಿ ಸ್ಟ್ರೆಸ್ ಮಾಡಿದ್ಲು ಏನು ಅಂದ್ರೆ, ಬೇರುಗಳಲ್ಲಿ ಎಷ್ಟು ಪ್ರಮಾಣದಲ್ಲಿ ಅಭಿಸರಣೆ ಮೂಲಕ ನೀರು ಪಡ್ಕೊಳ್ತಾ ಇರ್ತಾವೋ ಅಷ್ಟೇ ಪ್ರಮಾಣದಲ್ಲಿ ಅಂದ್ರೆ ಅಷ್ಟೇ ಸಮ ಪ್ರಮಾಣದಲ್ಲಿ ಬಾಷ್ಪ ವಿಸರ್ಜನೆ ಕ್ರಿಯೆನು ಆಗ್ತಾ ಇರುತ್ತೆ ಅಂತ ಹೇಳದ್ಲು. ಹಾಗೇನೆ ಈ ಜೈಲಮ್ ಅಲ್ಲಿ ಆಗ್ಲೇ ಹೇಳದಂಗೆ ನೀರು ಮತ್ತು ಖನಿಜಾಂಶಗಳು ಸಾಕ್ತಾ ಹೋಗುತ್ತೆ. ಮತ್ತೆ ಫ್ಲೋಯಮ್ ನಲ್ಲಿ ಏನಾಗುತ್ತೆ, ಆಹಾರ ಈ ಎಲ್ಲಿ ಪತ್ರ ಹರಿತು ಇರುತ್ತೋ ಅಲ್ಲೆಲ್ಲ ತಯಾರಿಸಿರೋ ಅಂತಹ ಆಹಾರಗಳನ್ನ ಸಸ್ಯದ ಎಲ್ಲಾ ಭಾಗಗಳಿಗೂ ಅಂದ್ರೆ ಬೇರುಗೂ ಸಮೇತ ಕಳಿಸುತ್ತೆ. ಸೊ ಹಾಗಾಗಿ ಜೈಲಮ್ ಅಲ್ಲಿ ಏನಾಗುತ್ತೆ, ಒಂದೇ ಮಾರ್ಗದಲ್ಲಿ ಹರಿವು ಉಂಟಾಗುತ್ತೆ, ಆದ್ರೆ ಫ್ಲೋಯಮ್ ನಲ್ಲಿ ಎರಡು ಮಾರ್ಗಗಳು ಅಂದ್ರೆ ಮೇಲಕ್ಕೂ ಹೋಗುತ್ತೆ ಕೆಳಗಡೆನು ಬರುತ್ತೆ ಮತ್ತೆ ಸಸ್ಯದ ಎಲ್ಲಾ ಭಾಗಗಳಿಗೂ ಅವು ಸಾಗಾಣಿಕೆ ಮಾಡ್ತವೆ. ಅಮ್ಮ ನನ್ ಸಾರಾಂಶದ ಸರಿನಾಮ? ಹಾ ಸರಿ ಸ್ವಾಮಿ, ತುಂಬಾ ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ಯಾ. ನಿಮ್ ಅಕ್ಕ ಚೆನ್ನಾಗಿ ಅರ್ಥ ಮಾಡಿಸಿದಾಳೆ, ಮತ್ತೆ ನಿಮ್ ಶಿಕ್ಷಕರು ಕೂಡ ತುಂಬಾ ಧನ್ಯವಾದಗಳು, ತುಂಬಾ ಚೆನ್ನಾಗಿ ನಿನ್ಗೆ ಅರ್ಥ ಮಾಡಿಸಿದ್ದಾರೆ. ಹೌದು, ಈ ಜೈಲಂ ಅನ್ನೋದು ಏನ್ ಮಾಡುತ್ತೆ, ಈ ಸಸ್ಯದಿಂದ ಒಂದು ಹೀರಲ್ಪಟ್ಟ ನೀರನ್ನ ಅದು ನೀರಿನ ಒಂದು ಕೊಳವೆ ಅಂತಾನೆ ಕರಿತೀವಿ, ಅದು ನೀರನ್ನ ಸಾಗಿಸಲ್ಪಡುತ್ತೆ. ಹಾಗೆ ಫ್ಲೋಯಮ್ ಏನ್ ಮಾಡುತ್ತೆ, ಎಲೆಗಳಲ್ಲಿ ಆಹಾರ ತಯಾರಾದ್ಮೇಲೆ ಅದನ್ನ ಸಸ್ಯದ ಎಲ್ಲಾ ಭಾಗಗಳಿಗೂ ಕೂಡ ಸಾಗಿಸುತ್ತೆ, ಅದಕ್ಕೆ ಅದನ್ನ ಆಹಾರದ ಕೊಳವೆ ಅಂತ ಕರಿತೀವಿ. ಸರಿ, ಇಷ್ಟೆಲ್ಲ ಅರ್ಥ ಮಾಡ್ಕೊಂಡಿಯಲ್ಲ ನೀನು, ಹಾಗಾದ್ರೆ ನಾನೊಂದ್ ನಿನ್ ಪ್ರಶ್ನೆ ಕೇಳ. ಹಾಗೆ ನಮ್ಮ ಶಿಕ್ಷಕ ಮಿತ್ರರಿಗೂ ಕೂಡ ಒಂದು ಪ್ರಶ್ನೆ ಕೇಳ್ತೀನಿ. ಏನಪ್ಪ ಅಂತಂದ್ರೆ, ಸಮೀಕ್ಷಾ ಪ್ರಶ್ನೆ 4, ಸಸ್ಯಗಳಲ್ಲಿ ಬಾಷ್ಪ ವಿಸರ್ಜನೆಯ ಪ್ರಮಾಣ ಯಾವಾಗ ಹೆಚ್ಚಾಗುತ್ತದೆ ಎಂದು ನೀವು ಭಾವಿಸುತ್ತೀರಿ? ಆಪ್ಷನ್ ಎ ಮುಂಜಾನೆ, ಆಪ್ಷನ್ ಬಿ ಮುಸ್ಸಂಜೆ, ಆಪ್ಷನ್ ಸಿ ಸೂರ್ಯಾಸ್ತದ ನಂತರ, ಆಪ್ಷನ್ ಡಿ ಮಧ್ಯಾಹ್ನ. ಸರಿ, ಹಾಗಾದ್ರೆ ಇದಕ್ಕೇನು ಉತ್ತರ ಸ್ವಲ್ಪ ನೋಡೋಣ, ಉತ್ತರ ಏನು ಅಂತ ಹೇಳ್ತೀಯಾ ಸ್ವಾಮಿ ನೋಡೋಣ ನೀನು. ಹಾ ಅಮ್ಮ, ಇಲ್ಲಿ ಸಾಕಷ್ಟು ಜನ ಶಿಕ್ಷಕ ಮಿತ್ರರು ಮಧ್ಯಾಹ್ನ ಅಂತ ಹೇಳ್ತಿದ್ದಾರೆ. ಸೊ ನನಗೂ ಅನ್ಸುತ್ತೆ ಇದು ಮಧ್ಯಾಹ್ನದಕ್ಕೆ ಜಾಸ್ತಿ ಆಗುತ್ತೆ ಅಲ್ವಾ? ಹಾ ಸರಿ ಸರಿ, ನೀನು ಜಾಣ ಮತ್ತೆ ನಮ್ ಶಿಕ್ಷಕ ಮಿತ್ರರು ಕೂಡ ತುಂಬಾ ಜಾಣರು. ಹೌದು, ಸಸ್ಯಗಳಲ್ಲಿ ಬಾಷ್ಪ ವಿಸರ್ಜನೆ ಪ್ರಮಾಣ ಮಧ್ಯಾಹ್ನದ ಸಮಯದಲ್ಲಿ ತುಂಬಾ ಹೆಚ್ಚಾಗಿರುತ್ತೆ. ಯಾಕೆ ಅಂತಂದ್ರೆ ಅದನ್ನು ಈ ಒಂದು ಸೂರ್ಯನ ಕಿರಣಗಳು ನೇರವಾಗಿ ಬೀಳೋದ್ರಿಂದ ಆ ಟೈಮಲ್ಲಿ ಅದು ಹೆಚ್ಚು ಆಹಾರವನ್ನ ತಯಾರಿಕೆಗೆ ನೀರನ್ನ ಬಳಸ್ಕೊಳ್ಬಿಡುತ್ತೆ. ಹಾಗೆ ಬಳಸಲ್ಪಟ್ಟಂತಹ ನೀರನ್ನ ಉಪಯೋಗಿಸ್ಕೊಂಡು ಮಿಕ್ಕಿರೋ ನೀರನ್ನ ಏನ್ ಮಾಡುತ್ತೆ, ಈ ಒಂದು ಬಾಷ್ಪ ವಿಸರ್ಜನೆಯ ಕ್ರಿಯೆ ಮುಖಾಂತರ ಅದು ಗಾಳಿಗೆ ಆವಿಯ ರೂಪದಲ್ಲಿ ಬಿಟ್ಕೊಡುತ್ತೆ. ಸೊ ಹಾಗಾಗಿ ಮಧ್ಯಾಹ್ನದ ಟೈಮಲ್ಲಿ ಬಾಷ್ಪ ವಿಸರ್ಜನೆ ಪ್ರಮಾಣ ಹೆಚ್ಚಾಗಿರುತ್ತೆ. ನಿನಗೆ ಬಿಂದು ಅರ್ಥ ಆಯ್ತಮ್ಮ ಈ ವಿಷಯ? ಅದೇನು ಸರಿ ಅಪ್ಪ, ಏನು ಮನೇಲಿ ಇನ್ನ ಘಮ ಘಮ ಅಂತ ಸ್ಮೆಲ್ ಬರ್ತಾನೆ ಇದೆ ಅಪ್ಪ, ಅಡ್ಗೆ ಮನೆಯಿಂದನು ಬರ್ತಿದೆ, ಮತ್ತೆ ಈ ಪೂಜೆ ಮಾಡಿರೋದ್ರಿಂದ ಈ ಗಂಧದ ಕಡಿದು ಸ್ಮೆಲ್ ಸಖತ್ತಾಗಿ ಬರ್ತಿದೆ. ಅಲ್ಲ, ಅಲ್ಲಿ ಮಾಡಿದ್ರು ನನ್ಗೆ ಇಲ್ಲಿವರೆಗೂ ಸ್ಮೆಲ್ ಬರ್ತಿದೆಯಲ್ಲ, ಯಾಕಕ್ಕ? ಇಲ್ಲಿ ವಿಸರಣೆ ಪ್ರಕ್ರಿಯೆ ನಡೀತಿದೆ ಸ್ವಾಮಿ. ಓಕೆ, ವಿಸರಣೆನ? ಏನಂಗಂದ್ರೆ ವಿಸರಣೆ ಅಂದ್ರೆ ಅಣುಗಳು ಅಧಿಕ ಸಾರತೆ ಪ್ರದೇಶದಿಂದ ಕಡಿಮೆ ಸಾರತೆ ಪ್ರದೇಶಕ್ಕೆ ಹರಿಯೋದು. ಇಲ್ಲಿ ಅಭಿಸರಣೆಗೆ ಬೇಕಾದ ಹಾಗೆ ಇಲ್ಲಿ ಯಾವುದೇ ಪೊರೆ ಅಗತ್ಯ ಇರೋದಿಲ್ಲ. ಪೊರೆ ಅಗತ್ಯ ಇರೋದಿಲ್ಲ ಅಂದ್ರೆ ಅಭಿಸರಣೆ ತರನೇ ಆದ್ರೆ ಅದು ಅಭಿಸರಣೆ ಅಲ್ಲ, ಹೌದಾ? ಹಾ, ಅಭಿಸರಣೆಯಲ್ಲಿ ಪೊರೆ ಬೇಕು, ಅರೆವ್ಯಾಪ್ಯ ಪೊರೆ ಬೇಕು, ಆದ್ರೆ ಇಲ್ಲಿ ಪೊರೆ ಅಗತ್ಯ ಇರೋದಿಲ್ಲ. ಓಕೆ ಓಕೆ, ಕೆಲವು ಉದಾಹರಣೆಗಳು ಹೇಳ್ತೀಯ ಇದಕ್ಕೆ? ಸರಿ, ಈಗ ನಾನು ಒಂದ್ ಗ್ಲಾಸ್ ಅಲ್ಲಿ
ನೀರ್ ತಗೊಂಡು ಅದಕ್ಕೊಂದ್ ಎರಡ್ ಡ್ರಾಪ್ ಇಂಕ್ ಹಾಕ್ತೀನಿ ಅನ್ಕೋ, ಆ ಇಂಕ್ ಎಲ್ಲ ಹರಡುತ್ತೆ ಅಲ್ವಾ? ಹೌದು, ಅದು ವಿಸರಣೆ. ಅದೇ ರೀತಿ ನೀನ್ ಹೇಳ್ದೆ ಈಗ ಅಮ್ಮ ಗಂಧದ ಕಡ್ಡಿ ಅನ್ಸಿದ್ದು ಸ್ಮೆಲ್ ಇನ್ನು ಬರ್ತಾನೆ ಇದೆ ಅಂತ. ಹೌದು, ಇದು ಕೂಡ ವಿಸರಣೆ. ಇಷ್ಟೇ ಅಲ್ದೆ ನಮ್ಮ ಶ್ವಾಸಕೋಶಗಳಲ್ಲಿ ಅನಿಲಗಳ ವಿನಿಮಯ ಆಗತ್ತಲ್ವಾ, ಆಕ್ಸಿಜನ್ ಮತ್ತೆ ಕಾರ್ಬನ್ ಡೈಆಕ್ಸೈಡ್ ಗ್ಯಾಸ್ ಎಕ್ಸ್ಚೇಂಜ್ ಆಗತ್ತಲ್ವಾ, ಅದು ಕೂಡ ವಿಸರಣೆ. ನೀನೇ ತಿಳಿಸ್ಕೊಟ್ಟೆ ಬಾಷ್ಪ ವಿಸರ್ಜನೆ ಹೇಗಾಗತ್ತೆ, ಪತ್ರರಂಧ್ರಗಳ ಕಾರ್ಯ ಏನು ಅಂತ. ಅಲ್ಲಿ ಆಗೋದು ಕೂಡ ವಿಸರಣೆ ಪ್ರಕ್ರಿಯೆನೆ. ಓಹೋ, ಸರಿ ಸರಿ, ಇದು ವಿಸರಣೆ ಅಂತ ನನ್ಗೆ ಇವತ್ತೇ ಗೊತ್ತಾಗಿದ್ದು. ಸರಿ ಸರಿ, ಯಾಕೆ ಅರ್ಥ ಆಯ್ತು ಈಗ. ಸೊ ವಿಸರಣೆ ಅಂತಂದ್ರೆ ಅಧಿಕ ಸಾರಥ್ಯ ಪ್ರದೇಶದಿಂದ ಕಡಿಮೆ ಸಾರಥ್ಯ ಪ್ರದೇಶಕ್ಕೆ ಅಣುಗಳು ಅಥವಾ ಕಣಗಳ ಚಲನೆ ಅಂತ ಹೇಳ್ಬೋದು. ಅದರಲ್ಲಿ ಯಾವುದೇ ರೀತಿಯ ಪೊರೆಯ ಅಗತ್ಯವಿರೋದಿಲ್ಲ ಅಂತ ಹೇಳ್ತಿದ್ಯಾ? ಕರೆಕ್ಟಾ? ಕರೆಕ್ಟಾ ಹೇಳ್ದೆ ನೋಡು. ಇದುವರೆಗೂ ನೀನು ಅಭಿಸರಣೆ ಏನು ವಿಸರಣೆ ಏನು ಇವೆಲ್ಲ ತಿಳ್ಕೊಂಡೆ ಅಲ್ವಾ? ಹಾಗಾದ್ರೆ ಅಭಿಸರಣೆ ಮತ್ತೆ ವಿಸರಣೆಗಿರುವ ವ್ಯತ್ಯಾಸಗಳನ್ನ ತಿಳಿಸ್ತೀಯಾ ಒಂದ್ಸತಿ? ಹಾ ಅಕ್ಕ, ನಾನು ತಿಳಿಸ್ತೀನಿ, ಜೊತೆಗೆ ಇಲ್ಲಿ ನಮ್ ಇರುವಂತ ಶಿಕ್ಷಕ ಮಿತ್ರರು ಕೂಡ ನನ್ಗೆ ಇದನ್ನ ತಿಳಿಸೋದಿಕ್ ಸಹಾಯ ಮಾಡಬಹುದು ಅನ್ಸುತ್ತೆ. ಸೊ ಅವರುಗಳು ಸಹ ಚಾಟ್ ಬಾಕ್ಸ್ ಅಲ್ಲಿ ಅಭಿಸರಣೆ ಮತ್ತು ವಿಸರಣೆ ನಡುವಿನ ವ್ಯತ್ಯಾಸಗಳನ್ನ ತಿಳಿಸ್ತಾ ಇರ್ತಾರೆ. ಸೊ ನನಗೂ ಹಂಗೆ ಸಹಾಯ ಮಾಡ್ತಿರ್ತಾರೆ. ಸೊ ಮೊದಲಿಗೆ ಅಭಿಸರಣೆ ವಿಸರಣೆ ಏನು ಅಂತಂದ್ರೆ, ವ್ಯಾಖ್ಯಾನ ಪ್ರಕಾರವಾಗಿ ಹೋದ್ರೆ ಅಭಿಸರಣೆ ಬಂದ್ಬಿಟ್ಟು ಕಣಗಳು ಅಥವಾ ಅಣುಗಳು ಅಧಿಕ ಸಾರಥ್ಯ ಪ್ರದೇಶದಿಂದ ಕಡಿಮೆ ಸಾರಥ್ಯ ಪ್ರದೇಶದ ಕಡೆಗೆ ಅರೆವ್ಯಾಪ್ಯ ಪೊರೆಯ ಮೂಲಕ ಚಲಿಸುತ್ತದೆ. ಆದ್ರೆ ವಿಸರಣೆ ಕೂಡ ಅದೇನೆ, ಕಣಗಳು ಅಧಿಕ ಸಾರಥ್ಯ ಪ್ರದೇಶದಿಂದ ಕಡಿಮೆ ಸಾರಥ್ಯ ಪ್ರದೇಶದ ಕಡೆಗೆ ಚಲಿಸುತ್ತದೆ. ಆದ್ರೆ ನೀನ್ ಆಗ್ಲೇ ಹೇಳದಂಗೆ ಅಭಿಸರಣೆಗೆ ಅರೆವ್ಯಾಪ್ಯ ಪೊರೆ ಬಹಳ ಅಗತ್ಯ, ಆದ್ರೆ ವಿಸರಣೆಗೆ ಅರೆವ್ಯಾಪ್ಯ ಪೊರೆ ಅಗತ್ಯವಿರೋದಿಲ್ಲ. ಜೊತೆಗೆ ನನ್ನ ದ್ರವ್ಯದ ಸ್ಥಿತಿ ಅಂತ ಹೇಳೋದಾದ್ರೆ ನೀನ್ ಆಗ್ಲೇ ಹೇಳಿದ್ದೆ ಒಂದ್ಸತಿ, ಏನು ಅಂತ ಅಂದ್ರೆ ಇಲ್ಲಿ ಅಭಿಸರಣೆ ಸಾಮಾನ್ಯವಾಗಿ ದ್ರವ ಮಾಧ್ಯಮಗಳಲ್ಲೇ ಹೆಚ್ಚಾಗಿ ನಡೆಯುತ್ತೆ. ಆದ್ರೆ ವಿಸರಣೆ ಬಂದ್ಬಿಟ್ಟು ಘನ, ದ್ರವ, ಅನಿಲ ಈ ಎಲ್ಲಾ ಮೂರು ಮಾಧ್ಯಮಗಳಲ್ಲೂ ನಡೀತದೆ. ಜೊತೆಗೆ ಈ ಕಣಗಳು ಯಾವ ದಿಕ್ಕಿನಲ್ಲಿ ಚಲಿಸ್ತೇವೆ ಅನ್ನೋದನ್ನ ನಾನು ಅಬ್ಸರ್ವ್ ಮಾಡೋದಾದ್ರೆ ಅಭಿಸರಣೆಯಲ್ಲಿ ಒಂದೇ ದಿಕ್ಕಿನಲ್ಲಿ ಚಲಿಸ್ತದೆ, ಆದ್ರೆ ವಿಸರಣೆ ಎಲ್ಲಾ ಕಡೆಗೂ ಹರಡ್ತದೆ. ಅದೇ ಈಗ ಗಂಧದ ಕಡೆ ಒಂದ್ ಕಡೆ ಹಚ್ಚಿಬಿಟ್ರೆ ಇಡೀ ರೂಮ್ಗ್ ಸ್ಪ್ರೆಡ್ ಆಗಲ್ವಾ ವಾಸನೆ? ಆತರ ಕರೆಕ್ಟ್ ಆಗ ನಾನು ಹೇಳಿರೋದು? ಹಾ ಸ್ವಾಮಿ, ಎಲ್ಲ ಕರೆಕ್ಟ್ ಆಗಿ ಹೇಳಿದ್ಯಾ. ಹಾ ಆಯ್ತು, ಇದೆಲ್ಲ ಆಯ್ತು. ಸರಿ ಅಮ್ಮ, ಇವತ್ ಇಷ್ಟೊಂದ್ ಪರಿಕಲ್ಪನೆಗಳನ್ನೇನೋ ಕಲ್ತ್ಕೊಂಡ್ಬಿಟ್ವಿ. ಆದ್ರೆ ನೀನು ಒಂದು ಟೀಚರ್ ಅಲ್ವಾ, ನೀನ್ ಶಾಲೆಗೆ ಹೋಗ್ತೀಯಾ, ಶಾಲೆಗೆ ಹೋದಾಗ ಇದೇ ಪರಿಕಲ್ಪನೆಗಳನ್ನ ನೀನು ಹೇಗೆ ಹೇಗೆ ಹೇಳ್ಕೊಡ್ತೀಯಾ, ಮತ್ತೆ ಅವ್ರನ್ನ ಮೌಲ್ಯಮಾಪನ ಮಾಡ್ಬೇಕು ಅಂದ್ರೂ ನೀನ್ ಯಾವ್ಯಾವ ವಿಚಾರಗಳನ್ನ ಬಳಸಿ ಅಥವಾ ಯಾವ್ಯಾವ ಚಟುವಟಿಕೆಗಳ ಮುಖಾಂತರ ಮಾಡ್ತೀಯಾ ಅಮ್ಮ? ಹಾ ಜಾಣ ಸ್ವಾಮಿ, ನೀನು ತುಂಬಾ ಚೆನ್ನಾಗಿ ಪ್ರಶ್ನೆ ಕೇಳ್ತೀಯ. ಹೌದು, ಈಗೆಲ್ಲ ಇಷ್ಟೊಂದ್ ವಿಚಾರಗಳನ್ನ ನಿಮ್ಮ ಅಕ್ಕ ನಿನಗೆ ತಿಳಿಸ್ಕೊಟ್ಲಲ್ವಾ, ಹಾಗೆ ನೀನು ತಿಳ್ಕೊಂಡ ಹಾಗೆ ನನ್ನ ಶಾಲೆಯಲ್ಲಿ ಕೂಡ ನಾನು ಇದೇ ತರ ಹೇಳ್ಕೊಡ್ತೀನಿ. ಏನಪ್ಪಾ ಅಂತಂದ್ರೆ, ಈ ಅಭಿಸರಣೆ ವಿಸರಣೆ ಇವೆಲ್ಲದನ್ನ ಕಲಿಸಿದಾದ್ಮೇಲೆ ಈ ಒಂದು ಅಭಿಸರಣೆ ಪ್ರಕ್ರಿಯೆ ಈಸಿಯಾಗಿ ಯಾವ ರೀತಿ ಹೇಳ್ಕೊಡ್ತೀನಪ್ಪ ಅಂತಂದ್ರೆ, ಒಣ ದ್ರಾಕ್ಷಿಯನ್ನ ತಗೊಂಡು ಅದನ್ನ ಶಾಲೆಯಲ್ಲಿ ಇರ್ತಕ್ಕಂಥ ನನ್ನ ತರಗತಿಯಲ್ಲಿರೋ ಎಲ್ಲಾ ಮಕ್ಕಳಿಗೂ ಕೊಡ್ತೀನಿ. ಈಗ ಸಾಮಾನ್ಯವಾಗಿ ಶಾಲೆಯಲ್ಲಿ ಅಂತಂದ್ರೆ ಒಂದ್ ತರಗತಿಯಲ್ಲಿ ಸಾಧಾರಣ ಮಕ್ಕಳಿರ್ತಾರೆ, ವಿಶೇಷ ಚೇತನ ಮಕ್ಕಳಿರ್ತಾರೆ, ಹೌದಾ? ಅಂದ್ರೆ ಅದರಲ್ಲಿ ದೃಷ್ಟಿ ವಿಕಲಚೇತನರು ಇರ್ತಾರೆ. ಅಂಥವ್ರಿಗೆ ಇದೆಲ್ಲ ಅಭಿಸರಣೆ ಪ್ರಕಾರ ನಾವು ನೋಡೋದ್ರಿಂದ ಅವ್ರಿಗೆ ಗೊತ್ತಾಗಲ್ಲ. ಸೊ ಅದಕ್ಕೆ ಏನ್ ಮಾಡ್ತೀನಿ, ಒಣದ್ರಾಕ್ಷಿಯನ್ನ ಕೊಟ್ಟು ಮುಟ್ಟೋದಿಕ್ ಹೇಳ್ತೀನಿ. ಮುಟ್ಟಿ ಅವನ ಒಂದು ಅನುಭವವನ್ನ ಕೇಳಿದಾಗ ಹೇಗಿದೆಯಪ್ಪ ಇದು ಅಂತಂದ್ರೆ, ಅಮ್ಮ ಏನೋ ಮಿಸ್ ಸ್ವಲ್ಪ ಇದು ಗಟ್ಟಿಗಟ್ಟಿ ಆಗಿದೆ ಅಂತ ಹೇಳ್ತಾರೆ. ಆಗ ಅದನ್ನೇ ನಾನು ಸ್ವಲ್ಪ ಸಮಯದ ನಂತರ ನೀರಲ್ಲಿ ಹಾಕಿ ನೆನೆಸಿ ಆಮೇಲೆ ಕೊಟ್ಟು ಅದನ್ನ ಇದು ಇವಾಗ ಹೇಗಿದೆ ಅಂತ ಕೇಳಿದಾಗ ಅವ್ರೇನ್ ಹೇಳ್ತಾರೆ, ಸ್ವಲ್ಪ ದಪ್ಪ ಆಗಿದೆ ಅಂತ ಹೇಳ್ತಾರೆ. ಸೊ ಈಗ ಇಂಥ ಮಕ್ಕಳಿಗೂ ಕೂಡ ಈ ಒಂದು ಚಟುವಟಿಕೆಯ ಮುಖಾಂತರ ನಾವೇನ್ ಮಾಡ್ಬೋದು, ಅಭಿಸರಣೆಯನ್ನ ಹೇಳ್ಬಹುದು. ಒಣದ್ರಾಕ್ಷಿಗಳನ್ನ ನೆನೆಸೋ ಮುಂಚೆ ಮತ್ತೆ ನಂತರ ವಿದ್ಯಾರ್ಥಿಗಳಿಗೆ ವ್ಯತ್ಯಾಸವನ್ನ ತಿಳಿಸ್ಕೊಟ್ಟು ಈ ಒಂದು ಅಭಿಸರಣೆ ಪ್ರಕ್ರಿಯೆಯನ್ನ ತುಂಬಾ ಸುಲಭವಾಗಿ ಹೇಳ್ಕೊಡ್ಬಹುದು. ಇದರಿಂದ ಮಕ್ಕಳಲ್ಲಿ ಕುತೂಹಲನೂ ಹೆಚ್ಚುತ್ತೆ, ಮತ್ತೆ ಅವ್ರಿಗೆ ಸ್ವಲ್ಪ ಆಸಕ್ತಿ ಕೂಡ ಬರುತ್ತೆ. ನಿನಗೂ ಇದು ನಿಮ್ಮ ಅಕ್ಕ ಮಾಡಿಸಿದ್ಲು ಸ್ಟಾರ್ಟ್, ನೀನು ಮೊದ್ಲೇ ಕೇಳ್ತಿದ್ಯಲ್ಲ ಅಕ್ಕ ಇದು ಯಾಕೆ ಇದು ಊದ್ಕೊಂಡಿದೆ ಅಂತೇಳಿ. ನಿಮ್ಮ ಅಕ್ಕ ನಿನಗೂ ತುಂಬಾ ಚೆನ್ನಾಗಿ ಹೇಳ್ಕೊಟ್ಲಲ್ವಾ? ಹೌದು ಹೌದು ಅಮ್ಮ, ಇದನ್ನ ಆಗ್ಲೇ ಹೇಳ್ಕೊಟ್ಲ ಅಕ್ಕ, ಮೊದಲಿಗೆ ಹೇಳ್ಕೊಟ್ಲ ಇದನ್ನ. ಸರಿ ಅಮ್ಮ, ನಮ್ ಶಾಲೆಯಲ್ಲೂ ಈ ಅಭಿಸರಣೆ ಪ್ರಕ್ರಿಯೆನ ಒಂದ್ ಕತೆ ಮೂಲಕ ಹೇಳಿದ್ರು ನಮ್ ಟೀಚರು. ಅಂದ್ರೆ ಒಬ್ಬ ಹುಡ್ಗ ಒಂದಿನ ಅಕ್ವೇರಿಯಮ್ ಮತ್ತೆ ಮೀನೆಲ್ಲ ತರ್ತಾನಂತೆ ಅವನ್ ಮನೆಗೆ. ಅವನು ಅಕ್ವೇರಿಯಮ್ ಮೀನೆಲ್ಲ ತಂದವನು, ಆದ್ರೆ ಆ ಮೀನ್ಗೆ ಊಟ ತರೋದನ್ನೇ ಮರ್ತೋಗಿರ್ತಾನೆ. ಆ ಮೀನ್ಗಳೆಲ್ಲಾನು ಹಶುವಾಗ್ಬಿಟ್ಟು ಆ ಕಡೆಯಿಂದ ಈ ಕಡೆ ಈ ಕಡೆಯಿಂದ ಆ ಕಡೆ ಓಡಾಡ್ತಾ ಇರ್ತವಂತೆ. ಅದಕ್ಕ ಇವನ್ ಏನಂತಾನೆ, ಅಯ್ಯೋ ಇದು ತುಂಬಾ ಹಶುಕೊಂಡಿದೆ, ನಾನ್ ಯಾಕೆ ಇದಕ್ಕೆ ಒಣದ್ರಾಕ್ಷಿನ ಕೊಡ್ಬಾರ್ದು ಅಂತ ಅವ್ನು ಒಣದ್ರಾಕ್ಷಿನ ಅಕ್ವೇರಿಯಮ್ ಅಲ್ಲಿ ಹಾಕ್ಬಿಟ್ಟು ಹೋಗ್ತಾನಂತೆ. ಆದ್ರೆ ಸ್ವಲ್ಪ ಸಮಯ ಆದ್ಮೇಲೆ ಅವ್ನ್ ಬಂದ್ ನೋಡಿದ್ರೆ
ಆ ಮೀನೇನೋ ಒಣದ್ರಾಕ್ಷಿನ ತಿಂದಿರಲ್ಲ, ಆದ್ರೆ ಆ ಒಣದ್ರಾಕ್ಷಿ ಅವನ ಹಾಕ್ದಾಗ ಎಲ್ಲ ಒಣಗೋದಂಗೆ ಸಣ್ಣಕ್ಕಿದ್ದವು, ಸ್ವಲ್ಪ ಆದ್ಮೇಲೆ ಬಂದ್ ನೋಡ್ದಾಗ ದಪ್ಪಗ್ ಊದ್ಕೊಂಡಂಗೆ ಇರುತ್ತಂತೆ. ಆಮೇಲೆ ನಮ್ ಟೀಚರ್ ಹೇಳಿದ್ರು ಇಲ್ಲಿ ನಡೆಯೋದು ಅಭಿಸರಣೆ ಪ್ರಕ್ರಿಯೆ, ಅದ್ರಿಂದಾನೇ ಈ ಒಣದ್ರಾಕ್ಷಿ ದಪ್ಪಗ್ ಊದ್ಕೊಂಡ್ವು ಅಂತ. ಇಷ್ಟೇ ಅಲ್ದೆ ನಮ್ ಟೀಚರು ಈ ಒಣದ್ರಾಕ್ಷಿದೆಲ್ಲ ಎಕ್ಸಾಂಪಲ್ ಕೊಟ್ಬಿಟ್ಟು ಕೆಲವೊಂದು ಮೃದು ತರಕಾರಿಗಳಿಂದನೂ ಅಭಿಸರಣೆ ಪ್ರಕ್ರಿಯೆ ಮಾಡಿಸಿದ್ರು. ಅಂದ್ರೆ ಫಸ್ಟ್ ಅವರು ಆಲೂಗಡ್ಡೆ ತಂದಿದ್ರು, ಆಲೂಗಡ್ಡೆಗೆ ಸಿಪ್ಪೆ ತೆಗೆದ್ಬಿಟ್ಟು ಒಳಗಡೆ ಒಂದ್ ರಂಧ್ರ ಮಾಡಿ ಇಟ್ಕೊಂಡಿದ್ರು. ಒಂದ್ ಬೀಕರಲ್ಲಿ ಒಂದ್ ಸ್ವಲ್ಪ ಪ್ರಮಾಣದಲ್ಲಿ ನೀರ್ ತಗೊಂಡು ಈ ರಂಧ್ರ ಮಾಡಿರೋ ಆಲೂಗಡ್ಡೆನ ಅದ್ರಲ್ಲಿಟ್ಟು ಅದ್ರೊಳಗಡೆ ಸಕ್ಕರೆ ದ್ರಾವಣವನ್ನ ತುಂಬಿದ್ರು ಆ ರಂಧ್ರದೊಳಗಡೆ. ಆಮೇಲೆ ಅದನ್ನ ಒಂದು ಸೂಜಿಯಿಂದ ಲೇಬಲ್ ಮಾಡಿದ್ರು. ಆಮೇಲೆ ಇದನ್ನ ಸ್ವಲ್ಪ ಸಮಯ ಆದ್ಮೇಲೆ ಬಂದು ಗಮನಿಸಿ ಅಂತ ನಮ್ಗೆ ಹೇಳಿದ್ರು. ನಾವು ಸ್ವಲ್ಪ ಹೊತ್ತು ಆದ್ಮೇಲೆ ಹೋಗಿ ನೋಡ್ದಾಗ ಅಲ್ಲಿ ಸೂಜಿಯಿಂದ ಮೇಲೆವರೆಗೂ ನೀರ್ ತುಂಬಿತ್ತು. ಆಗ ನಮ್ ಟೀಚರ್ ಹೇಳಿದ್ರು, ನೋಡಿ ಬೀಕರ್ ಒಳಗಡೆ ನೀರಿದೆ ಅಲ್ವಾ, ಅದ್ರಲ್ಲಿ ನೀರಿನ ಅಣುಗಳ ಸಂಖ್ಯೆ ಅಧಿಕವಾಗಿರುತ್ತೆ ಸಕ್ಕರೆ ದ್ರಾವಣಕ್ಕೆ ಹೋಲಿಸಿದ್ರೆ. ಆದ್ರಿಂದ ಈಗ ನೀರಿನ ಅಣುಗಳು ಅಧಿಕ ಸಾರತೆ ಪ್ರದೇಶದಿಂದ ಕಡಿಮೆ ಸಾರತೆ ಪ್ರದೇಶಕ್ಕೆ ಹರಿದೋಯ್ತು ಅಂತ ಹೇಳಿದ್ರು. ಆಮೇಲೆ ಇನ್ನೂ ಕೆಲವೊಂದೆರಡು ಎಕ್ಸಾಂಪಲ್ ಕೊಟ್ರು. ಇದನ್ ಬೇಕಾದ್ರೆ ನೀವು ಸೌತೆಕಾಯಿ ಟೊಮೆಟೊ ಇವೆಲ್ಲದಕ್ಕೂ ಸಿಪ್ಪೆ ತೆಗೆದ್ಬಿಟ್ಟು ಉಪ್ಪಿನ ದ್ರಾವಣ ಇಲ್ಲ ಸಕ್ಕರೆ ದ್ರಾವಣ ಯಾವ್ದಾದ್ರು ತಗೊಂಡು ಈ ಪ್ರಯೋಗನ ನೀವು ಮಾಡಿ ಅಂತ ಹೇಳಿದ್ರು. ನಾವ್ ಇವೆಲ್ಲ ಮಾಡಿದ್ವಮ್ಮ ನಮ್ ಶಾಲೆಯಲ್ಲಿ. ಹಾ ಅಮ್ಮ, ಇನ್ನೇನ ಇದು ಇಷ್ಟೇ ಇದೆಯಾ ಅಥವಾ ಇನ್ನೇನಾದ್ರೂ ಬೇರೆ ಚಟುವಟಿಕೆಗಳ ಮುಖಾಂತರ ನಾವು ಅಭಿಸರಣೆ ಬಗ್ಗೆ ತಿಳ್ಕೊಬಹುದಾ? ಹಾ ಸರಿ ನೋಡು, ನಿಮ್ಮ ಅಕ್ಕ ಶಾಲೆಯಲ್ಲಿ ಹೇಳ್ಕೊಟ್ಟಂತಹ ಒಂದು ಚಟುವಟಿಕೆಗಳನ್ನ ನಿನಗೆ ತಿಳಿಸ್ಕೊಟ್ಲು, ಹಾಗೆ ನಾನು ಈ ಒಂದು ನೈಜ ಸನ್ನಿವೇಶಗಳನ್ನ ಹೇಳ್ತೀನಿ ಕೇಳು. ಮೊನ್ನೆ ತಾನೇ ನಿನಗೆ ಒಂದು ಕತೆ ಹೇಳಿದೆ, ನೀನು ಮರ್ತೋಗಿದೆಯೋ ಇಲ್ವೋ ಇನ್ನೊಂದ್ಸಲ ನೆನಪಿಸ್ತೀನಿ. ಈ ಹೊನ್ನಪ್ಪನ ಮಗ ಏನ್ ಮಾಡಿದ್ದ ಗೊತ್ತಾ? ಈ ಹೊನ್ನಪ್ಪನ ಮಗ ಸ್ವಲ್ಪ ಆ ಕಾಲದಲ್ಲಿ ಓದು ಬರಹ ಕಲ್ತಿಲ್ಲ, ಸ್ವಲ್ಪ ಏನೋ ಈ ಒಂದು ನಾಲೆಡ್ಜ್ ಇಲ್ಲ. ಅವ್ರು ಏನ್ ಮಾಡಿದ್ರು, ಈ ಒಂದು ರೈತರು ಹೊಲದಲ್ಲಿ ಕೆಲಸ ಮಾಡ್ತಿರ್ತಾರಲ್ಲ, ಆ ಟೈಮಲ್ಲಿ ತುಂಬಾ ಕೆಲಸ ಮಾಡಿ ಸಾಕಾಗಿತ್ತು, ಹೋಗಿ ಒಳಗಡೆ ತೋಟದ ಮನೆಯಲ್ಲಿ ಬಗ್ ನೋಡ್ದ ಏನಾದ್ರೂ ನೀರ್ ಗಿರ್ ಇಟ್ಟಿದಾರ ಯಾರಾದ್ರೂ ಕುಡಿಯೋಣ ಅಂತ. ಅವರಪ್ಪ ಈ ಬ್ಯಾಟ್ರಿಗ್ ಹಾಕೋದಿಕ್ಕೆ ಡಿಸ್ಟಿಲ್ಡ್ ವಾಟರ್ ಅಂದ್ರೆ ಬಟ್ಟಿ ಇಳಿಸಿದ ನೀರು ಆ ಒಂದು ಕ್ಯಾನ್ ಅನ್ನ ಇಟ್ಟಿದ್ರು. ಅದು ಏನಾಗಿತ್ತು, ಓದೋದಿಕ್ ಬರಲ್ವಲ್ಲ, ಏನೋ ನೀರಿರ್ಬೇಕು, ನಮ್ಮಅಪ್ಪ ಎಲ್ಲ ನೀರಿಟ್ಟಿರ್ಬೇಕು ಅಂತೇಳಿ ಅದನ್ನ ಘಟಘಟ ಅಂತ ಕುಡ್ದ್ಬಿಟ್ಟ ಬಾಯಾರಿಕೆಗೋಸ್ಕರ. ಆಮೇಲೆ ಏನಾಯ್ತು, ಸ್ವಲ್ಪ ಹೊತ್ತಿಗೆ ಅವನಿಗೆ ತುಂಬಾ ತಲೆ ಸುತ್ತದಂಗಾಗಿ ತಲೆ ಪ್ರಜ್ಞೆಯನ್ನ ಕಳ್ಕೊಂಡು ಅಲ್ಲೇ ಬಿದ್ದ್ಬಿಟ್ಟ. ಆಗ ಅವನ ಹೆಂಡತಿ ಅಲ್ಲೇ ಇದ್ದಂತವಳು ಓಡ್ ಬಂದು, ಓ ಏನಾಯ್ತು ನಮ್ಮ ಯಜಮಾನ್ರಿಗೆ ಅಂತೇಳಿ ಅಲ್ಲಿದ್ದಂತ ಒಂದು ಕ್ಯಾನ್ ಅನ್ನು ಕೂಡ ಒತ್ಕೊಂಡು ಏನ್ ಮಾಡಿದ್ಲು, ಆ ಒಂದು ಹಾಸ್ಪಿಟ್ಲ್ಗೆ ಸೇರಿಸಿದ್ಲು. ಅಲ್ಲಿ ಡಾಕ್ಟರ್ಗಳಿಗೆ ಈ ಒಂದು ನಡೆದಂತ ಸನ್ನಿವೇಶವನ್ನ ಹೇಳಿದ್ರು. ಹೇಳಿದಾಗ ಅಲ್ಲಿ ಗೊತ್ತಾಯ್ತು, ಈ ಬಾಟ್ಲ್ ನೋಡಿ ಡಾಕ್ಟರ್ ಗೊತ್ತಾಯ್ತು, ಓ ಎಲ್ಲೋ ಡಿಸ್ಟಿಲ್ಡ್ ವಾಟರ್ ಕುಡ್ದಿರ್ಬೇಕು. ಆಗ ಏನ್ ಮಾಡಿದ್ರು, ಅವರು ಪ್ರಥಮ ಚಿಕಿತ್ಸೆಯನ್ನ ಕೊಟ್ಟು ಆ ಒಂದು ಹೊನ್ನಪ್ಪನ ಮಗನ ಏನ್ ಮಾಡಿದ್ರು, ಟ್ರೀಟ್ಮೆಂಟ್ ಕೊಟ್ಟು ರಿಕವರಿ ಮಾಡಿದ್ರು. ಅಂದ್ರೆ ಇಲ್ಲಿ ಏನಪ್ಪಾ ಆಯ್ತು ಅಂತಂದ್ರೆ, ಸ್ವಾಮಿ ನಿನ್ಗೆ ಏನಾದ್ರೂ ಯಾಕೆ ರೀತಿ ಆಯ್ತು ಅಂತ ಏನಾದ್ರೂ ಕಾರಣ ಗೊತ್ತಿದ್ಯಾ? ಅಷ್ಟು ಸ್ಪಷ್ಟವಾಗಿ ಗೊತ್ತಾಗ್ತಿಲ್ಲ, ನೀನೇ ಹೇಳಮ್ಮ. ಸರಿ ನಾನು ಹೇಳ್ತೀನಿ ಕೇಳು. ಇಲ್ಲಿ ಈ ಡಿಸ್ಟಿಲ್ಡ್ ವಾಟರ್ ಅಂದ್ರೆ ಏನು, ಇಲ್ಲಿ ಎಲ್ಲಾ ರೀತಿಯ ಲವಣಾಂಶಗಳನ್ನ ಆ ನೀರಿನಲ್ಲಿ ತೆಗೆದು ಬಿಟ್ಟಿರ್ತಾರೆ. ಸೊ ಅಲ್ಲಿ ಎಲ್ಲಾ ಲವಣಾಂಶಗಳನ್ನ ಕಳ್ಕೊಂಡಂತ ನೀರನ್ನ ನಾವು ಕುಡ್ದಾಗ ಏನಾಗುತ್ತೆ, ಅದು ನಮ್ಮ ದೇಹದಲ್ಲಿ ಇರ್ತಕ್ಕಂಥ ಒಂದು ಲವಣಾಂಶಗಳನ್ನ ಹೀರ್ಕೊಳ್ಳೋದಿಕ್ಕೆ ಶುರು ಮಾಡುತ್ತೆ. ಆಗೇನಾಗುತ್ತೆ, ನಮ್ಗೆ ಸ್ವಲ್ಪ ಪ್ರಜ್ಞೆ ತಪ್ಪದಂಗೆ, ಸುಸ್ತಾದಂಗೆ, ವಾಕರಿಕೆ ಆದಂಗೆ ಆಗುತ್ತೆ. ಸೊ ಇಲ್ಲೂ ಕೂಡ ಅಭಿಸರಣೆ ಪ್ರಕ್ರಿಯೆನೇ ನಡೆಯುವಂಥದ್ದು. ಅದಕ್ಕೆ ಹೇಳೋದು ಅವಸರವೇ ಅಪಘಾತಕ್ಕೆ ಕಾರಣ ಅಂತ. ಅರ್ಥ ಆಯ್ತಾ? ಅಮ್ಮ, ಸೊ ಬಟ್ಟೆ ಇಳಿಸಿದ ನೀರು ಅಂದ್ರೆ ನಾವು ಬರೀ ಬ್ಯಾಟ್ರಿಗೆ ಬಳಸ್ಬೇಕೆ ವಿನಃ ನಾವ್ ಯಾವತ್ತು ಕುಡಿಬಾರದು ಅಲ್ವಾ? ಹಾ ಸರಿ ಸರಿ, ಕರೆಕ್ಟ್ ಆಗಿ ಹೇಳ್ದೆ. ಹಾಗೇನೆ ಈ ಬಿಂದು ಒಂದ್ಸಲ ಟ್ರಿಪ್ ಹೋದಾಗ ಹೇಳ್ತಿದ್ಲು, ಅಮ್ಮ ನನಗಲ್ಲಿ ಜಲ್ಲಿ ಮೀನ್ ಕಚ್ಚಬಿಡ್ತು ಅಂತ. ಹೌದಾ ಬಿಂದು, ಜ್ಞಾಪಕ ಇದೆಯಾ ನಿನ್ಗ ಆ ಸನ್ನಿವೇಶ? ಹೋ ಅಮ್ಮ, ಜಲ್ಲಿ ಮೀನ್ ಎಷ್ಟೊಂದ್ ಜೋರಾಗಿ ಕುಟಕ್ ಬಿಟ್ಟಿತ್ತೋ ನನ್ಗೆ. ಹಾ, ಆ ಜಲ್ಲಿ ಮೀನು ಕೂಡ ಅಷ್ಟೇ, ಅದ್ರ ಅಲ್ಲಿ ಕೂಡ ಒಂದು ಅಭಿಸರಣೆಗೆ ಯಾಕೆ ಉದಾಹರಣೆ ಹೇಳ್ತಿದ್ದೀನಪ್ಪ ಅಂತಂದ್ರೆ, ಅದು ಹೆಚ್ಚು ಲವಣಾಂಶ ಇರ್ತಕ್ಕಂಥ ಒಂದು ನೀರಿನಲ್ಲಿ ಹೊಂದಾಣಿಕೆ ಮಾಡಿಕೊಂಡು ಜೀವನ ಮಾಡ್ತಾ ಇರುತ್ತೆ. ಅದನ್ನ ನಾವೇನಾದ್ರೂ ಈ ಒಂದು ಕಡಿಮೆ ಸಾರತೆ ಅಥವಾ ಕಡಿಮೆ ಲವಣಾಂಶಗಳಿರುವಂತ ನೀರಿಗೆ ಅಥವಾ ಕುಡಿಯೋ ನೀರಿಗೆ ಏನಾದ್ರೂ ಹಾಕ್ಬಿಟ್ರೆ ಅದು ಸತ್ತೋಗ್ಬಿಡುತ್ತೆ. ಅಂದ್ರೆ ಇದಕ್ಕೆ ಕಾರಣ ಏನು ಅಂತಂದ್ರೆ, ಇಲ್ಲೂ ಕೂಡ ಅಭಿಸರಣೆ ಪ್ರಕ್ರಿಯೆಯಿಂದನೇ ಅದು ಅಲ್ಲಿ ಹೆಚ್ಚು ಲವಣಾಂಶಗಳನ್ನ ಹೊಂದಿರತಕ್ಕಂಥ ದ್ರಾವಣಗಳಿಗೆ ಅದು ಹೊಂದಾಣಿಕೆ ಮಾಡ್ಕೊಂಡಿರುತ್ತೆ. ಸೊ ಈ ರೀತಿ ನಾವೇನ್ ಮಾಡ್ಬೋದು, ಅಭಿಸರಣೆ ಆಧಾರಿತ ಕೆಲವು ಸನ್ನಿವೇಶಗಳನ್ನ ನಾನು ನಿಮಗೆ ಹೇಳ್ಕೊಟ್ಟಿದ್ದೀನಿ. ಅರ್ಥ ಆಗಿದೆ ಅನ್ಕೋತೀನಿ ಇಬ್ರಿಗೂನು, ಹೌದಲ್ವಾ? ಅಮ್ಮ ತುಂಬಾ ಚೆನ್ನಾಗಿದೆ ಅಮ್ಮ ಸನ್ನಿವೇಶಗಳು, ನೀನ್ ಹೇಳಿದ್ದು ಅಕ್ಕ ಹೇಳಿದ ಎಲ್ಲ ಆಕ್ಟಿವಿಟೀಸ್ ತುಂಬಾ ಚೆನ್ನಾಗಿದೆ. ನಾನು ಇದನ್ನ ನಮ್ ಶಾಲೆಯಲ್ಲಿರುವಂತ ಫ್ರೆಂಡ್ಸ್ ಜೊತೆಗೆ ಮಾಡ್ತೀನಿ. ಸರಿ ಅಮ್ಮ, ಅಭಿಸರಣೆ ಬಗ್ಗೆ ಏನೋ ಆಯ್ತು, ಬಟ್ ಹಾಗೆ ಸಾಗಾಣಿಕೆಗೂ ಕಾನ್ಸೆಪ್ಟ್ ಹೇಳದ್ವಲ್ವಾ, ಅದಕ್ಕೆ ಯಾವ್ದಾದ್ರೂ ಆಕ್ಟಿವಿಟೀಸ್ ಇದೆಯಮ್ಮ? ಹಾ ಹೇಳ್ತೀನಿ ನೋಡು. ಈ ಸಸ್ಯಗಳಲ್ಲಿ ಸಾಗಾಣಿಕೆಗೆ ಏನೇನ್ ಪ್ರಯೋಗ ಮಾಡಬಹುದು ಅಂತಂದ್ರೆ,
ಬೇಕಾದ್ರೆ ನೀನು ಶಾಲೆಯಲ್ಲಾದ್ರೆ ಬೀಕರ್ಗಳನ್ನ ತಗೋ, ಅಥವಾ ಮನೆಯಲ್ಲಾದ್ರೆ ಗಾಜಿನ ಲೋಟಗಳಿರುತ್ತೆ ಅದನ್ನ ತಗೋ. ನಾನು ಶಾಲೆಯಲ್ಲಿ ಬೀಕರ್ಗಳನ್ನೇ ತಗೊಂಡು ಮಾಡಿಸ್ದೆ. ಬೇಕಾದ್ರೆ ನೀನು ನಿಮ್ಮಕ್ಕ ಇವತ್ತು ಸಂಜೆ ಒಳಗಾಗಿ ನೀವೇನ್ ಮಾಡಿ 4 ಗಾಜಿನ ಲೋಟಗಳು ತಗೊಳ್ಳಿ. ಅದರಲ್ಲಿ ನಮ್ಮ ಹಿತ್ತಲಲ್ಲಿ ಹೆಂಗೋ ತಾಜಾ ಸೇವಂತಿಗೆ ಗಿಡ ಇದೆಯಲ್ವಾ, ಅದನ್ನ ಕಿತ್ಕೊಂಡು 4 ಬೀಕರ್ಗಳಿಗೂ ನೀರನ್ನ ತುಂಬಿ. ಆ ನೀರಲ್ಲಿ ಸ್ವಲ್ಪ ಯಾವ್ದಾದ್ರು ಬೇರೆ ಬೇರೆ ಕಲರ್ಸ್, ನಿಮ್ಗೆ ಇಷ್ಟವಾದ ಕೆಂಪು, ಹಳದಿ, ನೀಲಿ ಅಥವಾ ಬೇರೆ ಇನ್ನೊಂದು ಬಣ್ಣನ ಸೇರಿಸಿ ಆ ಒಂದು ನೀರನ್ನ ಬಣ್ಣದ ನೀರಾಗಿ ಮಾಡಿ. ಮಾಡಿಬಿಟ್ಟು ಅದರೊಳಗಡೆ ಈ ತಾಜಾ ಆದ ಬಿಳಿ ಸೇವಂತಿಗೆ ಹೂವಿನ ಗಿಡನ ಹಿಡಿ ಇಟ್ಟು ಅದನ್ನ ಬಿಸಿಲಿಗಿಟ್ಟು ಒಂದು ದಿನ ಆದ್ಮೇಲೆ ನೀವದನ್ನ ಗಮನಿಸಿ ನೋಡೋಣ. ನಾನು ನಮ್ಮ ಶಾಲೆಯಲ್ಲಿ ಮಾಡಿಸಿದಾಗ ಮಕ್ಕಳು ತುಂಬಾ ಚೆನ್ನಾಗಿ ತುಂಬಾ ಇಂಟ್ರೆಸ್ಟ್ ಇಂದ ಈ ಒಂದು ಪ್ರಯೋಗನ ಮಾಡಿದ್ರು. ಮಾಡಿಬಿಟ್ಟು ಬಂದು ಅವರೇ ನನಗೆ ಉತ್ತರನೆಲ್ಲ ಹೇಳಿದ್ರು, ಮಿಸ್ ಆಗಾಯ್ತು ಈಗಾಯ್ತು ಅಂತ. ಸೊ ಏನಾಗಿರ್ಬೋದು ಸ್ವಾಮಿ, ಆ ಒಂದು ಹೂವಿನ ದಳಗಳ ಒಂದು ಬಣ್ಣ ಹಾಗೆ ಇರುತ್ತಾ ಅಥವಾ ಏನಾದ್ರೂ ಬದಲಾವಣೆ ಆಗಿರುತ್ತೆ ಅನ್ಕೊಳ್ತೀಯಾ? ಅಮ್ಮ, ನಾವ್ ಅದನ್ನ ನೀರಲ್ಲಿ ಅದೇ ಬಣ್ಣದ ನೀರಲ್ಲಿ ಹಾಕಿರೋದ್ರಿಂದ ಹೂವಿನ ದಳಗಳ ಬಣ್ಣ ಕೂಡ ಚೇಂಜ್ ಆಗ್ಬಹುದೇನೋ ಅಂತ ಅನಿಸ್ತಿದೆ ನನಗೆ. ಹಾ, ಸರಿಯಾಗಿ ಹೇಳ್ದೆ. ವೆರಿ ಗುಡ್, ನಿನ್ ಜಾಣ, ತುಂಬಾ ಜಾಣ ನೀನು. ನೋಡಿಲಿ, ಈ ಒಂದು ಹೂವಿನ ದಳಗಳು ಏನಾಗಿರುತ್ತಪ್ಪ ಅಂತಂದ್ರೆ, ಕೆಂಪು ಬಣ್ಣದಲ್ಲಿ ಹಾಕಿರೋ ಅಂತ ಒಂದು ದಳ ಕೆಂಪು ಬಣ್ಣಕ್ಕೆ ತಿರುಗಿರುತ್ತೆ. ಈ ರೀತಿ ಯಾವ ಬಣ್ಣ ಅದ ನೀರಿಗೆ ಹಾಕಿರ್ತೀವೋ ಆ ಬಣ್ಣ ಆ ಎಲೆಯ ಹೂವಿನ ಒಂದು ದಳಗಳಿಗೆ ಬಂದಿರುತ್ತೆ. ಸೊ ಇದರಿಂದ ಏನರ್ಥ ಆಗುತ್ತೆ ನಮ್ಗೆ, ಬೇರುಗಳ ಮುಖಾಂತರ ಹೀರಲ್ಪಟ್ಟ ನೀರು ಆ ಒಂದು ಹೂವಿನ ದಳಗಳವರೆಗೂ ಕೂಡ ಸಾಗಾಣಿಕೆ ಆಗಿದೆ. ಇಲ್ಲಿ ನೀರು ಯಾವ ರೀತಿ ಸಸ್ಯಗಳಲ್ಲಿ ಸಾಗಾಣಿಕೆ ಆಗುತ್ತೆ ಅನ್ನೋದಕ್ಕೆ ಈ ಪ್ರಯೋಗನ ಮಾಡಬಹುದು. ಆಯ್ತಾ? ಇದಕ್ಕೆ ಬೇಕಾದ್ರೆ ನೀನು ನಮ್ಮ ಹಿತ್ತಲಲ್ಲಿ ಇದೆಯಲ್ಲ ಕರ್ಣಕುಂಡಲ ಗಿಡ, ಗೊತ್ತಾ ನಿನ್ಗೆ ಕರ್ಣಕುಂಡಲ ಗಿಡ ನೋಡಿದ್ಯಾ? ಅದರಲ್ಲಿ ತುಂಬಾ ಚೆನ್ನಾಗಿ ಪ್ರಯೋಗ ಮಾಡಬಹುದು. ಹಾಗೆ ನನ್ನ ಶಾಲೆಯಲ್ಲಿ ಕೂಡ ಇದ್ರಲ್ಲಿ ಮಾಡಿಸಿದ್ದೆ. ಏನಿಲ್ಲ, ಒಂದು ಕರ್ಣಕುಂಡಲ ಗಿಡವನ್ನ ತೆಗೆದುಕೊಂಡು ಅದನ್ನ ಒಂದು ಪಾಟ್ ಒಳಗಡೆ ಅಥವಾ ಏನಾದ್ರು ಗಾಜಿನ ಬೀಕರಲ್ಲಿ ಸ್ವಲ್ಪ ಬಣ್ಣ, ಈ ಕೇಸರಿ ಬಣ್ಣ ಇರುತ್ತಲ್ವ ಅದನ್ನ ಹಾಕಿದ್ರು ಸರಿ, ಆ ಒಂದು ಬಣ್ಣದ ನೀರನ್ ಮಾಡಿ ಆ ಬಣ್ಣದ ನೀರೊಳಗಡೆ ಈ ಒಂದು ಕರ್ಣಕುಂಡಲ ಗಿಡವನ್ನಿಟ್ಟು ಸ್ವಲ್ಪ ಒಂದು ದಿನ ಬಿಸಿಲಲ್ಲಿಟ್ಟು ಮಾರನೇ ದಿನ ಬಂದು ನೋಡಿದ್ವಿ. ಆಗ ಏನಾಗಿತ್ತು ಗೊತ್ತಾ, ಮಕ್ಕಳೆಲ್ಲ ತುಂಬಾ ಆಶ್ಚರ್ಯಪಟ್ರು. ಅದರ ಒಂದು ಎಲೆಗಳು ಕಾಂಡದಲ್ಲಿ, ಅದರ ಒಂದು ತುದಿಯಲ್ಲಿರ್ತಕ್ಕಂತ ಒಂದು ಎಲೆಗಳಲ್ಲಿ ಎಲ್ಲೆಲ್ಲೂ ಕೂಡ ಈ ಕೇಸರಿ ಬಣ್ಣದ ಗೆರೆಗಳು ಕಾಣಿಸ್ತಾ ಇತ್ತು. ಅಂದ್ರೆ ಇದರಿಂದ ಅರ್ಥ ನಮ್ಗೆ ಏನ್ ಗೊತ್ತಾಗುತ್ತೆ ಗೊತ್ತಾ, ಸಸ್ಯಗಳಲ್ಲಿ ಸಾಗಾಣಿಕೆ ಅಂದ್ರೆ ಸಸ್ಯಕ್ಕೆ ಬೇರಿನಿಂದ ಹೀರಿಕೊಳ್ಳುವಂತಹ ನೀರು ಖನಿಜಾಂಶಗಳನ್ನ ಸಸ್ಯದ ಎಲ್ಲಾ ಭಾಗಗಳಿಗೆ ವರ್ಗಾಯಿಸಲ್ಪಡುತ್ತೆ. ಇದನ್ನ ವಿದ್ಯಾರ್ಥಿಗಳು ತುಂಬಾ ಚೆನ್ನಾಗಿ ಅರ್ಥ ಮಾಡ್ಕೊಂಡ್ರು. ಸೊ ನಿಮಗೂ ಇದು ಪ್ರಯೋಗ ಅರ್ಥ ಆಗಿದೆ ಅಲ್ವಾ? ಅಮ್ಮ, ತುಂಬಾ ಸ್ಪಷ್ಟವಾಗಿ ಅರ್ಥ ಆಯ್ತಮ್ಮ. ಸರಿ, ಹಾಗೆ ಇನ್ನ ಯಾವ್ದಾದ್ರು ಬೇರೆ ಪ್ರಯೋಗಗಳಿದೆಯಾ ಅಥವಾ ಬೇರೆ ಆಕ್ಟಿವಿಟೀಸ್ ಇದೆಯಾ ಅಮ್ಮ? ಹೌದು, ಈ ಒಂದು ನಿಮ್ಮ ಅಕ್ಕ ನಿನಗೆ ತುಂಬಾ ಬೇರಿನ ಬಗ್ಗೆ ಚೆನ್ನಾಗಿ ತಿಳಿಸ್ಕೊಟ್ಲು ಅಂತ ಅನ್ಕೊಳ್ತೀನಿ. ಆ ಬೇರಿನ ಒಂದು ಗುಣಲಕ್ಷಣಗಳೇನು, ಬೇರಿನ ಕಾರ್ಯ ಏನು ಎಲ್ಲ ಹೇಳ್ಕೊಟ್ಲಲ್ವಾ. ಸೊ ಈಗ ಬೇರುಗಳ ಒಂದು ಮಣ್ಣನ್ನ ಹೇಗೆ ಹಿಡಿದುಕೊಳ್ಳುತ್ತವೆ ಅನ್ನೋದಕ್ಕೊಂದು ಸಣ್ಣ ಪ್ರಯೋಗ ಹೇಳ್ಕೊಡ್ತೀನಿ ನೋಡು. ಈಗ ಈ ಸಾರ್ವೆ ಹಗ್ಗ ನೋಡಿದ್ಯಲ್ಲ, ನೋಡಿ ಇಲ್ಲಿದೆ ನೋಡು ನನ್ನ ಕೈಯಲ್ಲಿ. ಈ ಸಾರ್ವೆ ಹಗ್ಗನ 2 ತುಂಡು ಮಾಡ್ಕೊಳ್ಳೋಣ. ಒಂದನ್ನ ಹಾಗೆ ಮಾಮೂಲಿ ಒಂದು ನೀಟಾಗಿ ಕತ್ತರಿಸಿರೋ ಅಂತ ಭಾಗವನ್ನ ಎ ಅಂತ ಗುರುತಿಸ್ಕೊಳ್ಳೋಣ. ಇನ್ನೊಂದನ್ನ ಸ್ವಲ್ಪ ಎಳೆಗಳಾಗಿ ಬಿಚ್ಕೊಂಡು ಅದನ್ನ ಬಿ ಅಂತ ಗುರುತಿಸ್ಕೊಳ್ಳೋಣ. ಆಯ್ತಾ? ಈಗ ಏನ್ ಮಾಡೋಣ, 2 ಬೀಕರನ್ನ ತಗೊಂಡು ಆ ಒಂದು 2 ಹಗ್ಗಗಳನ್ನ ಬೀಕರ್ ಒಳಗಡೆ ಒಂದು ಸ್ವಲ್ಪ ಮಣ್ಣು ಹಾಕಿ, ಆ ಮಣ್ಣಿನೊಳಗಡೆ ಮಣ್ಣು ಎಷ್ಟಿದೆಯೋ ಅಷ್ಟು ಮುಳುಗೋ ತರ ಒಂದ್ ಸ್ವಲ್ಪ ನೀರು ಹಾಕಿ ಈ 2 ಹಗ್ಗಗಳನ್ನ ಅದ್ರೊಳಗಡೆ ನೆಡೋಣ. ನೆಟ್ಟು ಬಿಟ್ಟು ನಾವು ಸ್ವಲ್ಪ ಒಂದು 1/2 ಗಂಟೆ ಅಥವಾ ಮಾರನೇ ದಿನಾನೇ ಬೇಕಾದ್ರೆ ನೋಡೋಣ. ನೋಡಿ, ಆ 2 ಹಗ್ಗಗಳನ್ನ ಸುಮ್ಮನೆ ಹೆಚ್ಚು ಬಲ ಪ್ರಯೋಗ ಮಾಡ್ದಿರಾ ಹಾಗೇನೆ ಸುಲಭವಾಗಿ ಕೀಳೋ ತರ ನೋಡೋಣ. ಆಗ ಯಾವುದು ಬೇಗನೆ ಕಿತ್ತು ಬರುತ್ತೆ ಅಂತ ನೀನೇನಾದ್ರೂ ಊಹೆ ಮಾಡ್ತೀಯಾ? ಅಮ್ಮ, ನನಗೆ ಏ ಹಗ್ಗ ಬೇಗ ಕೀಳಕ್ಕೆ ಅಂದ್ರೆ ಸುಲಭವಾಗಿ ಕೀಳಬಹುದು ಅಂತ ಅನಿಸ್ತಿದೆ. ಹೌದಾ ಬಿಂದು, ನಿನಗೇನ್ ಅನ್ಸುತ್ತಮ್ಮ? ನನ್ಗೆ ಬಿ ಹಗ್ಗ ಬೇಗ ಬರುತ್ತೆ ಅಂತ ಅನಿಸ್ತಿದೆ. ಹಾ ನೋಡು, ಇಲ್ಲಿ ಸಾಮಾನ್ಯವಾಗಿ ಏ ಹಗ್ಗ ಬರೋದಿಲ್ಲ, ಬಿ ಹಗ್ಗ ಬರುತ್ತೆ. ಅಂದ್ರೆ ನಿನಗೆ ನಿಮ್ಮ ಅಕ್ಕ ಆಗ್ಲೇ ಹೇಳ್ಕೊಟ್ಲಲ್ಲ, ಈ ತಾಯಿ ಬೇರು ಮಣ್ಣಿನ ಆಳದವರೆಗೂ ಇಳಿದು ಅದು ಮಣ್ಣನ್ನ ಸ್ಥಿರವಾಗಿ ಹಿಡಿದಿಟ್ಕೊಳ್ಳುತ್ತೆ ಅಂತ. ಸೊ ಇಲ್ಲಿ ನಾವು ಏ ಅನ್ನೋದನ್ನ ತಾಯಿ ಬೇರು ಅಂತ ಇಟ್ಕೊಳ್ಳೋಣ, ಬಿ ಅನ್ನ ತಂತು ಬೇರು ಅಂತ ಇಟ್ಕೊಳ್ಳೋಣ. ಸೊ ಈ ರೀತಿ ಮಣ್ಣನ್ನ ಸ್ಥಿರವಾಗಿ ಹಿಡಿದಿಟ್ಕೊಳ್ಳೋದಿಕ್ಕೆ ಈ ಹಗ್ಗವನ್ನ ಬಳಸಿ ಪ್ರಯೋಗವನ್ನ ಮಾಡಬಹುದು. ಈ ಹಗ್ಗನೇ ಯಾಕೆ ಬಳಸ್ತಿದೀವಿ ಅಂತ ಏನಾದ್ರೂ ನಿನಗೆ ಡೌಟ್ ಬರ್ತಿದ್ಯಾ ಅಥವಾ ಇಲ್ವಾ ಸ್ವಾಮಿ? ಹಾ ಅಮ್ಮ, ನಿನ್ನ ಅದೇ ಹಗ್ಗಗಳ ಬತ್ತು ನನ್ ಗಿಡನೇ ಕಿತ್ತಿ ತೋರಿಸಬಹುದಲ್ವಾ? ಹಾ, ಇಲ್ಲಿ ನಮ್ಮ ಹಿತ್ತಲಲ್ಲಿ ಇಷ್ಟೊಂದು ಗಿಡ ಇದೆ, ಅದನ್ನ ಬಿಟ್ಟು ನಾನು ಯಾಕೆ ಹಗ್ಗ ತಗೊಂಡೆ ಗೊತ್ತಾ?
ಈಗಾಗ್ಲೇ ನಮ್ಮ ಪರಿಸರ ತುಂಬಾನೇ ಹಾಳಾಗ್ಬಿಟ್ಟಿದೆ. ಎಲ್ಲಂದ್ರಲ್ಲಿ ನಾವು ಗಿಡಗಳನ್ನೆಲ್ಲ ಕಿತ್ತು ಕಿತ್ತು ಪರಿಸರವನ್ನ ನಾಶ ಮಾಡ್ತಾ ಇದೀವಿ. ಸೊ ಹಾಗಾಗಿ ಈ ಪರಿಸರವನ್ನ ಹಾಳು ಮಾಡೋ ಬದಲು ಈ ಒಂದು ಹಗ್ಗದನ್ನ ನಾವು ಮಾಡೋದ್ರಿಂದ ಇದನ್ನ ನಾವು ತರಗತಿಯಲ್ಲಿ ಯಾವಾಗ ಬೇಕಾದ್ರೆ ಅವಾಗ ನಾವು ಮಾಡೆಲ್ ತರ ಯೂಸ್ ಮಾಡ್ಬೋದು, ಮತ್ತೆ ಮನೆಯಲ್ಲೂ ಕಷ್ಟೇ ಇಟ್ಕೊಂಡು ನಿಮಗೆ ಅರ್ಥ ಆಗೋ ರೀತಿ ನಾನು ಯಾವಾಗ ಬೇಕಾದ್ರೆ ಅವಾಗ ತೋರಿಸ್ಬೋದಲ್ವಾ. ಅದಕ್ಕೆ ನಾನು ಹಗ್ಗದಲ್ಲಿ ತೋರಿಸಿದೆ. ನಾವು ಆದಷ್ಟು ಪರಿಸರವನ್ನ ಕಾಪಾಡೋದ್ರ ಕಡೆ ಗಮನ ಕೊಡ್ಬೇಕು ಸ್ವಾಮಿ, ನಾವು ಅದನ್ನ ಹಾಳು ಮಾಡೋದ್ರ ಕಡೆ ನೋಡ್ಬಾರ್ದು. ಅರ್ಥ ಆಯ್ತಾ ಈಗ ಯಾಕೆ ನಾನ್ ಸಾರ್ವೆ ಹಗ್ಗ ತಗೊಂಡೆ ಗಿಡದ ಬದಲು ಅಂತ? ಹಾ ಅಮ್ಮ ಗೊತ್ತಾಯ್ತು ಅಮ್ಮ, ನಾನು ಇದನ್ನ ನಾನು ನನ್ನ ಕ್ಲಾಸ್ ರೂಮ್ ಅಲ್ಲಿ ಒಂದು ಮಾಡೆಲ್ ತರ ರೆಡಿ ಮಾಡ್ಕೊಂಡು ಇಟ್ಕೋತೀನಿ ಕಣಮ್ಮ. ಓ ವೆರಿ ಗುಡ್ ಸ್ವಾಮಿ. ಹಾ ಅಮ್ಮ, ಇದ್ರ ಹೊರತಾಗಿ ಇನ್ನ ಇತರೆ ಚಟುವಟಿಕೆಗಳು ಯಾವ್ದಾದ್ರು ಅಮ್ಮ? ಹಾ ಸರಿ, ಈ ನೋಡು ಇನ್ನೂ ಒಂದು ನಾನು ಚಟುವಟಿಕೆ ಏನ್ ಮಾಡಿಸ್ಬೋದು, ತರಗತಿಯಲ್ಲಿ ಏನ್ ಮಾಡಿಸ್ಬೋದು, ನಿಮಗೆ ಏನಾದ್ರೂ ಪ್ರಾಜೆಕ್ಟ್ ತರ ಕೊಟ್ರೆ ನೀವು ಶಾಲೆಯಲ್ಲಿ ಹೋಗಿ ಏನ್ ಮಾಡ್ಬೋದು ಅನ್ನೋದಕ್ಕೆ ಒಂದ್ ಚಟುವಟಿಕೆ ಹೇಳ್ಕೊಡ್ತೀನಿ ನೋಡಿಲಿ. ಈ ಬೇರುಗಳ ವ್ಯವಸ್ಥೆ ಬಗ್ಗೆ ನಿಮ್ಮ ಅಕ್ಕ ನಿನಗೆ ತಿಳಿಸ್ಕೊಟ್ಲಲ್ಲ, ತಂತು ಬೇರು ವ್ಯವಸ್ಥೆ, ತಾಯಿ ಬೇರು ವ್ಯವಸ್ಥೆ ಅಂತ. ಈ ತಂತು ಬೇರು ವ್ಯವಸ್ಥೆಯಲ್ಲಿ ಏನಾಗುತ್ತೆ, ಬೇರುಗಳು ಕವಲುಗಳಾಗಿ ಗುಚ್ಚದ ರೂಪದಲ್ಲಿ ಇರುತ್ತೆ. ಅದೇ ತಾಯಿ ಬೇರಲ್ಲಿ ತಗೊಂಡಾಗ ಒಂದು ಪ್ರಾಥಮಿಕ ಬೇರಿರುತ್ತೆ. ಆ ಬೇರು ಆಳವಾಗಿ ಮಣ್ಣಿನೊಳಗೆ ಸ್ಥಿರವಾಗಿ ನುಸುಳಿ ಅದು ಒಂದು ಗಿಡವನ್ನ ಅಲುಗಾಡದಂಗೆ ಸ್ಥಿರವಾಗಿ ಇಟ್ಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ. ಹಾಗಾದ್ರೆ ಈ ಎರಡೂ ಬೇರಿನ ವ್ಯವಸ್ಥೆಗಳನ್ನ ಇಟ್ಕೊಂಡು ನಾವು ಯಾವ ರೀತಿ ಸಸ್ಯದ ಗುಣಲಕ್ಷಣಗಳನ್ನ ನಾವು ವಿಂಗಡಿಸ್ಬಹುದು ಅಥವಾ ನಾವು ಗುರುತಿಸ್ಬಹುದು ನೋಡು. ತಂತು ಬೇರಿನ ವ್ಯವಸ್ಥೆಯನ್ನ ಹೊಂದಿರುವಂತಹ ಗಿಡದ ಬೀಜಗಳು ಅಂದ್ರೆ, ಈಗ ನೀನು ನಿನ್ನೆ ಕಡಲೆಕಾಯಿ ತಿಂತ ಇದೆಯಲ್ಲ, ಜ್ಞಾಪಕ ಇದೆಯಾ? ಆ ಕಡಲೆಕಾಯಿನ ಬಿಡಿಸಿ ಬಿಡಿಸಿ ತಿಂತಿದ್ದೆ, ಮತ್ತೆ ಮೊನ್ನೆ ಅವರೆಕಾಯಿ ಇತ್ಕಿನ ಬೆಳೆ ಸಾರು ಮಾಡಿದ್ವಿ ನೋಡು, ಇತ್ಕಿನ ಬೆಳೆ ಮಾಡುವಾಗ ನೀನ್ ಇತ್ಕೋವಾಗ ಎಲ್ಲ ಪೀಸ್ ಪೀಸ್ ಮಾಡ್ಬಿಡ್ತಿದ್ದೆ, ಹೌದಲ್ವಾ? ಹೌದು. ಆ ಹಾಗೆ ನಾವು ಬೀಜವನ್ನ ಬಿಡಿಸಿದಾಗ ಒಂದೇ ಒಂದು ದಳ ಸಿಕ್ಕಿದ್ರೆ ಅದನ್ನ ಏಕದಳ ಅಂತೀವಿ, ಎರಡು ಬೀಜ ದಳಗಳು ಸಿಕ್ಕಿದ್ರೆ ಅದು ದ್ವಿದಳ ಅಂತ ಕರಿತೀವಿ. ಸಾಮಾನ್ಯವಾಗಿ ತಂತು ಬೇರು ವ್ಯವಸ್ಥೆಯನ್ನ ಹೊಂದಿರುವಂತ ಗಿಡಗಳು ಏಕದಳ ಸಸ್ಯಗಳಾಗಿರ್ತವೆ, ಹಾಗೆ ತಾಯಿ ಬೇರನ ವ್ಯವಸ್ಥೆಯನ್ನ ಹೊಂದಿರತಕ್ಕಂತ ಗಿಡಗಳು ದ್ವಿದಳ ಧಾನ್ಯದ ಸಸ್ಯಗಳಾಗಿರ್ತವೆ. ಹೀಗೆ ಬೀಜ ದಳಗಳ ಮುಖಾಂತರ ನಾವು ಅಲ್ಲಿ ಗುರುತಿಸಬಹುದು. ಹಾಗೆ ಈ ತಂತು ಬೇರಿನ ವ್ಯವಸ್ಥೆಯನ್ನ ಹೊಂದಿರತಕ್ಕಂತ ಎಲೆಗಳ ಬಗ್ಗೆ ನೋಡೋಣ. ನೋಡಿಲಿ, ಇಲ್ಲಿ ಬಾಳೆ ಎಲೆ ನೋಡಿದ್ಯಾ ನೀನು? ನೋಡಿ ಇಲ್ಲಿ ತೋರಿಸ್ತಾ ಇದೀನಲ್ಲ. ಈ ಬಾಳೆ ಎಲೆನ ಗಮನಿಸು ಇಲ್ಲಿ ನೋಡು, ಏನಾದ್ರೂ ನಿನಗೆ ಏನಾದ್ರೂ ವ್ಯತ್ಯಾಸ ಕಾಣಿಸ್ತಿದ್ಯಾ? ಅಥವಾ ಬಾಳೆ ಎಲೆ ಮತ್ತೆ ಇಲ್ಲಿ ಇನ್ನೊಂದು ಅವರೇಕಾಯಿದ ಎಲೆ ಎರಡೂ ತಂದಿದೀನಿ ನೋಡೋಣ, ಈ ಎರಡಕ್ಕೂ ಏನಾದ್ರೂ ವ್ಯತ್ಯಾಸ ಇದೆ ಸ್ವಲ್ಪ ಹೇಳು ನೋಡೋಣ. ಹಾ ಅಮ್ಮ, ಬಾಳೆ ಎಲೆ ಮೇಲೆ ನಾನು ನೋಡಿದ್ರೆ ಈ ಮ್ಯಾಥ್ಸ್ ಅಲ್ಲಿ ಪ್ಯಾರಲಲ್ ಲೈನ್ಸ್ ಸಮಾನಾಂತರ ರೇಖೆಗಳು ಅಂತ ಹೇಳ್ತಾರಲ್ಲ, ಆತರ ಪ್ಯಾರಲಲ್ ಲೈನ್ಸ್ ಇದೆ. ಆದ್ರೆ ನಮ್ಮ ಈ ಅವರೆಕಾಯಿ ಎಲೆ ಅಥವಾ ಇನ್ನೊಂದಲ್ಲಿ ವಿಲ್ಲೆದೆಲೆನು ಇದೆ ಪಕ್ಕದಲ್ಲಿ, ಅದೆಲ್ಲ ನೋಡಿದ್ರೆ ಅಲ್ಲಿ ಸ್ವಲ್ಪ ಜಾಲದ ತರ ಇದೆ ಅಲ್ವಾ ಅಕ್ಕ? ಹಾ ಹೌದು, ಸರಿಯಾಗಿ ಹೇಳ್ದೆ ನೀನು. ನೋಡಿಲಿ, ಈ ಒಂದು ಬಾಳೆ ಎಲೆಯಲ್ಲಿ ಮಧ್ಯದಲ್ಲಿ ಇದೆಯಲ್ಲ, ಇದು ದಪ್ಪನಾದಂತ ಒಂದು ಇದನ್ನ ಸಿರೆಗಳು ಅಂತ ಕರಿತೀವಿ. ಆ ಕಡೆ ಈ ಕಡೆ ಇರ್ತಕ್ಕಂತ ಒಂದು ಗೆರೆಗಳಿದೆಯಲ್ಲ, ಅವುಗಳನ್ನು ಕೂಡ ಸಿರೆಗಳು ಅಂತ ಕರಿತೀವಿ. ಇದನ್ನ ಸಿರಾ ವಿನ್ಯಾಸ ಅಂತ ಕರಿತೀವಿ. ಇಲ್ಲಿ ತಂತು ಬೇರಿನ ವ್ಯವಸ್ಥೆಯನ್ನ ಹೊಂದಿರತಕ್ಕಂತ ಎಲೆಗಳಲ್ಲಿ ಸಮಾನಾಂತರ ಸಿರಾ ವಿನ್ಯಾಸ ಇರುತ್ತೆ, ಅದೇ ತಾಯಿ ಬೇರಿನ ವ್ಯವಸ್ಥೆಯನ್ನ ಹೊಂದಿರತಕ್ಕಂತ ಗಿಡಗಳಲ್ಲಿ ಜಾಲಿಕ ವಿನ್ಯಾಸ ಇರುತ್ತೆ. ಅದರಿಂದಾನೇ ನಾನು ಇದನ್ನ ನಿನಗೆ ತೋರಿಸಿದ್ದು. ಸರಿ ನೋಡು, ಈಗ ಹೂವನ್ನ ತಗೊಂಡ್ ನೋಡೋಣ. ಈ ತಂತು ಬೇರಿನ ವ್ಯವಸ್ಥೆಯನ್ನ ಹೊಂದಿರತಕ್ಕಂತ ಹೂವಿನಲ್ಲಿ ಸಾಮಾನ್ಯವಾಗಿ ಮೂರರ ಗುಣಕಗಳನ್ನ ಹೊಂದಿರತಕ್ಕಂತ ಹೂವಿನ ದಳಗಳನ್ನ ಹೊಂದಿರ್ತವೆ. ಮೂರಿನ ಗುಣಕಗಳು ಅಂದ್ರೆ ಯಾವುದು? 3, 6, 9, 12 ಈ ರೀತಿಯ ಮೂರರ ಗುಣಕಗಳನ್ನ ಹೊಂದಿರತಕ್ಕಂತ ಹೂವಿನ ದಳಗಳಿದ್ರೆ ಅದು ತಂತು ಬೇರಿನ ವ್ಯವಸ್ಥೆಗೆ ಉದಾಹರಣೆ. ಅದೇ ತಾಯಿ ಬೇರಿನ ವ್ಯವಸ್ಥೆಯಲ್ಲಿ ಹೊಂದಿರತಕ್ಕಂತ ಗಿಡಗಳು ಅಂದ್ರೆ ಈ 4 ಮತ್ತು 5 ಗುಣಕಗಳನ್ನ ಹೊಂದಿರತಕ್ಕಂತ ಹೂವಿನ ದಳಗಳನ್ನ ಹೊಂದಿರ್ತವೆ. ಉದಾಹರಣೆಗೆ 4, 8, 12 ಈ ರೀತಿ. 5 ಗುಣಕಗಳು ಅಂದ್ರೆ 5, 10, 15 ಈ ರೀತಿ. ಗೊತ್ತಾಯ್ತಲ್ವಾ ನಿನ್ಗೆ? ಚೆನ್ನಾಗ್ ಗೊತ್ತಾಯ್ತು ಅಮ್ಮ. ಇದಿಷ್ಟೇನಾ, ಇನ್ನ ಬೇರೆ ವೈಶಿಷ್ಟ್ಯಗಳನ್ನು ಇದೆಯಾ? ಇದೆ, ತಿಳಿಸ್ತೀನಿ ನೋಡು. ಈಗ ಇದು ಕಾಂಡ ಗಮನಿಸು. ಈ ಕಾಂಡ ಎಷ್ಟು ರೆಂಬೆ ಕೊಂಬೆಗಳಿಲ್ಲ ಅಂದ್ರೆ ತಂತು ಬೇರಿನ ವ್ಯವಸ್ಥೆಯನ್ನ, ಅಂದ್ರೆ ಸಾಮಾನ್ಯವಾಗಿ ರೆಂಬೆ ಕೊಂಬೆಗಳು ಇಲ್ಲದೆ ಇದ್ರೆ ಅದು ತಂತು ಬೇರಿನ ವ್ಯವಸ್ಥೆಯನ್ನ ಹೊಂದಿರತಕ್ಕಂತ ಗಿಡ ಆಗಿರುತ್ತೆ. ಅದೇ ರೆಂಬೆಗಳಿಂದ ಕೂಡಿದ್ರೆ ಅದು ತಾಯಿ ಬೇರಿನ ವ್ಯವಸ್ಥೆಯನ್ನ ಹೊಂದಿರುತ್ತೆ. ಮತ್ತೆ ಈ ಒಂದು ಜೋಳದ ಗಿಡ ನೋಡ್ತಾ ಇದೆಯಲ್ಲ ನೀನು, ನೋಡು ಜೋಳದ ಗಿಡ ನೋಡಿದ್ಯಲ್ಲ. ಇಲ್ಲಿ ಮರದ ತೊಗಟೆಯನ್ನ ಗಮನಿಸು, ಇದು ಎಷ್ಟು ಮೃದುವಾಗಿದೆ ನೋಡು, ನಾವು ಸುಲಭವಾಗಿ ಬಾಗಿಸ್ಬಹುದು. ಅದೇ ತಂತು ಬೇರಿನ ವ್ಯವಸ್ಥೆಯನ್ನ ಹೊಂದಿರತಕ್ಕಂತ ಗಿಡನ ಒಂದು ಕಾಂಡ ದ್ವಿತೀಯ ಬೆಳವಣಿಗೆಯನ್ನ ಹೊಂದಿರೋದಿಲ್ಲ, ಅದು ತುಂಬಾ ಮೃದುವಾಗಿರುತ್ತೆ, ಸುಲಭವಾಗಿ ಬಾಗಿಸ್ಬಹುದು. ಅದೇ ತಾಯಿ ಬೇರಿನ ವ್ಯವಸ್ಥೆಯನ್ನ ಹೊಂದಿರತಕ್ಕಂತ ಗಿಡದ ಒಂದು ತೊಗಟೆ ಅದು ರೂಪಾಂತರಗೊಂಡು ಪದರಗಳ ರೂಪದಲ್ಲಿ ರೂಪುಗೊಂಡಿರುತ್ತೆ. ಸೊ ಇದು ಕೂಡ ನಾವು ಕಾಂಡದ ಒಂದು ವೈಶಿಷ್ಟ್ಯವನ್ನು ಕೂಡ, ಅಂದ್ರೆ ಮರದ ತೊಗಟೆಯನ್ನ ವೈಶಿಷ್ಟ್ಯವನ್ನ ಇಟ್ಕೊಂಡು ಕೂಡ ಇಲ್ಲಿ ನಾವು ಕಂಡುಹಿಡಿಯಬಹುದು. ಹಾಗೇನೆ ಈ ಒಂದು ಬೇರುಗಳನ್ನ ನೋಡೋದಾದ್ರೆ, ಇಲ್ಲಿ ಕಡಲೆಕಾಯಿ ಹಾಕಿದೀವಲ್ಲ ನಮ್ಮ ತೋಟದಲ್ಲಿ, ಅದೊಂದು ಗಿಡ
ಗಿಡ ತೋರಿಸ್ತೀನಿ ಬಾಯಿಲಿ. ಹಾ ಸರಿ, ಈ ಕಡಲೆಕಾಯಿ ಗಿಡನ ಸ್ವಲ್ಪ ಗಮನಿಸು, ಬೇರ್ನಲ್ಲಿ ನಿನಗೇನೋ ಒಂದು ವೈಶಿಷ್ಟ್ಯ ಕಾಣಿಸ್ತಿದೆ ನೋಡು ನೋಡೋಣ. ಈ ಕಡಲೆಕಾಯಿ ಗಿಡಗಳಲ್ಲೆಲ್ಲ ನನಗೆ ಬೇರು ಗಂಟುಗಳು ಕಾಣಿಸ್ತಿದೆ ಅಲ್ವಾ? ಹೌದು ಹೌದು. ಈ ಬೇರು ಗಂಟುಗಳು ಅಂತಂದ್ರೆ ಏನು ಅಂತ ಹೇಳ್ತೀನಿ ನೋಡು. ಈ ಬೇರು ಗಂಟುಗಳು ಅಂತಂದ್ರೆ ಈ ಸಾಮಾನ್ಯವಾಗಿ ತಂತು ಬೇರಿನ ವ್ಯವಸ್ಥೆಯಲ್ಲಿ ಬೇರು ಗಂಟುಗಳು ಇರೋದಿಲ್ಲ, ಅದೇ ಈ ಒಂದು ದ್ವಿದಳ ಧಾನ್ಯದ ಸಸ್ಯಗಳಲ್ಲಿ ಬೇರು ಗಂಟುಗಳು ಇರುತ್ತೆ. ಈ ಬೇರು ಗಂಟುಗಳಲ್ಲಿ ಏನಿದು ಕಾರ್ಯ ಅಂತಂದ್ರೆ, ಇಲ್ಲಿ ರೈಸೋಬಿಯಂ ಅನ್ನೋ ಒಂದು ಬ್ಯಾಕ್ಟೀರಿಯಾ ಇರುತ್ತೆ, ಅದು ವಾತಾವರಣದಲ್ಲಿರೋ ಸಾರಜನಕವನ್ನ ಹಿಡಿದಿಟ್ಕೊಳ್ಳೋ ಅಂತ ಒಂದು ಸಾಮರ್ಥ್ಯವನ್ನು ಹೊಂದಿರುತ್ತೆ. ಅದು ಮಣ್ಣಿಗೆ ಸಾರಜನಕವನ್ನ ರೀಪ್ಲೇಸ್ಮೆಂಟ್ ಮಾಡುತ್ತೆ. ಸೊ ಇದರಿಂದ ಆ ದ್ವಿದಳ ಧಾನ್ಯದ ಸಸ್ಯಗಳು ಚೆನ್ನಾಗಿ ಇಳುವರಿಯಾಗಿ ಬರೋದಕ್ಕೆ ಸಾಧ್ಯ ಆಗುತ್ತೆ. ಇದು ಬೇರು ಗಂಟೆಗಳ ಒಂದು ಕೆಲಸ. ಹಾಗಾದ್ರೆ ನಾನು ಇಷ್ಟೊಂದು ತಿಳಿಸ್ಕೊಟ್ಟೆ ಅಂದ್ರೆ ಯಾವ ರೀತಿ ಬೇರಿನ ವ್ಯವಸ್ಥೆ ಆಧಾರದ ಮೇಲೆ ಸಸ್ಯಗಳನ್ನ ನಾವು ಕಂಡುಹಿಡಿಬಹುದು ಅಂತ. ಸೊ ನೀವಿಬ್ರು ಕೂಡ ಸೇರಿ ನನಗೊಂದೊಂದು ಉದಾಹರಣೆ ಕೊಡ್ತೀರಾ? ತಂತು ಬೇರುಗೆ ಒಬ್ರು ಕೊಡ್ರಿ, ತಾಯಿ ಬೇರು ವ್ಯವಸ್ಥೆಗೆ ಒಂದು ಉದಾಹರಣೆಯನ್ನ ಕೊಡಿ. ತಂತು ಬೇರು ವ್ಯವಸ್ಥೆಗೆ ನಾನ್ ಹೇಳ್ತೀನಿ, ತಂತು ಬೇರು ವ್ಯವಸ್ಥೆಗೆ ಭತ್ತ, ರಾಗಿ, ಜೋಳ ಇಂಥವೆಲ್ಲ ಆಗುತ್ತೆ ಅಲ್ವಾ? ವೆರಿ ಗುಡ್ ಸ್ವಾಮಿ, ಕರೆಕ್ಟ್, ಹೌದು ಆಗುತ್ತೆ. ಹಾಗೆ ಬಿಂದು, ನೀನೊಂದು ಉದಾಹರಣೆ ಕೊಡ್ತೀಯಮ್ಮ? ತಾಯಿ ಬೇರು ವ್ಯವಸ್ಥೆಯಲ್ಲಿ ಅವರೇಕಾಯಿ, ಕಡಲೆಕಾಯಿ, ಕ್ಯಾರೆಟ್, ಬೀಟ್ರೂಟ್ ಎಲ್ಲ ಇರುತ್ತೆ ಅಲ್ವಮ್ಮ? ಸರಿ ಸರಿ, ನೋಡಿಲಿ ಕರೆಕ್ಟ್ ನೀನ್ ಹೇಳಿದ್ದು. ಅವರೆ, ತೊಗರಿ ಇವೆಲ್ಲವೂ ಕೂಡ ತಾಯಿ ಬೇರಿನ ವ್ಯವಸ್ಥೆಯನ್ನು ಹೊಂದಿರತಕ್ಕಂಥ ಗಿಡಗಳಿಗೆ ಉದಾಹರಣೆ. ಸರಿ, ಹಾಗಾದ್ರೆ ಇಷ್ಟೆಲ್ಲ ನಾನು ತಿಳಿಸ್ಕೊಟ್ನಲ್ವಾ, ಇದನ್ನ ನಾವು ಯಾವ ರೀತಿ ತರಗತಿಯಲ್ಲಿ ಬಳಸಬಹುದು ಅನ್ನೋದನ್ನ ಹೇಳ್ತೀನಿ ನೋಡು. ಅಂದ್ರೆ ನನ್ನ ಶಾಲೆಯಲ್ಲಿ ನಾನು ಯಾವ ರೀತಿ ಮಾಡಿದ್ದೀನಿ ಅಂತ, ಬೇಕಾದ್ರೆ ನೀನು ಪ್ರಾಜೆಕ್ಟ್ ತರ ಮಾಡಿ ನಿಮ್ಮ ಮಿಸ್ಸಿಗೆ ಅಥವಾ ಸರ್ಗೆ ನೀನು ಒಪ್ಪಿಸಬಹುದು. ಇಲ್ಲಿ ನನಗೆ ಏನೇನು ಹೇಳ್ಕೊಟ್ಟೆ ಅದನ್ನ ಫ್ಲಾಶ್ ಕಾರ್ಡ್ಸ್ ಅನ್ನ ನಾನು ರೆಡಿ ಮಾಡ್ಕೊಂಡಿದ್ದೆ ಶಾಲೆಯಲ್ಲಿ. ಅಂದ್ರೆ ಉದಾಹರಣೆಗಳನ್ನ, ಬೇರು ಗಂಟೆಗಳಿರೋದನ್ನ, ಆಮೇಲೆ ಹೂವಿನ ದಳಗಳಿರೋದನ್ನ, ಕಾಂಡವನ್ನ, ಜಾಲಿಕ ವಿನ್ಯಾಸಗಳು ಇರೋದನ್ನ, ಇವುಗಳನ್ನೆಲ್ಲ ಏನ್ ಮಾಡಿದೆ, ಸ್ವಲ್ಪ ಚಿತ್ರಗಳನ್ನ ಅಂಟಿಸಿ ಮಿಂಚುಪಟ್ಟಿಗಳನ್ನಾಗಿ ಮಾಡಿಕೊಂಡು ಮಕ್ಕಳಿಗೆ ಕೊಟ್ಟೆ. ಎರಡು ಗುಂಪುಗಳನ್ನಾಗಿ ಮಾಡಿದೆ. ಯಾರು ಈಸಿಯಾಗಿ ಅಂದ್ರೆ ಒಬ್ರು ಒಂದು ಗುಂಪು ತಂತು ಬೇರಿನ ವ್ಯವಸ್ಥೆಗೆ ಉದಾಹರಣೆಗಳನ್ನ ಹೇಳ್ಬೇಕು, ಇನ್ನು ಕೆಲವರು ತಾಯಿ ಬೇರಿನ ವ್ಯವಸ್ಥೆಗೆ ಸೂಟ್ ಆಗ್ತಕ್ಕಂಥ ಮಿಂಚುಪಟ್ಟಿಗಳನ್ನ ಆಯ್ಕೆ ಮಾಡ್ಬೇಕು. ಈ ರೀತಿ ಹೇಳಿದಾಗ ನಮ್ಮ ಮಕ್ಕಳು ತುಂಬಾ ಚೆನ್ನಾಗಿ ಪಾರ್ಟಿಸಿಪೇಟ್ ಮಾಡಿದ್ರು. ಎಷ್ಟು ಚೆನ್ನಾಗಿ ಉತ್ತರ ಹೇಳಿದ್ರು ಗೊತ್ತಾ ನಿಮ್ಗೆ? ಸರಿ ಸರಿ ಅಮ್ಮ, ಇಲ್ಲ ಅದು ತುಂಬಾ ಚೆನ್ನಾಗಿದೆ ಅಮ್ಮ ಆಕ್ಟಿವಿಟಿ ಅಲ್ವಾ ಅಕ್ಕ? ಹೌದು ಸ್ವಾಮಿ. ಸರಿ, ಹಾಗಾದ್ರೆ ಇದರಿಂದ ನಮ್ಗೆ ಏನ್ ಅರ್ಥ ಆಗುತ್ತೆ ಅಂತಂದ್ರೆ, ಈ ಒಂದು ಚಟುವಟಿಕೆಗಳನ್ನ ನಾವು ಏನಕ್ಕೋಸ್ಕರ ಬಳಸಬಹುದು ಅಂತಂದ್ರೆ, ಮಕ್ಕಳಲ್ಲಿ ವೈಜ್ಞಾನಿಕ ಮನೋಭಾವ ಮತ್ತು ವೈಜ್ಞಾನಿಕ ಚಿಂತನೆಯ ಬೆಳವಣಿಗೆಗೆ ಸಹಾಯ ಆಗುವಂತ ಈ ಚಟುವಟಿಕೆಗಳನ್ನ ನಾವು ಮಕ್ಕಳ ಒಂದು ಸೃಜನಶೀಲತೆಗೆ ಅವಕಾಶ ಕೊಡುವಂತ ಹಾಗೆ ಬಳಸಬಹುದು. ಹಾಗೆ ಈ ಬೇರಿನ ವ್ಯವಸ್ಥೆ ಆಧಾರದ ಮೇಲೆ ಗಿಡದ ಲಕ್ಷಣಗಳನ್ನ, ವೈಶಿಷ್ಟ್ಯಗಳನ್ನ ಅವರು ಅರ್ಥ ಮಾಡ್ಕೊಳ್ಳೋದಿಕ್ಕೆ ಈ ಚಟುವಟಿಕೆಗಳನ್ನ ನಾವು ಬಳಸಬಹುದು. ಹಾಗಾದ್ರೆ ನಾನು ಒಂದಿಲ್ಲಿ ಮೊಬೈಲ್ ಅಲ್ಲಿ ನಾನು ಮಾಡ್ಕೊಂಡಿದ್ದೀನಿ ನೋಡೋಣ, ನಿಮ್ಮಿಬ್ರಿಗೆ ನಾನು ಹೇಳಿದ ವಿಷಯ ಎಷ್ಟು ಚೆನ್ನಾಗಿ ಅರ್ಥ ಆಗಿದೆ ಅಂತ ನಾನು ಚೆಕ್ ಮಾಡ್ಬೇಕಲ್ವಾ? ಸರಿ, ನಾನೊಂದು ಕೆಲವು ಚಿತ್ರಗಳನ್ನ ತೋರಿಸ್ತೀನಿ ನಿಮ್ಮಿಬ್ರಿಗೂ. ಹೇಳ್ತೀರಾ ಇದು ಚಿತ್ರ ಸರಿ ಇದೆಯಾ ಅಥವಾ ತಪ್ಪಿದೆಯಾ ಅಂತ ಹೇಳ್ತೀರಾ? ನಾನು ಹೇಳ್ತೀನಿ ಅಮ್ಮ. ಹೌದಾ? ಹೇಳು ಬಿಂದು, ಮೊದಲನೇ ಚಿತ್ರದಲ್ಲಿ ನಿನಗೆ ಏನ್ ಅರ್ಥ ಆಗ್ತಿದೆ? ಅಮ್ಮ ಈ ಚಿತ್ರ ತಪ್ಪಾಗಿದೆ ಅಲ್ವಾ? ಇವರು ಬಾಳೆ ಗಿಡಕ್ಕೆ ತೊಗಟೆಯನ್ನ ತೋರಿಸ್ತಿದ್ದಾರೆ, ಆದ್ರೆ ಬಾಳೆ ಗಿಡದಲ್ಲಿ ತೊಗಟೆ ಬೆಳೆಯಲ್ಲ ಅಲ್ವಾ? ಸರಿಯಾಗಿ ಹೇಳ್ದೆ ಬಿಂದು, ಕರೆಕ್ಟ್, ಹೌದು. ಬಾಳೆ ಗಿಡಕ್ಕೆ ನಾನು ಆಗ್ಲೇ ಹೇಳ್ದೆ ತಂತು ಬೇರಿನ ವ್ಯವಸ್ಥೆನ ಹೊಂದಿದ್ರೆ ಇಲ್ಲಿ ಕಾಂಡ ಮೃದುವಾಗಿರುತ್ತೆ ಅಂತ, ಆದ್ರೆ ಇಲ್ಲಿ ಮರದ ತೊಗಟೆನ್ ಕೊಟ್ಬಿಟ್ಟಿದ್ದಾರೆ. ಸೊ ನೀನ್ ತುಂಬಾ ಚೆನ್ನಾಗಿ ಯೋಚನೆ ಮಾಡಿದ್ಯಾ, ವೆರಿ ಗುಡ್ ಅಮ್ಮ. ಹಾಗಾದ್ರೆ ಸ್ವಾಮಿಗೊಂದು ಪ್ರಶ್ನೆ ಕೇಳ್ತೀನಿ ನೋಡೋಣ. ಎರಡನೇ ಚಿತ್ರ ಗಮನಿಸು, ಇಲ್ಲಿ ನನ್ ಮೊಬೈಲ್ ಅಲ್ಲಿ ತೋರಿಸ್ತಿದ್ದೀನಲ್ಲ, ಇದ್ರಲ್ಲಿ ನೋಡೋಣ ನೀನ್ ಹೇಳೋ ಏನ್ ತಪ್ಪಾಗಿದೆ ಅಂತ. ಅಮ್ಮ ಇದ್ರಲ್ಲಿ ಆಲದ ಮರದ ಮೇಲೆ ತೆಂಗಿನಕಾಯಿ ಬೆಳೆದಿದೆ, ಅದ್ ಹೇಗಮ್ಮ ಸಾಧ್ಯ? ಆಲದ ಮರ ದ್ವಿದಳ ಧಾನ್ಯದ ಸಸ್ಯ ಆಗಿದೆ, ಮತ್ತೆ ತೆಂಗಿನಕಾಯಿ ಏಕದಳ ಸಸ್ಯ ಆಗಿದೆ. ಸೊ ಅದ್ರ ಮೇಲೆ ಇದು ಬೆಳೆಯಕ್ ಸಾಧ್ಯನೇ ಇಲ್ಲ ಅಲ್ವಮ್ಮ? ವೆರಿ ಗುಡ್ ಜಾಣ ನೀನು, ಕರೆಕ್ಟ್. ನಿಮ್ ಅಕ್ಕ ನೀನು ತುಂಬಾ ಚೆನ್ನಾಗಿ ಹೇಳ್ಕೊಟ್ಟಿದ್ದಾಳೆ ಪಾಠನ. ಸರಿ, ಇನ್ನೊಂದ್ ಚಿತ್ರ ತೋರಿಸ್ತೀನಿ ಬಿಂದು, ನೀನ್ ಹೇಳಮ್ಮ ಇದನ್ನ ನೋಡೋಣ ಸರಿ ಇದೆಯಾ ಅಥವಾ ತಪ್ಪಿದ್ಯಾ ಅಂತ. ಅಮ್ಮ ಇಲ್ಲಿ ಜೋಳದ ಗಿಡ ತೋರಿಸ್ತಿದ್ದಾರೆ, ಆದ್ರೆ ಇಲ್ಲಿ ಎಲೆಗಳೆಲ್ಲಾನು ಜಾಲಿಕ ಸಿರ ವಿನ್ಯಾಸದಲ್ಲಿದೆ, ಆದ್ರೆ ಜೋಳದಲ್ಲಿ ಸಮಾನಾಂತರ ಸಿರ ವಿನ್ಯಾಸ ತಾನೇ ಇರ್ಬೇಕು. ವೆರಿ ಗುಡ್ ಬಿಂದು, ವೆರಿ ಗುಡ್, ವೆರಿ ಗುಡ್. ನೀವಿಬ್ರು ತುಂಬಾ ಜಾಣ ಮಕ್ಕಳು, ಚೆನ್ನಾಗಿ ಅರ್ಥ ಮಾಡ್ಕೊಂಡ್ಬಿಟ್ಟಿದ್ದೀರಾ. ಸರಿ, ಇನ್ನೊಂದ್ ಚಿತ್ರ ತೋರಿಸ್ತೀನಿ ನೋಡೋಣ, ಅದನ್ನ ಯಾರು ಹೇಳ್ತೀರಾ ಅಂತ. ನಾನ್ ಹೇಳ್ತೀನಿ. ಹೇಳಮ್ಮ ಬಿಂದು. ಅಮ್ಮ ಇಲ್ಲಿ ಬೀಟ್ರೂಟ್ ನೆಲ್ಲಾನು ಇವರು ಗಿಡದ ಬೇರೆ ಕಾಂಡ ಭಾಗದಲ್ಲಿ ತೋರಿಸ್ತಿದ್ದಾರೆ, ಆದ್ರೆ ಬೀಟ್ರೂಟು ಮಾಡಿಫೈಡ್ ರೂಟ್ ಅಲ್ವಾ? ಕರೆಕ್ಟ್. ಬೀಟ್ರೂಟ್ ಅನ್ನೋದು ಒಂದು ರೂಪಾಂತರ ಬೇರು, ಹೌದಲ್ವಾ? ಅದು ಭೂಮಿಯ ಕೆಳಭಾಗದಲ್ಲಿ ಬೆಳೀತಕ್ಕಂಥದ್ದು, ಇಲ್ಲಿ ನೋಡಿದ್ರೆ ಕಾಂಡದ ಮೇಲ್ಭಾಗದಲ್ಲಿ ತೋರಿಸಿದ್ದಾರೆ. ಸೊ ನೀನು ಐಡೆಂಟಿಫೈ ಮಾಡಿರೋದು ಕರೆಕ್ಟ್ ಬಿಂದು, ವೆರಿ ಗುಡ್ ಅಮ್ಮ. ಸರಿ ಸ್ವಾಮಿ, ನಿನ್ಗೊಂದು ಚಿತ್ರ ತೋರಿಸ್ತೀನಿ ನೋಡಿಲಿ, ಇದೇನ್ ಗಿಡನ ಅಥವಾ ಏನು ಅಂತ ಸ್ವಲ್ಪ ಹೇಳ್ತೀಯಾ?
ಅಮ್ಮ ನನ್ಗಿದು ಜ್ಞಾಪಕ ಬಂತು, ನಮ್ಮ ಟೀಚರು ಸಸ್ಯಗಳಲ್ಲಿ ಪೋಷಣೆ ಮಾಡಿದ್ರಲ್ಲ ಅದು ಫಸ್ಟ್ ಪಾಠ ಮಾಡಿದಾಗ ನಂಗಿದು ಗೊತ್ತಾಯ್ತು, ಇದು ಅಣಬೆಗಳು, ಈ ಅಣಬೆಗಳನ್ನ ನಾನು ಗಿಡ ಅನ್ಕೊಂಡ್ಬಿಟ್ಟಿದ್ದೆ, ಬಟ್ ಗಿಡ ಅಲ್ಲ. ಯಾಕೆ ಅಂತ ಅಂದ್ರೆ ಇವು ಕೊಳೆತಿನಗಳ ಮೇಲೆ ಬೆಳೀತವೆ, ಜೊತೆಗೆ ಇದರಲ್ಲಿ ಪತ್ರ ಹರಿತುನೇ ಇರಲ್ಲ. ಸೊ ಪತ್ರ ಹರಿತುನೇ ಇಲ್ದಿದ್ದಾಗ ಇದನ್ನ ನಾನು ಗಿಡ ಅಂತಾನೆ ಹೇಳಕ್ಕಾಗಲ್ಲ, ಇವು ಶಿಲೀಂಧ್ರಗಳಿಗೆ ಸೇರ್ಪಡೆ ಆಗುತ್ತಲ್ವಮ್ಮ. ಹಾ ಹೌದು, ಈ ಒಂದು ಅಣಬೆ ಕೊಳತಿನಿ ಅಂತ ಹೇಳ್ತೀವಿ. ಕೊಳತಿನಿ ಅಂತಂದ್ರೆ ಕೊಳತಿರುವ ವಸ್ತುಗಳ ಮೇಲೆ ಬೆಳೀತಕ್ಕಂಥದ್ದು. ಸೊ ಇಲ್ಲೂ ಕೂಡ ಹೌದು, ಇದನ್ನ ನಾವು ನಿಮ್ ಸರಿಯಾಗಿ ಉತ್ತರ ಹೇಳಿದೆ ನೋಡಿ. ನಿಮ್ ಶಿಕ್ಷಕರು ಈ ಕೊರೋನಾ ಟೈಮಲ್ಲಿ ಕೂಡ ಎಷ್ಟ್ ಚೆನ್ನಾಗಿ ಪಾಠ ಮಾಡಿದ್ದಾರೆ, ಎಷ್ಟ್ ಚೆನ್ನಾಗಿ ಅರ್ಥ ಮಾಡ್ಕೊಂಡು ಎಷ್ಟ್ ಚೆನ್ನಾಗಿ ಹೇಳ್ತಾ ಇದ್ದೀರಾ, ವೆರಿ ಗುಡ್ ಅಪ್ಪ. ಹಾಗಾದ್ರೆ ನಾನು ಕೂಡ ಈ ನಮ್ ತರಗತಿಯಲ್ಲಿ ಇದೇ ತರಾನೆ ಮಕ್ಕಳಿಗೆ ತಿಳಿಸ್ಕೊಟ್ಟಿರೋದು. ಈ ಒಂದು ಚಟುವಟಿಕೆಗಳನ್ನ ನಾವು ಯಾಕಾಗಿ ಬಳಸಬಹುದು ಅಂತಂದ್ರೆ ಅನ್ವಯ ಚಟುವಟಿಕೆಯಾಗಿ ಬಳಸಬಹುದು. ನಾವು ಇಷ್ಟೊಂದು ಪಾಠ ಮಾಡಿ ಮಕ್ಕಳಿಗೆ ಏನು ಪ್ರಯೋಜನ ಆಗಿಲ್ಲ ಅಂದ್ರೆ ಅದು ವ್ಯರ್ಥ ಆಗ್ಬಿಡತ್ತೆ. ಸೊ ಅದಕ್ಕೆ ಏನ್ ಮಾಡ್ಬೇಕು, ಈ ಒಂದು ಈ ಚಟುವಟಿಕೆಯನ್ನ ಮಾಡಿದಾಗ ಮಕ್ಕಳಿಗೆ ಓ ಇಲ್ಲಿ ಏನೋ ಒಂದು ವ್ಯತ್ಯಾಸನ ಗಮನಿಸ್ತಾರೆ, ಅವರ ವೀಕ್ಷಣಾ ಸಾಮರ್ಥ್ಯ ಹೆಚ್ಚಾಗುತ್ತೆ, ಆಮೇಲೆ ಯೋಚನೆ ಮಾಡೋ ಸಾಮರ್ಥ್ಯ ಹೆಚ್ಚಾಗುತ್ತೆ, ಆಮೇಲೆ ಓ ಈ ಗಿಡದಲ್ಲಿ ಇದು ಎಲ್ಲಿರ್ಬೇಕಿತ್ತು ಏನಾಗುತ್ತೆ, ಅಲ್ಲಿ ಸೃಜನಶೀಲತೆಗೂ ಕೂಡ ನಾವು ಅವಕಾಶ ಕೊಡಬಹುದು. ಹಾಗೆ ನೀವೆಲ್ಲರೂ ಕೂಡ ತುಂಬಾ ಚೆನ್ನಾಗಿ ಅರ್ಥ ಮಾಡ್ಕೊಂಡ್ರಿ, ಹಾಗೆ ನಮ್ಮ ಬಿಂದು ಮತ್ತೆ ಸ್ವಾಮಿ ತುಂಬಾ ಚೆನ್ನಾಗಿ ಅರ್ಥ ಮಾಡ್ಕೊಂಡ್ರಿ. ಸರಿ ಸರಿ, ನನಗೆ ತುಂಬಾ ಸಮಯ ಆಯ್ತಪ್ಪ, ಈ ಒಂದು ಸಂಕ್ರಾಂತಿ ಹಬ್ಬನ ಅಲ್ಲಿ ಪೂರ್ವ ಸಿದ್ಧತೆ ಎಲ್ಲ ಮಾಡ್ಕೊಂಡು ಅವ್ರು ಹಬ್ಬನೇ ಮುಗಿಸ್ಬಿಟ್ಟಿದಾರೇನೋ, ಫಸ್ಟ್ ನಡೋಣ ಹೋಗೋಣ, ನಾವೆಲ್ಲರೂ ಕೂಡ ಮೂವರು ಹೋಗಿ ಈ ಒಂದು ಹಬ್ಬನ ಸ್ವಲ್ಪ ಆಚರಿಸೋಣ, ಹೋಗೋಣಪ್ಪ. ಹಾ ಅಮ್ಮ, ಹಾ ಖಂಡಿತ ಅಮ್ಮ. ಅಕ್ಕ ನೀನು ಬರ್ತೀಯ ಅಲ್ಲ? ಹ್ಮ್ ಬನ್ನಿ ಎಲ್ಲರೂ ಹೋಗೋಣ. ಓಕೆ. ಶಿಕ್ಷಕ ಮಿತ್ರರೇ, ಇಲ್ಲಿಗೆ ನಾಟಕ ರೂಪದಲ್ಲಿ ನಡೀತಿದ್ದ ಮಾಡ್ಯೂಲ್ ಮುಗ್ದಿದೆ. ಈ ವೆಬಿನಾರ್ ನ ನಂತರ ನಿಮ್ಗೆ ವಾಟ್ಸ್ಆಪ್ ಮೂಲಕ ಕಾರ್ಯನಿಯೋಜನೆ ದಾಖಲೆಯನ್ನ ಕಳಿಸಲಾಗುತ್ತೆ. ಈ ಕಾರ್ಯನಿಯೋಜನೆ ದಾಖಲೆಯಲ್ಲಿ ಆಲೂಗಡ್ಡೆ ಅಭಿಸರಣೆ ಪ್ರಯೋಗ ಮತ್ತೆ ಈ ಸಸ್ಯಗಳ ಬೇರು ಮತ್ತೆ ಅವುಗಳ ಕಾರ್ಯದ ಬಗ್ಗೆ ಹಾಡುಗಳನ್ನ ಬರೀಬಹುದು ನೀವು, ಇಲ್ಲ ಸಂಗ್ರಹ ಮಾಡಬಹುದು. ಹಾಗೆ ವಿಭಿನ್ನ ಬೇರುಗಳ ರಚನೆಗಳ ಆಧಾರದ ಮೇಲೆ ಸಸ್ಯದ ಗುಣಲಕ್ಷಣಗಳನ್ನ ನಾವು ಒಂದು ಪಾಠ ಯೋಜನೆಯಾಗಿ ಬರೆಯಬಹುದು. ಇದೆಲ್ಲ ನೀವು ನಿಮ್ಮ ಕಾರ್ಯ ಯೋಜನೆಯಲ್ಲಿ ಬರೆದು ನಮ್ಗೆ ವಾಟ್ಸ್ಆಪ್ ಮೂಲಕ ತಿಳಿಸಿ. ಅದೇ ರೀತಿ ವೆಬಿನಾರ್ ನಂತರ ಕೂಡ ಒಂದು ರಸಪ್ರಶ್ನೆ ಇರುತ್ತೆ, ಅದನ್ನು ಕೂಡ ನಾವು ವಾಟ್ಸ್ಆಪ್ ಅಲ್ಲಿ ಕಳಿಸ್ತೇವೆ. ಇದು ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಆಗಿರುತ್ತೆ, ದಯವಿಟ್ಟು ತಮ್ಮ ಉತ್ತರಗಳನ್ನ ತಿಳಿಸ್ಕೊಡ್ಬೇಕು. ಇದರ ಜೊತೆಗೆ ವೆಬಿನಾರ್ ನಂತರದ ಓದುವ ಸಂಪನ್ಮೂಲವನ್ನ ಕೂಡ ಕಳಿಸ್ತೀವಿ, ಪೋಸ್ಟ್ ರೀಡಿಂಗ್ ಮೆಟೀರಿಯಲ್. ಈಗಾಗಲೇ ನಿಮ್ಗೆ ಪ್ರೀ ರೀಡಿಂಗ್ ಮೆಟೀರಿಯಲ್ ತಲುಪಿರುತ್ತೆ. ಈ ಪೋಸ್ಟ್ ರೀಡಿಂಗ್ ಮೆಟೀರಿಯಲ್ ಅಲ್ಲಿ ಅದಕ್ಕಿಂತ ಹೆಚ್ಚಿನ ಮಾಹಿತಿ ದೊರಕುತ್ತೆ ನಿಮಗೆ. ಇಲ್ಲಿ ಬೇರುಗಳು, ಬೇರಿನ ಕಾರ್ಯ, ಬೇರಿನ ರಚನೆ, ವಿವಿಧ ರೀತಿಯ ಬೇರುಗಳು ಮತ್ತು ಅವುಗಳ ಗುಣಲಕ್ಷಣಗಳನ್ನ ನಾವು ವಿವರಿಸಿದೀವಿ. ಹಾಗೆ ತಾಯಿ ಬೇರು, ತಂತು ಬೇರುಗಳ ವ್ಯತ್ಯಾಸಗಳನ್ನ ಕೂಡ ತಿಳಿಸಿದೀವಿ. ಸಸ್ಯಗಳಲ್ಲಿ ನೀರು ಮತ್ತು ಖನಿಜಗಳು ಹೇಗೆ ಸಾಗಾಣಿಕೆ ಆಗುತ್ತೆ, ಸಸ್ಯದ ಜೀವರಸದ ಏರಿಕೆಯ ಕ್ರಿಯೆ ಇವೆಲ್ಲಾನು ಕೂಡ ಇನ್ನೂ ವಿವರಣೆಯಾಗಿ ತಿಳಿಸಿದೀವಿ. ಇಷ್ಟೇ ಅಲ್ಲದೆ ಇದುವರೆಗೂ ನಾವು ಡಿಸ್ಕಸ್ ಮಾಡಿದ್ವಲ್ಲ, ತರಗತಿಯಲ್ಲಿ ಹೇಗೆ ನಾವು ಮೌಲ್ಯಮಾಪನ ಮಾಡಬಹುದು, ಯಾವ್ಯಾವ ಆಕ್ಟಿವಿಟೀಸ್ ಯೂಸ್ ಮಾಡಬಹುದು ಅಂತ ಇವೆಲ್ಲವನ್ನು ಕೂಡ ನಾವು ಪೋಸ್ಟ್ ರೀಡಿಂಗ್ ಮೆಟೀರಿಯಲ್ ಅಲ್ಲೂ ಕೂಡ ವಿವರಿಸಿದ್ದೀವಿ. ಸೊ ಅದರ ಜೊತೆಗೆ ನಾವು ಈ ಪರಿಕಲ್ಪನೆಗೆ ಸಂಬಂಧಪಟ್ಟ ಪರಿಕಲ್ಪನಾ ನಕ್ಷೆಯನ್ನು ನಾವು ನೋಡೋದಾದ್ರೆ ಸಸ್ಯಗಳಲ್ಲಿ ಸಾಗಾಣಿಕೆ, ಸೊ ಸಸ್ಯಗಳಲ್ಲಿ ಸಾಗಾಣಿಕೆ ಅಂತ ಟಾಪಿಕ್ ಬಂದಾಗ ಅದರಲ್ಲಿ ನಾವು ಮೊದಲಿಗೆ ಅಭಿಸರಣೆ, ನಂತರ ಬಾಷ್ಪ ವಿಸರ್ಜನೆ, ನಂತರ ವಿಸರಣೆಯನ್ನು ತಿಳ್ಕೊಂಡ್ವಿ. ಅಭಿಸರಣೆ ಬಂದ್ಬಿಟ್ಟು ಬೇರುಗಳಲ್ಲಿ ಹೇಗೆ ನೀರಿನ ಪ್ರವೇಶ ಆಗುತ್ತೆ ಅನ್ನೋದನ್ನ ತಿಳ್ಕೊಂಡ್ವಿ. ಅದರ ಜೊತೆಗೆ ಬೇರಿನ ವಿಧಗಳು, ಯಾವ್ಯಾವ ವಿಧಗಳಿವೆ, ಎಷ್ಟು ವಿಧಗಳಿವೆ, ಮತ್ತೆ ಸೂಕ್ತವಾದ ಉದಾಹರಣೆಗಳನ್ನು ತಿಳ್ಕೊಂಡ್ವಿ. ಅದಾದ್ಮೇಲೆ ಅಭಿಸರಣ ದ್ರಾವಣಗಳ ಬಗ್ಗೆನು ನಾವು ಚರ್ಚೆ ಮಾಡಿದ್ವಿ, ಅಂದ್ರೆ ಅತಿ ಕಡಿಮೆ ಸಾರತೆ ದ್ರಾವಣ, ಸಮಸಾರತೆ ದ್ರಾವಣ, ಅಧಿಕ ಸಾರತೆ ದ್ರಾವಣಗಳ ಬಗ್ಗೆ ತಿಳ್ಕೊಂಡ್ವಿ. ಜೊತೆಗೆ ಬಾಷ್ಪ ವಿಸರ್ಜನೆಯಲ್ಲಿ ಹೇಗೆ ಜೈಲಂ ಒಗ್ಗೂಡುವಿಕೆ, ಜೈಲಂನಲ್ಲಿ ನೀರಿನ ಅಣುಗಳು ಒಗ್ಗೂಡುವಿಕೆ ಮತ್ತು ಅಂಟಿಕೊಳ್ಳುವಿಕೆಯ ಸಸ್ಯದ ಎಲ್ಲಾ ಭಾಗಗಳಿಗೂ ತಲುಪುತ್ತೆ ಅಂತ ತಿಳ್ಕೊಂಡ್ವಿ. ಜೊತೆಗೆ ವಿಸರಣೆಯಲ್ಲಿ ಅನಿಲಗಳ ವಿನಿಮಯ ಹೇಗಾಗುತ್ತೆ, ಮತ್ತೆ ಹೇಗೆ ಅದು ಚಲಿಸ್ತವೆ ಅನ್ನೋದನ್ನ ತಿಳ್ಕೊಂಡ್ವಿ. ಜೊತೆಗೆ ಅದು ನಮ್ಮ ಬಾಷ್ಪ ವಿಸರ್ಜನೆಯಲ್ಲಿಯೂ ಈ ವಿಸರಣೆ ಆಗುತ್ತೆ ಅನ್ನೋದನ್ನ ನಾವು ತಿಳ್ಕೊಂಡ್ವಿ. ಸೊ ಇಲ್ಲಿವರೆಗೂ ನಾವು ಏನೇನ್ ಕಲ್ತ್ವಿ ಅಂದ್ರೆ ಒಂದ್ ಸ್ವಲ್ಪ ಮೆಲುಕು ಹಾಕೋದಾದ್ರೆ, ಮೊದಲಿಗೆ ಅಭಿಸರಣೆ, ಅಭಿಸರಣ ದ್ರಾವಣಗಳನ್ನ ಬಗ್ಗೆ ತಿಳ್ಕೊಂಡ್ವಿ, ಅಭಿಸರಣೆ ಇತಿಹಾಸದ ಬಗ್ಗೆ ತಿಳ್ಕೊಂಡ್ವಿ, ಅವರ ಕಂಡಿಡಿದಂತಹ ವಿಜ್ಞಾನಿಗಳನ್ನ ಪರಿಚಯಿಸಿದ್ವಿ. ಜೊತೆಗೆ ಸಸ್ಯಗಳಿಗೆ ಹೇಗೆ ಅಭಿಸರಣ ದ್ರಾವಣಗಳು ಹೇಗೆ ಅವು ಉಪಯುಕ್ತ, ಮತ್ತೆ ಅದರ ಸೂಕ್ತ ಉದಾಹರಣೆಗಳನ್ನ ತಿಳ್ಕೊಂಡ್ವಿ. ನೆಕ್ಸ್ಟ್ ದೈನಂದಿನ ಜೀವನದಲ್ಲಿ ಅಭಿಸರಣೆಯನ್ನ ನಾವು ಎಲ್ಲೆಲ್ಲಿ ಕಾಣ್ತೀವಿ ಅನ್ನೋದನ್ನ ತಿಳ್ಕೊಂಡ್ವಿ. ಬಾಷ್ಪ ವಿಸರ್ಜನೆಯಲ್ಲಿ ನೀರು ಮತ್ತು ಖನಿಜಗಳ ಹರಿಯುವಿಕೆ ಬಗ್ಗೆ ತಿಳ್ಕೊಂಡ್ವಿ, ವಿಸರಣೆಯನ್ನ ತಿಳ್ಕೊಂಡ್ವಿ. ಜೊತೆಗೆ ತರಗತಿಯಲ್ಲಿ ನಿರ್ವಹಿಸಲು ಮತ್ತೆ ಮೌಲ್ಯಮಾಪಿಸಲು ಯಾವ ವಿಚಾರಗಳು ಮತ್ತೆ ಅದರ ಚಟುವಟಿಕೆಗಳನ್ನೆಲ್ಲ ತಿಳ್ಕೊಂಡ್ವಿ.
ತುಂಬಾ ಧನ್ಯವಾದ ವೀರಭದ್ರ ಸ್ವಾಮಿ. ಸೊ ಇದುವರೆಗೆ ನಮ್ಗೆ ನಿರಂತರವಾಗಿ 90 ನಿಮಿಷದ ಕಾಲದವರೆಗೆ ನಮ್ಮ ರಿಸೋರ್ಸ್ ಪರ್ಸನ್ಸ್ ಹಲವಾರು ವಿಷಯಗಳನ್ನ ನಮ್ಗೆ ತಿಳಿಸ್ಕೊಟ್ರು, ವೀರಭದ್ರ ಸ್ವಾಮಿ, ಬಿಂದು ಕೃಷ್ಣ ಹಾಗೆ ರಂಗಲಕ್ಷ್ಮಿ ಮೇಡಮ್ ಅವರು, ಇವರಿಗೆ ತುಂಬಾ ತುಂಬಾ ಧನ್ಯವಾದ. ಈಗ ಹಲವು ಇನ್ನಿಷ್ಟು ಸಂಪನ್ಮೂಲಗಳನ್ನ ನಾವು ಟೀಚೋಪಿಯಾ ಆಪ್ ಇಂದ ಸಹ ಪಡ್ಕೋಬಹುದು. ಟೀಚೋಪಿಯಾ ಅನ್ನೋದು ಒಂದು ಆಪ್ ಆಗಿ ಮುಂದೆ ಬರುತ್ತೆ, ಅದು ಇನ್ನೂ ಲಾಂಚ್ ಆಗಿಲ್ಲ. ಅದರಲ್ಲಿ ಹಲವಾರು ಪಾಠ ಯೋಜನೆಗಳನ್ನ ನಾವು ನೋಡ್ಕೋಬಹುದು. ಇವು ಎಕ್ಸ್ಪೀರಿಯನ್ಷಿಯಲ್ ಲೆಸನ್ ಪ್ಲಾನ್ಸ್ ಆಗಿರುತ್ತೆ. 5E ಸ್ಟ್ರಕ್ಚರ್ ಅಲ್ಲಿ ಇರುವಂತಹ ಸೈನ್ಸ್ ಮತ್ತೆ ಮ್ಯಾಥಮೆಟಿಕ್ಸ್ ಅಲ್ಲಿ ಇರುವಂತಹ ಲೆಸನ್ ಪ್ಲಾನ್ಸ್ ಸಹ ನಾವು ನೋಡ್ಬೋದು. ಹಾಗೇನೆ ಕಂಪ್ಲೀಟ್ಲಿ ಎಕ್ಸ್ಪೀರಿಯನ್ಷಿಯಲ್ ಲೆಸನ್ ಪ್ಲಾನ್ಸ್ ಆಗಿರುವಂತಹ ಇಂಗ್ಲಿಷ್ ಅಲ್ಲೂ ಸಹ ನಾವು ಹಲವಾರು ಆಕ್ಟಿವಿಟೀಸ್ ಅನ್ನ ನಾವು ಅಲ್ಲಿಂದ ತಗೋಬಹುದು. ಇದು ಮೋಸ್ಟ್ ಇಂಪಾರ್ಟೆಂಟ್ ಆಗಿ ಆರ್ಟ್ ಇಂಟಿಗ್ರೇಷನ್ ಆಗಿರುವಂತಹ ಲೆಸನ್ ಪ್ಲಾನ್ಸ್ ಅನ್ನ ನಾವು ಅಲ್ಲಿ ನೋಡ್ಬೋದು. ಪಾಠ ಯೋಜನೆಗಳ ಜೊತೆಯಲ್ಲಿ ವರ್ಕ್ ಶೀಟ್ಸು, ಸಿಮ್ಯುಲೇಷನ್ಸು, ಪ್ರಾಜೆಕ್ಟ್ ಬೇಸ್ಡ್ ಮಾಡ್ಯೂಲು ಇರುತ್ತೆ. ಹಾಗೇನೆ ಇದು ಎರಡೂ ಕನ್ನಡ ಮತ್ತೆ ಆಂಗ್ಲ ಭಾಷೆಯಲ್ಲಿ ಇರೋದ್ರಿಂದ ನಾವು ಯಾವ ಭಾಷೆಯಲ್ಲಿ ಬೇಕಿದ್ರೂ ಡೌನ್ಲೋಡ್ ಮಾಡ್ಕೋಬಹುದು. ಹಾಗೇನೆ ರಿವ್ಯೂ ಮಾಡಿಕೊಂಡು ನಾವು ನಮ್ಮ ತರಗತಿಗಳಿಗೆ ಬಳಸ್ಕೋಬಹುದು. ಟೀಚೋಪೇ ಆಪ್ ಅಲ್ಲಿ ಅಲ್ಲದೇನೆ ಇದು DSCERT ವೆಬ್ಸೈಟ್ ಅಲ್ಲಿ ಸಹ ಅಪ್ಲೋಡ್ ಆಗ್ತಾ ಇದೆ. ನಾವೇನು ದೀಕ್ಷಾ ಪ್ಲಾಟ್ಫಾರ್ಮ್ ಅಂತ ಅಂತೀವಲ್ಲ, ಅಲ್ಲೂ ಸಹ ನಾವು ಈ ರಿಸೋರ್ಸಸ್ ಅನ್ನ ನಾವು ನೋಡ್ಕೊಂಡು ಅದನ್ನ ನಮ್ಮ ತರಗತಿಗೆ ಸೂಕ್ತವಾದ ಆಕ್ಟಿವಿಟೀಸ್ ಅನ್ನ ನಾವು ಬಳಸ್ಕೋಬಹುದು. ಈ ಎಕ್ಸಾಂಪಲ್ ನಾವು ನೋಡಿದಾಗಾದ್ರೆ ಈ ದಿನದ ಟಾಪಿಕ್ಗೆ ಸಂಬಂಧಪಟ್ಟ ಹಾಗೆ 4ನೇ ತರಗತಿಯಲ್ಲಿ ಅಧ್ಯಾಯ 4 ಸಸ್ಯಾಧಾರ ಬೇರು ಅನ್ನೋ ಪಾಠದಲ್ಲಿ 2 ಪಾಠ ಯೋಜನೆಗಳಿದೆ. ಅದೇ ರೀತಿ 5ನೇ ತರಗತಿಯಲ್ಲಿ ಅಧ್ಯಾಯ 1 ಜೀವ ಪ್ರಪಂಚ, ಇಲ್ಲಿ 6 ಪಾಠ ಯೋಜನೆಗಳನ್ನ ನಾವು ನೋಡ್ಬೋದು. ಹಾಗೆ 6ನೇ ತರಗತಿಯಲ್ಲಿ ಸಸ್ಯಗಳನ್ನು ತಿಳಿಯುವುದು, ಅದರಲ್ಲಿ 5 ಪಾಠ ಯೋಜನೆಗಳಿದೆ, ಹಲವಾರು ಆಕ್ಟಿವಿಟೀಸ್ ಇರೋದನ್ನ ನಾವು ಅಲ್ಲಿ ಕಂಡುಬರ್ಬೋದು. ಪ್ರೀತಿಯ ಶಿಕ್ಷಕ ಸ್ನೇಹಿತರೆ, ಈ ವೆಬಿನಾರ್ನ ನಾವು ಒಂದು ಕೋಟ್ ಇಂದ ಮುಗಿಸೋಣ. ಇಲ್ಲಿ ರಿಚರ್ಡ್ ಫಿಲಿಪ್ಸ್ ಫಿನ್ಮ್ಯಾನ್ ಅನ್ನೋರು ಹೇಳ್ತಾರೆ, ದ ಇಮ್ಯಾಜಿನೇಷನ್ ಆಫ್ ದ ನೇಚರ್ ಇಸ್ ಫಾರ್ ಫಾರ್ ಗ್ರೇಟರ್ ದ್ಯಾನ್ ದ ಇಮ್ಯಾಜಿನೇಷನ್ ಆಫ್ ಮ್ಯಾನ್ ಅಂತ. ಪ್ರಕೃತಿಯ ಕಲ್ಪನೆಯು ಮನುಷ್ಯನ ಕಲ್ಪನೆಗಿಂತ ತುಂಬಾ ದೊಡ್ಡದಾಗಿದೆ ಅಂತ ಹೇಳ್ತಿದ್ದಾರೆ. ಇಷ್ಟು ಹೇಳ್ತಾ ಇಲ್ಲಿಗೆ ಈ ದಿನದ ವೆಬಿನಾರ್ ಕ್ಲೋಸ್ ಆಗ್ತಾ ಇದೆ. ಎಲ್ಲರಿಗೂ ಧನ್ಯವಾದ.